Come. We got that. Hey, shut up. Don't show. Hey, shut up. Shut up your mouth. Shut your mouth. Take it. Banni, kutkoli. Hey Priya, look at nice yaar. Prem, nanu tumba abhimani. Nan bedroom alli nin barthi anta kansalini uhisilla. Nan ankondirilla. इष्ट अंदवाद सेक्स फिगर जोते भेटी आगती मैगे बिसी एरिबिडुत्तेनो हागाद्रे स्वेटर हाको इट्स सो हॉट यार युवर स्वीट वॉइस शांति सरी शांति निमगे यावाडु बेकु मैडम रविचंद्र मूवी इंद ओंदु हाडाके निम्म वॉइस स्वीट आगिदे ओंदु हाडाडबोदल्ल ओगी सर सुम्मने हाड़ी मनसली मनसु बित्तो बित्तो अंतिद्री निवु यारंद्रो बीट आकिदरा येनो सर ननगे नाचके आगतिदे सर निवु ई मध्येने लवल बिद्दंगिदिरी निम्म वॉइस स्वीट आगिदे मत्तोसल केळबेकंत इदे सरि शांति निमगे रस्क मूवी इंद ओळ्ळ आड आगतिवि तुंबा थैंक्स मैडम ओके सर पूर्ति मोडन डन सर बरा केली नमस्कार सर नमस्कार नमस्कार कूरी कूरी कन्नड जनता के आरक्षा नन्ना पार्टी के वल्ले हेसरिदे अदु गुत्तागे कूड़ा चानल नल्ली प्रसार मार्तिया नम्म चानल नल्ली राजकीय आगली बिजनेस आगली मुच्चु मर इल्दे प्रसार मार्ती नम्म नायकने एदरिस्तिया कर्नाटक चानल जातीय पक्ष इट्टुकोंडु मेरबेडी पक्ष अंद्रे अष्टोंद्र सरलना नालुगु जन आळुगळु इट्टुकोंडु हत्तु जातीय संघगळन्न सेर्चुकोंडु एरडु सावरिक बरो पक्ष अनुकोंडिया कर्नाटक मुख्यमंत्री आग्तिद्दे विरोध पक्षद तिन्नोन अनुकोंडिया एल्ला जातिगळ्ळ अल्ली इल्ली उडुकि दिल्ली को होगे संघ इट्टी दुड्डु गलिसबेगो नोडया नीनु गोस्कर पोटी बरक गुत्ता निनगे मर्यादे कोर्ता इदिनि पब्लिसिटी गागे आग्ता इदिरा इल्ला अंद्रे निम्म चानल ना नम्म आळ्नगळ्ळ कलिसि निच्चुनूरु मार्तिनि ओबी बस गळ्ळ बेंकेसेस्तिनि निन्नु कुंडेगे बिडतिनि निन्नु सीटनल्ल कोडेडतिनि इन्नु नम्म पक्षान चानलल्लि हाकबेकु नीवु इतर मध्ये सीरियस आगिरुत्ते इदु ओंदु स्वच्छवाद चानल इल्ली यार रेकमेंड नडियला दयमाडी होरगोगी गोत्तायतल्ल नीन अंते नोड्तिनी नावु मत्ते बर्तेवे गुड मॉर्निंग मैम
ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮ್ಯಾಮ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಟೇಕ್ ಯುವರ್ ಸೀಟ್ ಮೇಡಮ್ ನಮಗೆ ಅನಿತ ಜ್ಯುವೆಲ್ಸಲ್ಲಿ 50 crore ಲಾಭ ಸಿಕ್ಕಿದೆ ಗುಡ್ ಮೇಡಮ್ ಅನಿತಾ ಟೆಕ್ಸ್ಟೈಲ್ಸ್ ಇಂದ 100 crore ಟರ್ನ್ ಓವರ್ ಮೇಡಮ್ ವೆರಿ ನೈಸ್ ನಮ್ಮ ಅನಿತಾ ಕಂಪನಿಯಿಂದ 45 crore ಲಾಭ ಸಿಕ್ಕಿದೆ ಮೇಡಮ್ ವಾವ್ ನಮ್ಮ ಕಂಪನಿಗೆ ನ್ಯೂ ಕಾಂಟ್ರಾಕ್ಟ್ 50 crore ಸಿಕ್ಕಿದೆ ಮೇಡಮ್ ನಮ್ಮ ಎಸಿಆರ್ ಕನ್ಸ್ಟ್ರಕ್ಷನ್ ಕಡೆಯಿಂದ ಬಾಲ್ಸಾಮ್ ಅವ್ರಿಗೆ ರಿಕ್ವೈರ್ ಆಗಿದೆ ಮೇಡಮ್ ಅವ್ರು ನಮ್ಮ ಕಂಪನಿಯಲ್ಲಿ ಸೇರ್ಕೋಬೇಕು ಮೇಡಮ್ ಈ ಕಾಂಚನ ಆಫೀಸಲ್ಲಿ ಸೋಲ್ ಅನ್ನೋದೇ ಬರಬಾರ್ದು ನಾವು ಸೋಲ್ಬಾರ್ದು ನಾವು ಸೋಲ್ಬಾರ್ದು ಅದೇಂಗಾಗುತ್ತೆ ಮೇಡಮ್ ಸಿಎಂಪಿಎಂ ಆರ್ಡರ್ ಕೊಟ್ಟಿದ್ದಾರೆ ಆರ್ಡರ್ ಬದಲಾಯಿಸಬೇಕು ಮೇಡಮ್ ಅದು ಮಿನಿಸ್ಟರ್ ಕೈಲೇ ಇದೆ ಮೇಡಮ್ ಸ್ವಲ್ಪ ಇರಿ ನಮಸ್ಕಾರ ಮೇಡಮ್ ನಮಸ್ಕಾರ ಹೇಳಿ ಮೇಡಮ್ ಆ ಬಾಲಸ್ವಾಮಿ ಸಿಎಂ ಬಿಲ್ಡರ್ ಕೊಟ್ಟಿರೋ ಆರ್ಡರ್ ಬದಲಾಯಿಸಬೇಕು ಅದು ಬದಲಾಯಿಸಕಾಗಲ್ಲ ಮೇಡಮ್ ಅದು ಆಲ್ರೆಡಿ ಆರ್ಡರ್ ಕೊಟ್ಟಿದ್ದಾಯ್ತು ಮೇಡಮ್ ನೀವು ಬದಲಾಯಿಸಬೇಕು ಸರ್ ನಿಮಗೆ ಹಣನ ಇಲ್ಲ ಎಂಜಿ ರೋಡ್ ಅಲ್ಲಿ ಬೆಡ್ಡ ಅದು ಮಿಸ್ ಇಂಡಿಯಾನ ಇಲ್ಲ ಮಿಸ್ ರಷ್ಯಾನ ಮೇಡಮ್ ನೀವು ತುಂಬಾ ಶಾರ್ಪ್ ಮೇಡಮ್ ನೀವು ನನ್ನ ಪ್ರಶ್ನೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಮೇಡಮ್ ಗ್ರೇಟ್ ಮೇಡಮ್ ಮಿಸ್ ರಷ್ಯಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನಾಳೆ ಎಂಜಿ ರೋಡ್ ಅಲ್ಲಿ ರೆಡಿ ಇರುತ್ತೆ ಯು ಆರ್ ಗ್ರೇಟ್ ಮೇಡಮ್ ಪೋಟಿ ಮಾಡಬೇಕಂದ್ರೆ ನೇರವಾಗಿ ಪೋಟಿ ಮಾಡಬೇಕು ಅಡ್ಡದರಲ್ಲಿ ಹೋಗಬಾರ್ದು ಪ್ಲಾನಿಂಗ್ ನಂತರ ಮಸ್ತ್ ಇರಬೇಕು ಹೆಣಸರನ್ನ ಕಳಿಸೋದ್ರಲ್ಲಿ ಇತಿಹಾಸ ಬರೀಬೇಕು ಗುಡ್ ಮಾರ್ನಿಂಗ್ ಸರ್ ನಿಮಗೋಸ್ಕರ ರಿತು ಬಂದವಳೆ ಓಕೆ ಸರ್ ಯು ಕ್ಯಾನ್ ಪ್ಲೀಸ್ ಗೆಟ್ ಇನ್ ಮೇಡಮ್ ಗುಡ್ ಮಾರ್ನಿಂಗ್ ಸರ್ ಯಾ ಐ ಆಮ್ ಮಿಸ್ ರಿತು ಹಾಯ್ ರಿಪೋರ್ಟರ್ ನೈಸ್ ಯು ಆರ್ ವೆಲ್ಕಮ್ ಟೇಕ್ ಯುವರ್ ಸೀಟ್ ಥ್ಯಾಂಕ್ ಯು ಸರ್ ಬೈ ದಿ ಬೈ ನೀವು ರಿಪೋರ್ಟರ್ ಆಗಿ ಕೆಲಸ ಮಾಡಬೇಕಂದ್ರೆ ತುಂಬಾ ಧೈರ್ಯ ಇರಬೇಕು ನೀವು ಧೈರ್ಯವಾದ ಹುಡುಗಿ ಅನ್ಕೊಂತ ಇದ್ದೀನಿ ನಾನು ಅದಕ್ಕೆ ಸರ್ ಈ ಜಾಬ್ ಲೈಕ್ ನನ್ನ ಫ್ರೆಂಡ್ಸ್ ಎಲ್ಲ ಪಿಯುಸಿ ಮುಗಿಸಿದ ಮೇಲೆ ಆರ್ಟ್ಸ್ ಸೈನ್ಸ್ ಕಂಪ್ಯೂಟರ್ ಟೆಕ್ ತಗೊಂಡಿದ್ರು ಆದ್ರೆ ನಾನು ಮಾತ್ರ ಜರ್ನಲಿಸಂ ತಗೊಂಡೆ ಗುಡ್ ನಿಮಗೆ ಬೆಂಬಲವಾಗಿರುತ್ತೆ ನಾನು ಯಾರು ಸರ್ ಭೇಟಿ ಆಗಬೇಕು ರಾಜಕೀಯ ವ್ಯಕ್ತಿನ ಬಿಸ್ನೆಸ್ ಮ್ಯಾನ್ ಇಲ್ಲ ಸ್ಮಗ್ಲರ್ನ ಇಲ್ಲ ಸ್ಟ್ರೀಟ್ ರೌಡಿಯ ನಾನ್ ರೆಡಿ ಸರ್ ನೀವು ಇಂಟರಾಗೇಷನ್ ಮಾಡೋದು ರಾಜಕೀಯ ವ್ಯಕ್ತಿ ಬಗ್ಗೆ ಥ್ಯಾಂಕ್ ಯು ಸರ್ ಟೇಕ್ ಕೇರ್ ಯು ಟು ಏನೇ ಈ ವರ್ಷ ಸೆಮಿಸ್ಟರ್ ನಲ್ಲಿ ಚೆನ್ನಾಗಿ ಬರ್ದಿದ್ದೀಯಾ ಎಕ್ಸಾಮ್ಸ್ ಚೆನ್ನಾಗಿ ಬರ್ದೇನೋ ತುಂಬಾ ಚೆನ್ನಾಗಿ ಬರ್ದಿದ್ದೀನಿ ನಾನು ಮಾತ್ರ ಫಸ್ಟ್ ಕ್ಲಾಸ್ ಬರ್ಬಹುದೇನೋ ಸೂಪರ್ ಕಣಾ ಮಂಜುಲಾ ಹರೀಶ್ ಬಂದವನು ಏ ಈ ಬ್ಯಾಗ್ ಅಲ್ಲಿ ಏನೋ ವೇಟ್ ತಗೊಂಡ್ ಬಂದವನು ಏ ಮಗ ಅದೇನೋ ಹರೀಶ್ ನನಗೆ ಇಷ್ಟಾನೆ ಕಾವಡೆ ಮಾಡಿದರೆ ಪಾರ್ಸಲ್ ಆ ಬಾಳೆ ಮಾಡಿದವಾದ ಪಾರ್ಸಲ್ ನಿಮ್ಮ ಕೊಡಬೇಕಂತ ತಗೋ ಮಂಜುಲಾ ಏನು ದೀಪಾವಳಿ ಗಿಫ್ಟಾ ಹ್ಮ್ ತುಂಬಾ ವೇಟ್ ಆಗಿದೆ ಹ್ಮ್ ಹಿಡ್ಕೋ ತೆಂಗಿನಕಾಯ ಲೂಸ್ ನೀನ್ ಲೂಸಾ ಇಷ್ಟ ದೊಡ್ಡ ಬಾಕ್ಸ್ ಅಲ್ಲಿ ತೆಂಗಿನಕಾಯಿ ತಗೊಂಡ್ ಬರ್ತೀಯಾ ಏನ್ ಮಾಡಿಲ್ಲ ಆಗಿಲ್ ಬಿಟ್ಟೆ ನಮ್ ತೋಟದಲ್ಲಿ ಬೆಳೆದ ಮೊದಲೇ ತೆಂಗಿನಕಾಯಿ ಇದು ಅದು ನನ್ಗ್ಯಾ ಕೊಡ್ತೀಯ ಅಂಗಡಿದವನಿಗೆ ಕೊಡ್ಬೇಕಾಗಿತ್ತಲ್ಲ 10-20 ಹಾಗಂತಲ್ಲ ಮಂಜುಲಾ ನನಗೆ ನೀನೇ ಸ್ವಾಮಿ ಈ ಕಾಣಿಕೆ ಮಂಜುಲಾ ನಿನಗಾಗಿ ನಾನು ಏನಾದ್ರೂ ಮಾಡ್ತೀನಿ ಓಹೋ ಹಾಗ ಆದ್ರೆ ಒಂದ್ ಕೆಲಸ ಮಾಡು ತೆಂಗಿನಕಾಯಿ ತಗೊಂಡು ಈ ಗ್ರೌಂಡ್ ಫುಲ್ 3 ಸುತ್ತು ಸುತ್ತಿ ಬಾ ಇದು ಈ ದೇವ್ರು ಹೇಳೋ ವಾಕ್ಯ ಸರಿ ಮಂಜುಲಾ ಹೋಗು ಈಗ ನಾನು ಹೇಗೆ ಗ್ರೌಂಡ್ ಸುಟ್ಬೇಕು ಆ ಐದೇ ಬಂದ್ಬಿಡ್ತು ಯೂನಿಯನ್ ಉಚ್ಚ ಹೆಂಗಡೆ ಸರಿ ನೀನ್ ಈ ಕಡೆ ಬಾ ಅಯ್ಯಾ ಈ ಗ್ರೌಂಡ್ ಏನ್ ಮಂಜುಳಾ ನನಗೆ ಪ್ರಪಂಚನೇ ನೀನು ಅದಕ್ಕೆ ನಿನ್ನ ಸುತ್ತ ಬಂದೆ ಏ ಸವಿ ಇವನ್ ಯಾವತ್ತೂ ಇಷ್ಟೇ ನಡ್ರಿ ಹೋಗೋಣ ಮಂಜುಳಾ ಇದು ಸಾಮಾನ್ಯ ತೆಂಗಿನಕಾಯಿ ಅನ್ಕೊಂತ ಇದೀಯಾ ಈ ಸಲ ಒಳ್ಳೆ ಕಾಸ್ಟ್ಲಿ ಗಿಫ್ಟ್ ತಗೊಂಡ್ಬರ್ತೀನಿ ಕಾಸ್ಟ್ಲಿ ಏನ್ ಕೊಡಕ್ಕಾಗುತ್ತಾ ಜಾಗಿರ್ ಕೊಡಕ್ಕಾಗಿತ್ತಲ್ಲ ಕೂತ್ಕೊಳ್ಳಿ
ಹೇ ಪ್ರಿಯಾ, ಲುಕ್ ನೈಸ್ ಯಾರ್. ಪ್ರೀಮ್, ನಾನು ನಿನ್ ತುಂಬಾ ಅಭಿಮಾನಿ. ನನ್ನ ಬೆಡ್ರೂಮ್ ಅಲ್ಲಿ ನೀನ್ ಬರ್ತೀಯ ಅಂತ ಕನ್ಸಲ್ಲಿನೂ ಊಹಿಸಿಲ್ಲ. ಹ್ಮ್, ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಅಂದವಾದ ಸೆಕ್ಸ್ ಫಿಗರ್ ಜೊತೆ ಭೇಟಿಯಾಗ್ತೀನಿ ಅಂತ. ಮೈಗೆ ಬಿಸಿ ಏರಿಬಿಡುತ್ತೇನೋ. ಹಾಗಾದ್ರೆ ಸ್ವೆಟರ್ ಹಾಕೋ. ಇಸ್ ಸೋ ಹಾಟ್ ಆರ್. ಸ್ವಲ್ಪ ಸ್ವಲ್ಪ ಚಟ್ನಿ ಗಿಟ್ನಿ ಹಾಕು. ಬನ್ನಿ ಸರ್, ಕೂಡಿ. ಕಷ್ಟ ಬಿದ್ದಿದ್ದೀರಿ, ತಿಂದು ಉದ್ಧಾರ ಮಾಡ್ರಿ. ಲೋ, ಬೇರೆ ಜಾಬ್ ಹೋಗಿ ಕೆಲಸ ಮಾಡ್ಬೇಕು ಅನಿಸ್ತಾ ಇಲ್ವಾ ನಿನಗೆ? ದಡ್ಡ ಮುಂಡೆ ಇದೆ ಏನ್ಲ, ಟಿವಿ ಕಂಪನಿ ಅಂತ ಅದ್ರ ಸುತ್ತ ಓಡಾಡ್ತಿದ್ದೆ. ಸಾಕಮ್ಮ. ಏನ್ರಿ, ಅವನು ಊಟ ಮಾಡ್ಲಿ, ನಿಮ್ದು ಯಾವತ್ತು ಇದ್ದಿದ್ದೆ. ಅವ್ನು ತಿಂದು ತೆಗಿದ್ರೆ ನಾನು ತಿನ್ನಂಗಾಗುತ್ತೆ. ಇನ್ನೇನ್ ಮಾಡ್ಬೇಕಂತೀಯ? ನನ್ನ ಜೊತೆಯಲ್ಲಿ ನಾರಾಯಣ್ ಪ್ರೊಫೆಸರ್ ಇದ್ದಾರೆ, ಅವ್ರ ಮಗ ಅಮೆರಿಕನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ. ತಿಂಗಳ ತಿಂಗಳ 300,000 ಸಂಪಾದನೆ ಮಾಡ್ತಿದ್ದಾನೆ. ಅವನು ಇವನಿಗಿಂತ ಒಂದ್ ವರ್ಷ ಚಿಕ್ಕವನು. ನಮ್ಮನೆ ಅಕ್ಕಪಕ್ಕದಲ್ಲಿ ಕೂಡ ಗೊತ್ತಿಲ್ಲ, ಆದ್ರೆ ನಮ್ಮ ಹುಡುಗ ಪ್ರಪಂಚ ಎಲ್ಲ ಗೊತ್ತು. ಮೆಚ್ಕೊಳ್ದೆ ಪಕ್ಕದ ಮನೆಯವರು ಮೆಚ್ಕೊಳ್ತಾರ ಏನು? ನನ್ನ ಮಗ ಪ್ರೇಮ್ ರೋಜಾ ಟಿವಿ ನಲ್ಲಿ ಆಂಕರಿಂಗ್ ಮಾಡ್ತಿದ್ದೀನಿ ಅಂತ ಜನರಲ್ಲೇ ನನ್ನ ಕೇಳ್ತಾ ಇದ್ರೆ ನನಗೆ ಎಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ? ಹಾಗೇಳಮ್ಮ. ಆಸೆ ಎಂಬ ಹುಡುಗಿ ರೆಡ್ಡಿ ಕಾಲೇಜ್ ಸ್ಟೂಡೆಂಟ್, ನಿನ್ನ ಫೋನ್ ನಂಬರ್ ಕೇಳ್ತಾ ಇದ್ದಾಲೋ. ಹಾಗಂತೀಯ? ನಾನು ಯಾಕಂತ ಕೇಳಿದೆ, ನಿನಗೆ ದೊಡ್ಡ ಅಭಿಮಾನಿಯಂತೆ. ನನ್ನ ಚಿನ್ನ. ನೀ ಸುಮ್ನೆ ಇರೆ, ಹುಷಾರು, ತುಂಬಾ ನಗಬೇಡ. ಊರೆಲ್ಲ ನೋಡಿ ನಮ್ಮ ನಗಬೇಕಾಗುತ್ತೆ. ಸುಮ್ನೆ ಇರಿ, ನೀನು ತಿನ್ನಪ್ಪ. ನೋಡು, ನೀನೇ ಅವನ ಹಚ್ಕೊಂಡು ಹಚ್ಕೊಂಡು ತಲೆ ಮೇಲೆ ಕೂಡ್ಸ್ಕೊಂಡಿದೀಯ. ಒಂದಿನ ಅವನು ನಾಶ ಆಗ್ತಾನೆ ನೋಡು. ಬಾಯಿ ಮುಚ್ಚಿ. ಬಾಯಿ ಯಾಕೆ? ಕೈ ತೊಳ್ಕೊಂಡು ಹೋಗ್ಬಿಡ್ತೀನಿ. ನೀನು ಊಟ ಮಾಡು ಪ್ರೇಮ್, ಅವರ ಬಗ್ಗೆ ಇಡ್ಸ್ಕೋಬೇಡ. ನೀನು ಊಟ ಮಾಡಪ್ಪ. ಹಲೋ, ಯಾರು ಮಾತಾಡ್ತಾ ಇದ್ದೀರಾ? ಹಲೋ, ನಾನು ಹಾವೇರಿಂದ ಮಂಜುಳಾ ಮಾತಾಡ್ತೀನಿ. ಮಂಜುಳಾ, ನೀವೇನ್ ಮಾಡ್ತೀರಾ? ನಾನು ಬಿ ಆಗ್ತೀನಿ. ಕಾಲೇಜ್ ಪೂರ್ತಿ ನಿಮ್ ಹಿಂದೆ ಬೀಳುತ್ತಾ? ಒಂದ್ ರೇಂಜ್ ಅಲ್ಲಿ. ನೀವು ಅಂದವಾಗಿರ್ತೀರಾ ನೋಡ್ದ. ನಾನು ಹೆಂಗ್ ಕಂಡು ಹಿಡಿದ್ಬಿಟ್ನು? ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತೀರಾ? ನಮ್ಮಪ್ಪ ಹಾವೇರಿಯಲ್ಲಿ ಬಟ್ಟೆ ಅಂಗಡಿ ಮ್ಯಾನೇಜರ್. ಓ, ಹಾಗಾ. ಸರಿ, ನಿಮ್ಗೆ ಯಾವ ಹಾಡ್ಬೇಕೋ ಹೇಳಿ. ಓಲ್ಡ್ ಸಾಂಗ್ ಅಲ್ಲಿ ಮೆಲೋಡಿ ಸಾಂಗ್ ಹಾಕಿ. ನಿಮ್ಮ ಹೆಸರು ಮಂಜುಳಾ, ಆದ್ರೆ ನಿಮ್ಗೆ ಮಂಜುಳಿ ಆಗ್ಬೇಕು. ಮಂಜುಳಾ, ನೀನೇ ಮಂಜುಳಾ. ಈಗ ಹಾಕ್ತೀನಿ ನೋಡಿ. ಹೇ ಕಲ್ಲು ಸಕ್ಕರೆ ಬೀಳು ಜಲಪಾತ, ನಾರಣ ಕ್ರಹಾಲು ಸಕ್ಕರೆ.
ಇಂಟರ್ವ್ಯೂ ಬಂದವನು ಒಬ್ಬೊಬ್ಬನ ಕಳಿಸು. ಆಯ್ತು ಸರ್. ಆಯ್ತಾ? ಅರ್ಥ ಆಯ್ತು ಸರ್. ಹಲೋ, ಹಾ ನಾನೇ ಸರ್. ನಮ್ಮ ಚಾನಲ್ನಲ್ಲಿ ಹೊಸದಾಗಿ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅದು ತುಂಬ ಹೆಸರು ಗಳಿಸ್ತೆ ಸರ್. ನಮ್ಮ ಚಾನಲ್ ಬಂದ್ರೇ ಹೆಸರು, ಬೇರೆ ಚಾನಲ್ಗೆ ಹೋದ್ರೆ ಅಟ್ರ ಪ್ಲಫ್ ಸರ್. ನೀವು ಬೇಗ ಕೊಟ್ರೇನೆ ನಿಮ್ಗೆ ಚಾನ್ಸು, ಇಲ್ಲಾಂದ್ರೆ ನೋ ಚಾನ್ಸ್ ಸರ್. ಸರ್ ಹಾಗಂತೀರಾ? ನಮಸ್ತೆ 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 ನಮಸ್ತೆ. ಯಾಕೆ ನಮಸ್ಕಾರ? ಟಿವಿಯಲ್ಲಿ ಹೊಸದಾಗಿ ಯಾವುದೋ ಒಂದು ನಮಸ್ತೆ ತಗೊಳ್ಳಿ ಸರ್. ಇಲ್ಲಿ ಕುತ್ಕೊಂಡು ಮಾತಾಡು. ಯಾಕೆ ಇಷ್ಟು ತಿರುಗಿಸ್ತಾ ಇದೀಯಾ? ಅದು ತಿರುಗಿಸಿದ್ರೆ ದಿನಾಲೂ ತಿರುಗಿಸ್ಬೇಕು ಗೊತ್ತಾ? ನೂರು ದಿನ ಆದ್ರೂ ಮುಗಿಯಲ್ಲ. ಅದೆಲ್ಲ ನನಗೆ ಗೊತ್ತು. ಅದರಲ್ಲಿ ಕೂತ್ಕೊಂಡ್ರೆ ಗರಗರ ತಿರುಗುತ್ತೆ. ಇದರಲ್ಲಿ ನಾನು ಕೂರಲ್ಲ, ನಾನು ನಿಂತೆ ಮಾತಾಡ್ತೀನಿ. ಏನು ಬೇಕು? ಕೆಲಸ ಬೇಕು. ಚಾನಲ್ ಬಂದಿದ್ಯಾ? ಏನ್ ಕೆಲಸ ಬೇಕು? ಒಳ್ಳ ಗ್ರಹಿಸಿದೆ. ಏನ್ ನುಡಿಸ್ತೀಯಾ? ನಾದಸ್ವರ ನೋಡಿಸ್ತೀನಿ, ತೋಲು ಹೊಡಿತೀನಿ, ಕೈ ನೋಡಿಸ್ತೀನಿ, ಕಾಲ್ ನೋಡಿಸ್ತೀನಿ, ಹಾಗೆ ಕಾಮಿಡಿ ಕೂಡ ಟೈಮ್ ನೋಡಿಸ್ತೀನಿ ಸರ್. ಎಲ್ಲ ಆರ್ಟಿಸ್ಟ್ ಆಗಿ ಮಿಮಿಕ್ರಿ ಕೂಡ ಮಾಡ್ತೀನಿ. ನೀನ್ ಇಲ್ಲಿಲ್ದೆ ಬಾಳಲ್ಲ, ನೀನೇನೋ ಜೀವಗಣೆ. ಮೋಸ ಇವತ್ತು ಕಾಂತ ಹೀಗ್ ಮಾಡ್ತೀನಿ ಸರ್. ನನ್ನ ಹುಡುಗರಲ್ಲೂ ಫುಲ್ ಫೇಮಸ್. ಇವರು ಥಿಂಕ್ ಮಾಡಿದ್ದು ನೋಡ್ತಾ ಇದ್ರೆ ನಮ್ಗೆ ಜಾಬ್ ಗ್ಯಾರಂಟಿ. ಈಗ ನೋಡಿ ಸರ್, ಹೇಗೆ ನೋಡಿಸ್ತೀನಿ ಸರ್. ಕೋಗಿಲೆ ನೀನು ಎಲ್ಲಿಂದ ಬಂದೆ, ನೀ ಯಾರೋ ಇಲ್ಲಿಗೆ ನಾನು ತರ್ಬೆ ಪಾಂಚಾಲಿ, ನಾ ಪಾಂಚಾಲಿ ನಾ ಪಾಂಚಾಲಿ ನಾ ಪಾಂಚಾಲಿ ನಾ ಪಾಂಚಾಲಿ. ಅಯ್ಯ ಏನ್ ಸರ್, ಈಗ ಟಿವಿಯಲ್ಲಿ ಯಾರು ನೋಡಿಸ್ತಾರೆ? ಕೊಡಲ್ ಬಾಲ್ ಇಟ್ಕೊಂಡು ಊದ್ತಾನೆ ಇರ್ತಾರೆ. ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದ್ರೆ ಏನಾಗುತ್ತೆ? ಈ ಮಾತನ್ನು ಯಾರು ಕೇಳಿಲ್ವೆ? ಮಾಡ್ತಾನೆ ಓದೋದು ಕೇಳಿದ್ರೆ ನಿದ್ದೆ ಮಾಡ್ತೀಯ? ಇದೆ ಸರ್ ನಾನು ಸ್ಕೂಲ್ ಅಲ್ಲಿ ಓದಿದ್ದು. ಪ್ರೈಮ್ ಟೈಮ್ಗೆ ಅಲ್ಲ ಪ್ರೈಮ್ ಟೈಮ್ಗೆ ಇನ್ನೂ 20 ನಿಮಿಷ ಇದೆಯೇ. ಹಲೋ ಮೇಡಮ್, ಯಾರು ಮಾತಾಡ್ತಾ ಇದ್ದೀರಾ? ಹೇ ಬನ್ರೆ ಸುಜಾತಾ, ಬೇಗ ಬಾರೆ. ಏನೋ ಸೌಂಡ್ ಬಂದೈತೆ. ಏನಾಗೈತೆ? ಇವರ ಮನೆಯಲ್ಲಿ ಯಾರು ಇಲ್ಲ? ಅಯ್ಯಯ್ಯೋ ಅಯ್ಯೋ, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ರಂಗನಾಯಕಿ ಎಲ್ಲೋಗಿದ್ದಾಳೋ? ಅಯ್ಯಯ್ಯೋ ಎಲ್ಲೋಗಿದ್ದಾಳೋ ಏನೋ. ಯಾಕಮ್ಮ ಹೊರಗಡೆ ನಿಂತಿದ್ದೀರಾ? ಹೊರಗಡೆ ಹೋಗ್ಬೋದಲ್ವಾ? ಒಳಗಡೆ ಮಂಜುಳಾ ಇದ್ದಾಳೆ. ಮಂಜುಳಾ! ಅಯ್ಯೋ ಇವಳು ಮಂಜುಳಾ, ಮಂಜುಳಾ ನಿಮ್ಗೆ ಮಂಜುಳಾ, ನಾನ್ ನಿನ್ಗೆ ಏನ್ ಹೇಳೋದಿದೆ ಮಂಜುಳಾ? ನಾನ್ ನಿನ್ಗೆ ಏನ್ ಹೇಳೋದೆ? ಹಾಗಾದ್ರೆ ಮೂರ್ ವಿಚಿಲ್ ಬಂದ್ಮೇಲೆ ಆಫ್ ಮಾಡ್ದಂತ ಹೇಳ್ದೆ ಅಲ್ವಾ? ಹಾಳಾದ ಟಿವಿ ಅಲ್ಲಿ ಕುಕ್ಕರ್ ಹೊಡೆದು ಊರೆಲ್ಲ ನೋಡ್ತಾ ಇದ್ರೆ ಇಲ್ಲಿ ನಿನ್ ಟಿವಿ ಹಾಕೊಂಡು ನೋಡ್ತಾ ಇದೀಯಾ? ಮದ್ವೆ ಮಾಡ್ಕೊಳ್ಳೋ ವಯಸ್ಸು ಬಂತು, ನಿಮ್ಮಪ್ಪ ಬರ್ತಾನೆ. ಇವಾಗ ಒಂದು ಕೆಲಸ ಮಾಡ್ಬೇಕು, ಈ ಟಿವಿ ತೆಗ್ದು ಬಿಟ್ಟಿದ್ರೆ ಒಂದು ಕೆಲಸ ಆಗುತ್ತೆ. ಕೆಲಸ ಕಾರ್ಯನ ಬಿಟ್ಬಿಟ್ಟು ಟಿವಿ ನೋಡ್ತಾನೇ ಇರ್ತಾರೆ, ಎಲ್ಲ ನನ್ನ ತಲೆ ಸುತ್ಕೊಂತಾರೆ. ಲೇಟೆಸ್ಟ್ ಗಾರ್ಮೆಂಟ್ಸ್ ಮೆಟೀರಿಯಲ್ ಎಲ್ಲ ಸಪರೇಟ್ ಆಗಿ ಈ ಕಡೆ ರ್ಯಾಕ್ ನಲ್ಲಿ. ಸರಿ ಸರ್. ಹಾಗೆ ಒಂದು ಮುಖ್ಯವಾದ ವಿಷಯ, ದೀಪಾವಳಿ ಹಬ್ಬ ಬರುತ್ತೆ, ಲೇಡೀಸ್ ಅಟ್ರಾಕ್ಷನ್ ಆಗೋ ಹಾಗೆ ಲೇಡೀಸ್ ಗಾರ್ಮೆಂಟ್ಸ್ ತಗೊಳಕ್ಕೆ ಆರ್ಡರ್ ಮಾಡಿ. ಸರಿ, ಎಲ್ಲ ಬ್ರಾಂಚ್ ಪಿಕಪ್ ಆಯ್ತು, ಈ ಬ್ರಾಂಚ್ ಕೂಡ ಪಿಕಪ್ ಆಗ್ಬೇಕು. ಅರ್ಥ ಆಯ್ತಾ? ಸರಿ ಸರ್, ಹಾಗೆ ಬರ್ತೀನಿ. ಹರೀಶ್ ಏನೋ ಮೂಡ್ ನಲ್ಲಿ ಬರ್ತಾ ಇದ್ದಾನೆ. ಈಗ ನೋಡ್ಕೊಳ್ಳು ಮಣ್ಣಿನ ಮಗ ರಾಜ್ಕುಮಾರ ಫೀಲಿಂಗ್. ಯಾಕೆ ಅವನ್ನ ಬೈತೀಯ? ಹಾಯ್ ಮಂಜುಳಾ, ನಾನ್ ಬರಲ್ಲ. ಬರಲ್ಲ, ಹೋಗು ಮಂಜುಳಾ. ಅಯ್ಯೋ ಹೋಗು ಪ್ಲೀಸ್. ಥೂ
ಯಾವಾಗ ನೋಡು ನನ್ ಹಿಂದೆ ಸುತ್ತಾನೆ, ಕೆಲಸ ಕಾರ್ಯ ಏನಿಲ್ಲ. ಯಾಕೆ ಅವನ ಮೇಲೆ ಕೋಪ? ಕೈ ಮಾಡ್ತಿ, ರೈಟ್ ಒಂದು ಲೆಫ್ಟ್ ಅನ್ಕೊಡ. ಇವಾಗ ಸ್ವಲ್ಪ ಮುಂದೆ ಬಂದು ಎದಾಳಾಳೆ. ನಮಸ್ಕಾರ ಮಾಸ್ಟರ್. ಏನಮ್ಮ, ಇವರು ರಾತ್ರಿ ಕುಡಿದು ಬಂದು ಟಿವಿ ಫ್ರಿಜ್ ಎಲ್ಲ ಒಡೆದು ಬಿಟ್ರು ಮಾಸ್ಟರ್. ಅದಲ್ದೆ ಎಲ್ಲಾರು ಒಡೆದು ಬಿಟ್ರು ಹೋಗ್ಬಿಟ್ರು ಮಾಸ್ಟರ್. ನಮ್ಮವ್ರಿಗೆ ಬುದ್ಧಿ ಕಲ್ಸಿ. ಏ ನಟರಾಜ ಮಾಸ್ಟರ್, ಕರಾಟೆ ಬೇಕು ಅಂದ್ರೆ ಕುಡಿಬೇಡ, ಕುಡಿತೀನಿ ಅಂದ್ರೆ ಕರಾಟೆಗೆ ಬರ್ಬೇಡ. ಈಶ್ವರ ಮೇಲೆ ಆನೆ ಕುಡಿಯಲ್ಲ ಮಾಸ್ಟರ್. ಸರಿ ಅಮ್ಮ, ನೀನು ಹೋಗು, ಒಳ್ಳೇದು, ನಾನು ನೋಡ್ಕೊಂತೀನಿ. ಹೋಗು. ಎಲ್ಲ ಮಂಜುನಾದ ದಯ. ನಾನ್ ಹೇಳ್ದಂಗ್ ಮಾಡಿದ್ರೆ ಈ ಆವಿಯರಿಲಿ ಕಿಂಗ್ ಕಿಂಗ್ ಕಣ, ನೀನೇ ಇವರಲ್ಲಿ ವಿಸ್ಕಿ ಫೋರ್ ಆರ್ಮ್ಸ್ ಇದಾವೆ. ಆದ್ರೆ ಅವನಿಗೆ ಆತರ ಬಂದಿದೆ ಅಂದ್ರೆ ನನಗೆ ನಂಬಿಕೆ ಆಗ್ತಿದೆ. ನನಗೆ ಸಿಕ್ಕೇ ಅಂತ ತಲಿಕೋ, ಅವನ್ನ ಕರ್ಕೊಂಡೋಗಿ ಗೋವಾದಲ್ಲಿ ಇಚ್ಕೋ ಇಚ್ಕೋ. ಹೇಗಿದೆ ಮಗ? ಸೂಪರ್ ಸೂಪರ್ ಮಾಮಾ. ಹರಿಷ್ಯಗೆ ಡೈ ಬಿಡ್ತಾನೆ ನೋಡಿ. ಅಯ್ಯೋ ಸೂಪರ್ ಕಣೆ, ಕಾಲ್ ಜಾರಿ ಬಿದ್ದವನೆ. ಮಾಮಾ ಅವಳು ನಿನ್ನೆ ನೋಡ್ತಳ ಕಣ್ಲಾಳ ಆಗ್ತಿದಾರ. ಹೋರಾಟ ಹೋರಾಟ ಗಂಡಸರ್ದು. ಬಟ್ಟೆ ಹೋಗಿ ಹತ್ರನು ಬಿಡ್ತಾ ಇಲ್ಲ, ಕಾಲೇಜ್ ಕಡೆನೂ ಬಿಡ್ತಾ ಇಲ್ಲ, ತುಂಬಾ ಟಾರ್ಚರ್ ಆಗ್ಬಿಟ್ಟಿದೆ. ಹೇ ಹರೀಶ್, ನೀನು ಯಾವಾಗ್ಲಾದ್ರೂ ಬಲಿಯಲ್ಲೇ ಹಾಕೋ ಬಿಡ್ತಾನೆ? ಓ ಹೌದು, ಹಾಕೊಂಡ್ ಬಿಡ್ತಾನೆ. ಕೆಲ್ಸಕ್ ಬರ್ದವನು. ಎಮ್ಮೆ ಕೋಣ, ಎಮ್ಮೆ ಕೋಣ. ನಾನು ನಿನ್ನ ನೋಡಿ ಬಲೆ ಹಿಡ್ದೆ ಹಿಡ್ದೆ ನಾನು. ಅಯ್ಯೋ ಏನು ಹಾಡು ಹಾಡ್ತಾ ಇದ್ದಾನೆ. ಹೇಗಿದೆ ಮಗ? ಸೂಪರ್ 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 ಮಾಮಾ. ಕತ್ತೆ ಕಾಣ್ಸುತ್ತೆ, ಸರಿ ಕುಣಿತಾ ಇದ್ದಾನೆ. ಕತ್ತೆ, ಮಂಕಿ, ಡಾಂಕಿ, ಚಿಂಪಾಂಜಿ. ಹೇ ಮಂಜುಳಾ, ಯಾಕೆ ಯಾವಾಗ ಬೈತೀಯ? ಮಂಜುಳಾ ಯಾವಾಗಾದ್ರೂ ನೋವು ಪಡ್ತೀಯ? ಸಾಮಿ ಸಸಸ ಸಾಮಿ. ಎಂ ಟಿಯಲ್ಲಿ ಯಾರೂ ಇಲ್ಲ, ರೋಜಾದಲ್ಲಿ ಮ್ಯಾನೇಜರ್ ಇಲ್ಲ, ಇಲ್ಲಿ ನಾನೇ ಹೀರೋ. ಸ್ವಲ್ಪ ಹೊತ್ತಾದ್ರೂ ನಾನು ವಿಕ್ರಮ್ ತರ ಇರ ಕೊಡ್ತಾ ಇಲ್ವೇ? ಲೇ ಮೊಟ್ಟೆ ಕಳೆದ ಬಂದು ಒಬ್ಬೊಬ್ಬ ಲೇಡೀಸ್ ಕಳಿಸು. ಸಾರಿ ಸಾರಿ. ಇಲ್ಲಿ ಇಲ್ಲಿ. ತಮ್ಮ ಹೆಸರೇನು? ಕೊಡು ಕೊಡು ಕೊಡು. ಇಲ್ಲೇ ಐತೆ. ಓಕೆ ಸರ್. ನೀನ್ ಏನಾಗ್ಬೇಕಂತ ಚಾನೆಲ್ಗೆ ಬಂದೆ? ಅದ ಸರ್, ಸಮುದ್ರನ ಸ್ಮಾಲ್ ವಾಡಿ ನೈನ್ ತರ ಹಾಗೆ ಲವ್ ಮಾಡ್ಬೇಕು ಸರ್. ನೀನ್ ಇಲ್ಲಿ ಯಾಕೆ ಬಂದ? ಅದೇ ಸರ್, ಸಿನಿಮಾ ಫೀಲ್ಡ್ ಹೋಗ್ಬೇಕಮ್ಮ. ಸರ್ ನನಗೊಂದು ಅವಕಾಶ ಕೊಡಿ ಸರ್, ಅವಕಾಶ ಕೊಡಿ ಸರ್, ಅವಕಾಶ ಕೊಡಿ ಸರ್, ಅವಕಾಶ ಕೊಡಿ ಸರ್, ಅವಕಾಶ ಕೊಡಿ, ಅವಕಾಶ ಕೊಡಿ, ಅವಕಾಶ ಕೊಡಿ, ಅವಕಾಶ ಕೊಡಿ ಪ್ಲೀಸ್, ಅವಕಾಶ ಕೊಡಿ ಪ್ಲೀಸ್, ಅವಕಾಶ ಕೊಡಿ, ಅವಕಾಶ ಕೊಡಿ, ಅವಕಾಶ ಕೊಡಿ ಪ್ಲೀಸ್ ಸರ್, ದಾಡಿ ಸರ್, ಅವಕಾಶ ಕೊಡಿ, ಅವಕಾಶ ಕೊಡಿ ಸರ್. ಬರೀಯ ಕೆಲ್ಸಕ್ಕಂತ ಬಂದು ಮಸಾಜ್ ಮಾಡ್ಬಿಟ್ಟಲ್ಲಪ್ಪ. ನೆಕ್ಸ್ಟ್. ಬಾಬಾಲಿಕೆ ಬಾಬಾ ಬಾಲಿಕೆ ಬಂದು ಕೂಡು ಮಧುಬಾಲಿಕೆ. ನಿನ್ನ ಅಂದವಾದ ಮುಖ ತೋರಿಸ್ಬಾರ್ದಾ? ನಾನ್ ತಿರುಗ್ಸಕ್ ರೆಡಿ, ನೀನ್ ನೋಡಕ್ ರೆಡಿನಾ? ಐ ಆಮ್ ರೆಡಿ ರೆಡಿ ರೆಡಿ. ನೀನ್ ಯಾಕೆ ಚಾನಲ್ಗೆ ಬಂದೆ? ನಾನು ಒಳ್ಳೆ ಆರ್ಟಿಸ್ಟ್, ನನಗೊಂದ್ ಚಾನ್ಸ್ ಕೊಡಿ ಸರ್. ಬರೋ ತಿಂಗಳಲ್ಲಿ ಒಂದು ಲೈವ್ ಪ್ರೋಗ್ರಾಮ್ ಇದೆ ಅಮ್ಮ, ಆವಾಗ ಬಾರಮ್ಮ. ಸರ್ ನನಗೆ ಮಿಸ್ ಮಾಡ್ದೆ ಕೊಡ್ಬೇಕು ಸರ್. ನೀನ್ ಕೇಳಬಾರ್ದಮ್ಮ, ಅಪಾಯಿಂಟ್ಮೆಂಟ್. ಬರಲ್ಲ ಸರ್. ಚೆನ್ನಾಗಿ ಕಾಣಿಸಿದ್ಯಾ, ದಿಶೆ ತಗೊಂಡು ಹೋಗು. ನನಗೆ ಕೊಡು ರೋಜಾ ಮಾಮ. ಬರೋರೆಲ್ಲ ಹೀಗೆ ದಗಲ ಸಿಗ್ಲ ಆಗೋದ್ರೆ. ಅಯ್ಯೋ. ನೆಕ್ಸ್ಟ್. ನಮಸ್ಕಾರ ಅಮ್ಮ, ನಮಸ್ಕಾರ. ಏನಿಟ್ಟವೀಗ ತಗೋ ತಗೋ. ಸರ್ ಪೊಲಿಟಿಕಲ್ಗೆ ಯಾಕೆ ಬಂದ್ರಿ? ಅದನ್ನ ಏನಕ್ಕಮ್ಮ ಕೇಳ್ತೀಯ? ನಮ್ಮ ಕರ್ನಾಟಕದಲ್ಲೆಲ್ಲ ಎಲ್ಲ ಇದೇ ಪರಿಸ್ಥಿತಿ ಆಯ್ತು. ಎಲ್ಲ ವೇಷ ಹಾಕೊಂಡು ಇದೇ ತರ ಮಾಡ್ತಿದ್ದಾರೆ. ಓದೋಕಿ ಬರ್ದೇ ಇವರೆಲ್ಲ ರಾಜ್ಯ ಹೇಳ್ತಿದ್ದಾರೆ.
ಇವನ್ನೆಲ್ಲ ನೋಡಿ ನಾನು ರಾಜಕೀಯಕ್ಕೆ ಬಂದೆ ಅಮ್ಮ. ಏನಮ್ಮ ಆಕತೆ ಕೇಳ್ತೀಯ, ನಾನೇನ್ ಬೇಕಾಗಿ ಬಂದಿಲ್ಲಮ್ಮ, ತನಕ್ ತಾನೇ ಬಂದಿದ್ದೆ. ಈ ಶರೀರನು ಆತರ ಬಂದಿದ್ದೆ. ಇಲ್ಲಿ ನೋಡು, ಇದೆಲ್ಲ ಇದೇ ತರ ಮಾಡ್ತಾರೆ. ಇಲ್ಲಿ ನೋಡು, ರಾಜಕೀಯದಲ್ಲಿ ನಿಂತು ಗೆಲ್ಬೇಕಾದ್ರೆ ಜನಗಳಿಗೆ ಮುಖ ಗೊತ್ತಿರ್ಬೇಕು. ಇಲ್ಲಿ ಅದೇ ತರ ನಾಟಕ ಮಾಡ್ತಾ ಇರ್ಬೇಕು. ನಾನು ನಟನ ಮಾಡ್ತಾ ಏನ್ ಗೊತ್ತಿಲ್ಲ, ಐಶ್ವರ್ಯ ಕಾಲ್ಸಿಟ್ಕೆ ವೈಟಿಂಗ್. ನನಗೂ ಡ್ಯುಯೆಟ್ ಆಡ್ಬೇಕು ಆಸೆ ಇದೆ. ನೀವು ಅಧಿಕಾರಿಗೆ ಆಸೆ ಪಡ್ತಾ ಇದ್ದೀರಾ? ಏನನ್ನ ಏನ್ ಕೇಳ್ತಾ ಇದ್ದೀನಿ. ಇಲ್ಲಿ ನೋಡು, ನನಗೆ ವಯಸ್ಸಾಯ್ತು, ಒಳ್ಳೇದೋ ಕೆಟ್ಟದೋ ಏನೋ, ನಿನ್ ತರ ಚಿಕ್ಕ ವಯಸ್ಸಿರೋ ಹುಡುಗಿ ಒಳ್ಳೆಗಿದ್ರೆ ನಿನಗೂ ಒಂದು ಅವಕಾಶ ಇದೆ, ನೀನು ಬಂದ್ ಸೇರು. ಸರ್ ಅಲ್ಲ, ಬಿಡ್ಬಿಡಿ ಸರ್, ನೀವೇ ಇತಿಹಾಸದಲ್ಲಿ. ಕಂಗ್ರಾಚುಲೇಷನ್ಸ್. ನಿಮ್ಮ ಲೈವ್ ಪ್ರೋಗ್ರಾಂ ನೋಡಿ ಒಳ್ಳೆ ಹೆಸರು ಬಂದಿದೆ. ಅದರಲ್ಲೂ ಕೂಡ ಲೇಡೀಸ್ ಫೋನ್ ಕಾಲ್ಸ್ ತುಂಬಾ ಬರ್ತಾ ಇವೆ, ಇದರಿಂದ TRP ರೇಟ್ ಇನ್ಕ್ರೀಸ್ ಆಗುತ್ತೆ ಗೊತ್ತಾ ಪ್ರೇಮ್? ನನಗೆ ಹೆಮ್ಮೆ ಆಗ್ತಿದೆ ಸರ್. ಎಲ್ಲ ನಿಮ್ಮ ಆಶೀರ್ವಾದ ಸರ್. ನೆಕ್ಸ್ಟ್ ಮಂತ್ ಇಂದ ನಿನ್ನ ಸ್ಯಾಲರಿ ಇನ್ಕ್ರೀಸ್ ಮಾಡ್ತೀನಿ. ಆರ್ ಯು ಹ್ಯಾಪಿ? ಯೆಸ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಬರ್ತೀನಿ ಸರ್. ಗುಡ್ ಮಾರ್ನಿಂಗ್. ಏನ್ರಿ, ನಾನೇ ಈ ಜಿಮ್ ಇನ್ಚಾರ್ಜ್, ಸೈನ್ ಮಾಡಿ ಹೋಗಿ. ಸೈನ್ ಮಾಡಿದ್ರಾ? ಕಾಂಚನ ಮೇಡಮ್ ನನ್ನ ಅಪಾಯಿಂಟ್ಮೆಂಟ್ ಮಾಡಿದ್ರೆ ನಿಮಗೂ ಏನ್ ಬೇಕಂದ್ರೂ ಕೇಳಿ, ನಾನು ಇಲ್ಲೇ ಇರ್ತೀನಿ. ಹಾಯ್. ಹಲೋ ಪ್ರೇಮ್, ಹಾಯ್. ಹಾ, ಬಂದಿದ್ದಾರೆ. ಬಂದ್ಬಿಟ್ಟವಳಾ? ಓಕೆ ಓಕೆ. ಹಾಯ್ ನನ್ನ ಅಭಿಮಾನಿಗಳೇ, ನಿಮಗಾಗಿ ಒಳ್ಳೆ ಹಾಡುಗಳನ್ನು ಈಗ ನಮ್ಮ ರೋಜಾ ಚಾನಲ್ ಹಾಕ್ತೀನಿ. ನಿಮಗಾಗಿ ನಾನಾಗ್ತೀನಿ, ನೀವು ಕೇಳಿ, ನಮಗೆ ನಿಮ್ಮ ಇಚ್ಛೆ ಏನು ನಮಗೆ ಹೇಳಿ. ಅವೆಲ್ಲ ಮಾತಾಡಬೇಡ. ಓಕೆ, ಈಗ ಯಾರು ಕೆಲಸ ಅಂತ ನಾವು ನೋಡೋಣ. ಅವ್ರಿಗೆ ಯಾವಾಡಬೇಕು? ಹಲೋ, ಯಾರು ಮಾತಾಡ್ತಾ ಇದ್ದೀರಾ? ಓ ಉಮಾ, ಇವನು ಯಾರು? ರೋಜಾ ಟಿವಿಯಲ್ಲಿ ಇವರೇ ರಾಜ, ಲೇಡೀಸ್ ಎಲ್ಲ ಇವರಿಗೆ ಫ್ಯಾನ್ಸ್. 20 ನಿಮಿಷದಲ್ಲಿ ಅಲ್ಲ, ಈ ನಿಮಿಷದಲ್ಲಿ ಈ ಕಾಂಚನ ಅವನಿಗೆ ಫ್ಯಾನ್. ಫೋನ್ ಮಾಡು. ಈಗ ಫೋನ್ ಮಾಡ್ತೆ ಲೈನ್ ಕಲಿಯಲ್ಲ, ತುಂಬಾ ಬಿಜಿ. ಒಳ್ಳೆ ಹಾಡನ್ನ ನಾನಾಗ್ತೀನಿ. ನಿಮ್ಮ ಲವರ್ಗಾಗಿ ಅರ್ಜುನ್ ಮೂವಿಯಿಂದ ಈ ಹಾಡು ಎಂಜಾಯ್ ಮಾಡಿ. ನಾನು ಅವನ ಹತ್ರ ಸಪರೇಟ್ ಮಾತಾಡ್ತೀನಿ. ಅದಕ್ಕೋಸ್ಕರ ನಾನು ಇದ್ದೀನಿ. ಯಾಕೆ ಸೆಟ್ ಮಾಡಕ್ಕೆ? ನನ್ನ ಮನೆಯಲ್ಲಿ ಇವನ್ನ ಲೈವ್ ನೋಡ್ಬೇಕು. ಈ ಕಾಂಚನ ನೆನೆಸ್ಕೊಂಡಿದ್ರೆ ಕನ್ಫರ್ಮ್ ಆಗಿ ಮಾಡ್ಬಿಡ್ತಾಳೆ. ಅದು ಕಾಂಚನ ಸ್ಟೈಲ್. ಸರ್ ಸೈನ್ ಮಾಡಿ ಸರ್, ಚೆಕ್ ಪಾಸ್ ಮಾಡ್ಬೇಕು. ಅಲ್ಲಿ ಒಳಗಿದ್ದಾರೆ, ಹೋಗಮ್ಮ. ಪೇಟೆ ನೀನೇ ಆಗೋ, ಈ ಕಡೆ ಬಂದೆ. ಪಕ್ಕದ ರೂಮ್ನಲ್ಲಿ ಪಾಯಸ ಅನ್ನ ಇರುತ್ತೆ, ಚೆನ್ನಾಗಿ ತಿನ್ಬಹುದು. ಅಲ್ಲಿ ಹೋಗೋ. ನಾ ಸರಿಯಾದ ಜಾಗಕ್ಕೆ ಬಂದಿದ್ರಿ. ಇದು ಕಾಂಚನ ಟಿವಿ ತಾನೇ? ಅಯ್ಯೋ, ಲೇ ಇದು ರೋಜಾ ಟಿವಿ ಕಡ ಅಮ್ಮ. ನಿನ್ ಹೆಸರೇನು? ನಿನಗೇನ್ ಬೇಕು? ನನ್ನ ಹೆಸರು ಪೇಟಾಯಪ್ಪ. ಪೇಟಾಯಪ್ಪನ? ಕನ್ನಡಕ ತೆಗೆದು ತೋರಿಸು. ಕನ್ನಡಕ ತೆಗೆದ್ರೆ ಭಯ ಬಿಡ್ತೀಯ? ಯಾಕೆ? ನನಗೆ ಕಣ್ಣು ಕಾಣಿಸಲ್ಲ. ಕಣ್ಣು ಕಾಣಿಸಲ್ವಾ? ಕಣ್ಣು ಕಾಣಿಸದವನಿಗೆ ನಿನ್ಗೆ ಇಲ್ಲಿ ಕೆಲ್ಸೇನೆ? ನೀ ತೆಗಿಯೋ ಸೀರಿಯಲ್ ಅಲ್ಲಿ ನಾನೇ ಎಲ್ಲಕ್ಕೂ ಫೈಟ್ ಮಾಸ್ಟರ್. ಲೇ ಸೀರಿಯಲ್ನಲ್ಲಿ ಯಾರು ಫೈಟ್ ಇಡಬೇಕು? ನೀ ಇಡ್ಲೇಬೇಕು. ಸರಿ ಇಡ್ತೀನಿ. ನಿನಗೆ ಕನ್ನಡ ಕನ್ನಡ ಗೊತ್ತಾ? ನನಗೆ ಕನ್ನಡ ನಾಡಿನ ಮನುಷ್ಯ ಗೊತ್ತು. ನಿನಗೆ ಪೀಟರ್ ಏನ್ ಸುಳ್ಳು ಗೊತ್ತಾ? ಕನ್ನಡ ನಾಡಲ್ಲಿ ಸೂರ್ಯ ಗೊತ್ತು. ಲೇ ನಮ್ಮ ಮಂಡ್ಯದ ಗಂಡ ಯಾರು ಗೊತ್ತಾ? ಇಲ್ಲೇ ಸುರಕ್ಷಿತ. ಲೇ ಅಂಬರೀಷ್ ಗೊತ್ತಾ? ನನಗೆ ಪ್ರಪಂಚನೇ ಗೊತ್ತು. ಕೇಳಿದ ಏನೇನೋ ಹೇಳ್ತೀಯಲ್ಲ. ಯಾರನ್ನಾದ್ರೂ ಸರಿ ಬಾರೋ ಹೋಗೋ ಅಂತೀನಿ. ನನ್ ಬರೋ ಕೋಪದಲ್ಲಿ ನಿನ್ ಪ್ರಾಣ ತೆಗೆದಾಕ್ತು ಬಿಡ್ತೀನಿ. ನಿನ್ನ ಕೈಯಲ್ಲಿ ಹಾಗಲ್ಲ. ಯಾಕೆ? ಅದು ಅಷ್ಟೇ, ನಾನು ಸತ್ತು 3 ವರ್ಷ ಆಯಿತು. ಅಯ್ಯೋ, ಈ ರೋಜಾ ಟಿವಿಗೆ ಆತ್ಮಗಳು ಬರ್ತಿದ್ದಾವಂದ್ರೆ ಈ ಆತ್ಮಗಳನ್ನ ಹೇಗೆ ಶಾಂತಿಸಬೇಕಪ್ಪ ದೇವ್ರೆ? ಯಾರು ಬೇಕು ಮೇಡಮ್? ಮೀಟ್ ಆಗ್ಬೇಕು. ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ ಮೇಡಮ್? ದು ಪರ್ಸನಲ್ ಕಾರ್ಡ್ ಇದೆ ಸರ್. ನಮಸ್ತೆ ಸರ್.
ಯಾರಯ್ಯ ಪ್ರೇಮ? ನಾನ್ ಮ್ಯಾನೇಜರ್ ಸೀನು. ನೀನು ತುಂಬಾ ಅದೃಷ್ಟವಂತ. ಎಷ್ಟು ಜನ ವಿ ಐ ಪಿ ಕೆ ಮೇಡಮ್ ಹತ್ರ ಅಪಾಯಿಂಟ್ಮೆಂಟ್ ಸಿಕ್ಕೇ ಇಲ್ಲ. ಮೇಡಮ್ ಯಾರ ಗೊತ್ತಾ? 20 ಕಂಪನಿಗೆ ಎಂ ಡಿ, 20 ಕ್ರಿಕೆಟ್ ಟೀಮ್ಗೆ ಓನರ್, ಇನ್ನು ಹೇಳ್ಬೇಕಂದ್ರೆ 50 ಮಾಡರ್ನ್ ಜಿಮ್ ಸಿಟಿ ಎಲ್ಲ ಇದೆ. ಆ ಜಿಮ್ಗೆ ಯಾರ್ಯಾರು ಬರ್ತಾರ ಗೊತ್ತಾ? MLA, ಮಿನಿಸ್ಟರ್, VIPಗಳು. ನಾನು ಇನ್ನು ಏನ್ ಹೇಳ್ತಿದ್ದಂದ್ರೆ ಮೇಡಮ್ ಸಂಪಾದನೆ ಇನ್ನು 350 ಕೋಟಿ ದಾಟೋಗಿದೆಯಾ? ಈಗ ನೀನ್ ಅದೃಷ್ಟವಂತಾನೆ. ಹೋಗಲಿ, ಕುತ್ಕೊಳ್ಳಯ್ಯ, ಮೇಡಮ್ ಹತ್ರ ಆರ್ಡರ್ ತಗೊಂಡ್ ಬರ್ತೀನಿ. ಯಾರು ನೋಡು ಜೊಲ್ಲು ಪಾರ್ಟಿ ಬರ್ತಾ ಇದಾರೆ. ಆಹಾ, ಒಳ್ಳೆ ಕಲರ್, ಒಳ್ಳೆ ರಸಪೂರಿ ಮಾವನ ಇದ್ದಂಗಿದ್ದಾಳೆ. ಆಹಾ, ಇವಳು ನದುಮ್ಕೊಂಡಿದೆ. ಆ ಥರ ಬೀಳಬಾರ್ದು, ಅವಕಾಶ ಸಿಗ್ಬೇಕಲ್ಲ. ಏನ್ ಪ್ರೇಮ್ ಅಲ್ಲಿದೆಯಾ? ಮೇಡಮ್ ಫೋಟೋ ಅದು ಮೇಲಿದ್ರೆ ಮೇಡಮ್ ಬಾ. ನೋಡ್ತಾನೆ ಜೊಲ್ ಸುರಿಸ್ತಾ ಇದಾರೆ. ನೇರವಾಗಿ ನೋಡ್ತಾ ಏನಾಗ್ತೀಯ ಏನು? ಯಾ ನೋಡಿದ್ರು ಇದೇ ತರ ಆಯ್ತು. ಯೋ ಯೋ ಯೋ, ಆ ರೂಮ್ ತೆಗಿಬೇಡ. ನಾನೇ 10 ವರ್ಷದಿಂದ ಇದ್ದೀನಿ, ನಾನೇ ಆ ರೂಮ್ ತೆಗಿ ನೋಡಿಲ್ಲ. ಏನಿದೆ ಸರ್? ಅದೇ ನಾನು ಹೇಳಿದ್ದೆ, ಆ ರೂಮ್ ಅಲ್ಲಿ ಏನಿದೆ ನನ್ಗೆ ಗೊತ್ತಿಲ್ಲ. ತೆಗಿ ಅಂತೆ ತೆಗೆದು ಬಿಡ್ತೀನಿ. ಮೇಡಮ್ ಕೆಳಗೆ ಮೇಲೆ ಯಾರು ಬರ್ತೀನಿ ನೋಡ್ತಾರೆ ಮುಂದೆ ನನ್ಗೆ ಭಯ, ಅದಕ್ಕೆ ನಾನು ಬಿಟ್ಬಿಟ್ಟೆ. ಸರಿ ಸರ್, ಸರಿ ಸರ್, ಅದೆಲ್ಲ ಬಿಡಯ್ಯ. ಮೇಡಮ್ ಸುಟ್ಟು ಬಿಡ್ತಾರೆ, ರೈಟಲ್ಲಿ ಹೋಗು. ಎಲ್ಲ ಪಕ್ಕದ ಮಕ್ಕಳಾಯ್ತು. ಮೇಡಮ್, ಮೇ ಐ ಕಮ್ ಇನ್? ಹಾಯ್. ಹಾಯ್. ಹಾಯ್, ಕೂತ್ಕೋ. ಹಾಯ್, ಥ್ಯಾಂಕ್ ಯು ಮೇಡಮ್. ಹತ್ರ ಬಂದು ಕೂತ್ಕೋ. ಇಟ್ಸ್ ಓಕೆ ಮೇಡಮ್. ತುಂಬ ಕುಚ್ಚು ಕುಚ್ಚಿದೆಯಾ? ನಿಮ್ಮನ್ನ ನೋಡ್ಲೇ ಇಲ್ಲ ಮೇಡಮ್. ನಿನ್ನ ನೋಡ್ತಾ ಇದ್ರೆ ನನ್ಗೆ ಅದೋ ಥರ ಅನಿಸ್ತಾ ಇದೆ, ಗೊತ್ತಾ? ಎಸ್ ಮೇಡಮ್. ಅಲ್ಲಿ ನೋಡು, ಮೇಡಮ್ ಅಂತ ಹೇಳಿದ್ರು ರಸಪೂರಿ ಮಾವನ ಇದ್ದಂಗಿದ್ದಾಳೆ. ಮನೆ ಹುಲಿನ ಇಲ್ಲ ಬೀದಿ ಹುಲಿನ ನಾ ಕಣ್ಣಿಡಿದ್ ಬಿಟ್ಟೆ, ಗೊತ್ತಾ? ಅಯ್ಯೋ, ತುಂಬಾ ಓವರ್ ಮಾಡ್ಬಿಟ್ಟೇನೋ, ಸಾರಿ ಮೇಡಮ್. ಪ್ರೇಮ್, ನನಗೆ ಮನೆ ಹುಲಿ ಅಂದ್ರೆ ತುಂಬಾ ತುಂಬಾ. ಈಗ ಹೊಸ ಕಲರ್ ಯಾರು ಅಂತ ಈಗ ನೋಡೋಣ. ಹಲೋ, ನೀವ್ ಯಾರು ಮಾಡ್ತಾ ಇದ್ದೀರಾ? ಏ ಮಂಜುಳಾ, ನೀವು? ಆ, ನೀವು ಉಮೆನ್ಸ್ ಕಾಲೇಜ್ ಅಲ್ಲಿ ಓಡ್ತಿರೋದು? ಕಾಮೇಶಣ್ಣ, ಈ ಕಡೆ ಬಾ, ಟಿವಿ ನೋಡಿ. ಆ, ಇಲ್ಲ ಇಲ್ಲ, ನಾನು ಮರ್ತೋಗಿಲ್ಲ. ಇಲ್ಲಿ ಮಾತಾಡೋದು ಅಣ್ಣನ ಮಗಳು ಮಂಜುಳ ತಾನೆ? ಹೌದಾ ಅಣ್ಣ? ಅವಳು ಪ್ರೇಮ್ ಪ್ರೋಗ್ರಾಮ್ ಒಂದು ಕೂಡ ಮಿಸ್ ಮಾಡಲ್ಲ ಅಣ್ಣ. ಮಂಜುಳಾ ಪ್ರೇಮ್ಗೆ ದೊಡ್ಡ ಫ್ಯಾನ್. ಅಯ್ಯೋ, ಕಾಮೇಶಣ್ಣ ಈಗ ಕೇಳಿ, ನಮ್ಮ ಊರಿನ ಥಿಯೇಟರ್ಗಳೆಲ್ಲ ಆಗಬೇಕು, ಅದಕ್ಕೆ ನೀನ್ ಏನ್ ಮಾಡ್ತೀಯ ಅಂದ್ರೆ ಪ್ರೇಮ್ನ ಇಟ್ಟು ಒಂದು ಬ್ಯೂಟಿಫುಲ್ ಆಡ್ ತಗೋಬೇಕು. ಸರಿ ಅಣ್ಣ. ಅದಕ್ಕಿಂತ ಮೊದಲು ಪ್ರೇಮ್ ನಂಬರ್ ಬೇಕು. ನಮ್ಮ ಮಂಜುಳ ಕೇಳಿ ನಂಬರ್ ತಗೋ. ಖಂಡಿತ ತಗೋ ಬರ್ತೀನಿ. ನಮ್ಮ ಹಾವೇರಿಯಲ್ಲಿ ಬಟ್ಟೆ ಅಂಗಡಿ ದೊಡ್ಡ ಫೇಮಸ್ ಆಗ್ಬೇಕು. ಅರ್ಥಾಯ್ತಾ? ಏನ್ ಮಲ್ಲಿಗೆ, ಹೇಗಿದೆಯಾ? ನಾನ್ ನಿನ್ನ ಸುತ್ತಿ ಸುತ್ತಿ ಬರ್ತಾ ಇದ್ದೀನಿ, ನೀನು ಸಿಗತಾನೆ ಇಲ್ಲ. ನಿನ್ನ ಮನಸ್ಸಲ್ಲಿ ಏನ್ ಅನ್ಕೊಂತ ಇದೀಯಾ? ನನಗೆ ಏನ್ ನಡೆದಿಲ್ಲ, ನಿನ್ ಜೊತೆ ನಾನು ಬರಲ್ಲ. ಈ ಊರಲ್ಲಿ ನಮ್ಮಪ್ಪ ಎಷ್ಟು ದೊಡ್ಡವನ ಗೊತ್ತಾ? ನಮ್ಮಪ್ಪನ ಬಗ್ಗೆ ಗೊತ್ತಿಲ್ಲ, ಅವರೇನ್ ತಗೋ ಬಂದು ತಗೋ ಬರ್ತಾರೆ. ಇದು ಕೊಂಡ್ಕೊಂಡ್ ಬರಕ್ಕೆ ನಿಮ್ಮಪ್ಪ ಇಟ್ಟ ವಸ್ತು ಅಲ್ಲ, ಮನ್ಸಿಗೆ ಸಂಬಂಧಪಟ್ಟ ವಿಷಯ. ಹೋಗಿ, ಈಗ ನಾನ್ ಹೋಗ್ತೀನಿ, ಮದುವೆ ಮಾಡ್ಕೊಂಡ್ರೆ ಅದು ನಿನ್ ಜೊತೆನೆ. ಹಾರಿಶ್, ಇದು ಸತ್ಯ. ನೋಡೋಣ. ನನಗೆ ಎಕ್ಸಾಮ್ಗೆ ಟೈಮ್ ಆಗ್ತಿದೆ. ಆಯ್ತಮ್ಮ, ಅಪ್ಪ ಊರಲ್ಲಿ ಇಲ್ಲ ಅಂತ ಊಟನ ಹಾಗೆ ತಗೊಂಡ್ ಬರ್ಬೇಡ. ಫೈನಲ್ ಇಯರ್, ಫೈನಲ್ ಸೆಮಿಸ್ಟರ್ ಎಕ್ಸಾಮ್ಸ್ ಚೆನ್ನಾಗಿ ಬರಿಬೇಕು. ಲಂಚ್ಗೆ ಏನಿಟ್ಟಿದೆ? ನಿನಗೆ ಇಷ್ಟ ಆಗೋ ಬೆಂಡೆಕಾಯಿ ಸಾಂಬಾರು. ನಮಸ್ಕಾರ ಆಂಟಿ. ಬಾಪ ಮಂಜುಳ, ಅಪ್ಪ ಅರ್ಜೆಂಟ್ ಬಟ್ಟೆ ಪರ್ಪಸ್ ಮಾಡಕ್ಕೆ ಸೂರತ್ಗೆ ಹೋಗಿದ್ದಾರೆ. ಇವತ್ತು ಆ ರೋಜಾ ಟಿವಿ ಆಂಕರ್ ಪ್ರೇಮ್ ಜೊತೆ ಮಾತಾಡ್ದಲ್ಲಮ್ಮ, ಆ ರೋಜಾ ಟಿವಿ ನಂಬರ್ ಸ್ವಲ್ಪ ಕೊಡಮ್ಮ. ಕೊಡ್ತೀನಿ. ಜವಳಿ ಅಂಗಡಿ ಓನರ್ ಆ ನಂಬರ್ ಬೇಕನ್ರಿ. ಕೊಡಮ್ಮ. ಬಟ್ಟೆ ಅಂಗಡಿ ಶೂಟ್ ಮಾಡಕ್ಕೆ ಹೋಗ್ತಾ ಇದೀರಾ? ಹೌದಂಟಿ, ಪ್ರೇಮ್ ಪ್ರೋಗ್ರಾಮ್ ಇದೆ. ಹಾ, ನೋಟ್ ಮಾಡ್ಕೊಳ್ರಿ. 0444 6544 4 ಎಲ್ಲ ನಂಬರು ನಿನ್ ಸೆಲ್ಲಲ್ಲಿ ಇಟ್ಕೊಳೆ, ಓದ ಅವಳಿಗೆ ಇದು ಬೇಕಾಗಿತ್ತಾ? ಸರಿ ಸರಿ, ಸರಿ ಬಾರಮ್ಮ, ಕಾಲೇಜ್ ಬೇರೆ ಲೇಟ್ ಆಯ್ತು. ಏನೋ ಬನಿಯನ್ ಗಲೀಜಾಗೈತೆ, ಎಲ್ಲೋ ಯಾವ ಕೆಲಸ ಮಾಡಿಗೆ ಹೋಗಿದ್ದೆ. ಬಾ ಹರೀಶು, ಬಾ ಬಾ. ಅಪ್ಪ ಬೇಗ ತಿನ್ಬಿಡಪ್ಪ, ಬಿಸಿ ತನಗಾಗುತ್ತೆ. ಬಿಸಿ ಹಸಿ ಬಿಸಿ ಅರುಕ್ತನೋ, ಹಸಿವು ತಿಳ್ಕೋಬೇಕು. ಹಾ, ನಾ ವಯಸ್ಸಿಗೆ ಬಂದವರಲ್ಲ, ಟೈಮ್ಗೆ ತಿನ್ಲೇಬೇಕು. ಸರಿ, ಮುಂದೆ ಮಾಡು.
ನಮ್ಮ ಜೌಲಿ ಅಂಗಡಿ ಮ್ಯಾನೇಜರ್ ಮನೆಯಲ್ಲಿ ಈ ಬಿಲ್ ಬಿಕ್ಸ್ ಕೊಡಬೇಕು. ತಗೊಂಡೋಗಿ ಕೊಡ್ತೀಯಾ? ಈಗ ತಗೊಂಡೋಗಿ ಕೊಡ್ತೀನಿ. ಇಷ್ಟು ಬೇಗ ಹೋಗ್ತೇನಂತಾನೆ? ಅಕ್ಕನ ಮನೆಗೆ ಹೋಗ್ಬೇಕಂದ್ರೆ ಅಣ್ಣನ್ ತುಂಬಾ ಖುಷಿ. ಕೊಡು ಕೊಡು ತಗೋಪ್ಪ. ಸರಿಯಪ್ಪ. ಜೌಲಿ ಅಂಗಡಿಗೆ 25 ವರ್ಷದಿಂದ ಸಪ್ಲೈ ಮಾಡ್ತೀನಿ. ಸರಿ, ನಮ್ಮ ನಂಜಪ್ಪ ಮನೆಗೆ ಕೊಡಬೇಕು. ಸರಿನಾ? ಮಂಜುಳಾ ಹುಷಾರಮ್ಮ, ಅಮ್ಮನ ಹತ್ರ ನಾನು ಹೋಗ್ಬರ್ತೀನಿ ಅಂತ ಹೇಳು, ಗೊತ್ತಾಯ್ತಾ? ಓ ಬಾಪ, ಅಪ್ಪ ಅಮ್ಮ ಚೆನ್ನಾಗಿದ್ದಾರ? ಅಜ್ಜಿ ಚೆನ್ನಾಗಿದ್ದಾರ? ಸೂಪರ್. ಪ್ರೆಸ್ ಹೇಗ್ ನಡ್ತಾ ಇದೆ? ಇನ್ನಾಮೇಲೆ ಅಪ್ಪ ಬಿಲ್ ಬುಕ್ ಕೊಡಂತ ಹೇಳಿದ್ರು. ಆಗ ಮಂಜುಳಾ, ಹರೀಶ್ಗೆ ಕಾಫಿ ತಗೋಬಾ, ಹೋಗು. ನೀನೇನಪ್ಪ, ಅಪ್ಪ ನೋಡಿ ತುಂಬಾ ದಿವಸ ಆಯ್ತು, ಕೇಳ್ದಂತ ಹೇಳು. ಅಪ್ಪ ಬಿಲ್ ಕೊಟ್ಟಿದ್ದಾರ? ಕೊಟ್ಟು ಕಳ್ಸಿದ್ರೆ ಕೊಡಪ್ಪ. ತಗೊಳ್ಳಿ. ಆತಮ್ಮ ಚೆನ್ನಾಗಿದೀಯಾ? ಮನೆಯಲ್ಲಿ ಚೆನ್ನಾಗಿದ್ದೀರಾ? ಏನ್ರಿ ಹರೀಶ್ನ ನಿಲ್ಸ್ಬಿಟ್ಟು ಮಾತಾಡ್ತಿದ್ರ? ಕೂತ್ಕೊಂಡು ಮಾತಾಡಿ. ಕೂರಪ್ಪ ಕೂರು, ಕೂತ್ಕೋಪ. ಹರೀಶ್ಗೆ ಕಾಫಿ ಕೊಡಮ್ಮ, ಹಾಗೆ ಟಿಫಿನ್ ಕೂಡ ಮಾಡಿಬಿಡ್ಸು, ಗೊತ್ತಾಯ್ತಾ? ಆಯ್ತ್ರಿ. ಬರ್ಲಾ? ಕೂತ್ಕಪ್ಪ, ಕಾಫಿ ತಗೊಂಡ್ ಬರ್ತೀನಿ. ಸರಿ ಆಂಟಿ. ಅಯ್ಯೋ, ನಾನು ಬೇರೆ ಲವ್ ಲೆಟರ್ ಕೊಟ್ಟಿದ್ದೀನಿ. ಮಂಜುಳಾ, ಹರೀಶನ್ ಕಾಫಿ ಕೊಡು, ಅವನಿಗೆ ಟಿಫಿನ್ ರೆಡಿ ಮಾಡ್ತೀನಿ. ಅವನ ಮುಖಕ್ಕೆ ಟಿಫಿನ್ ಬೇರೆನಾ? ಹೇ ಓಕೆ, ಸುಮ್ನೆ ತಗೋ ಕಾಫಿ. ಥ್ಯಾಂಕ್ಸ್ ಮಂಜುಳಾ. ಮಂಜುಳಾ, 4 ವರ್ಷ ಕಾಲೇಜ್ ಓದಿದ್ವಿ. ಕಾಲೇಜ್ ಮುಗಿದು 1 ವರ್ಷ ಆಯ್ತು, ಪೂರ್ತಿಯಾಗಿ 5 ವರ್ಷ ಆಯ್ತು. 4 ವರ್ಷ ಕಾಲೇಜ್ನಲ್ಲಿ, 1 ವರ್ಷ ಊರಲ್ಲಿ, ಟೋಟಲ್ ಆಗಿ 5 ವರ್ಷ. ಆದ್ರೆ ಏನು, 5 ವರ್ಷದಿಂದ ಏನು ಹೇಳಿಲ್ವೇ? ಎಷ್ಟು ವರ್ಷ ಆದ್ರೆ ಏನು? ಬಿಲ್ ಬುಕ್ ಕೊಟ್ಟಿದೀಯಾ? ನೇರವಾಗಿ ಹೋಗಿ ಪ್ರೆಸ್ ಹತ್ರ ಪ್ರಿಂಟ್ ಮಾಡ್ಕೋ. ಅದೆಲ್ಲ ಬಿಟ್ಟು 5 ವರ್ಷ 1 ವರ್ಷ ಈ ಡೈಲಾಗ್ ಎಲ್ಲ ಬೇಡ. ನಾನೇನ್ ಹೇಳ್ತಿದ್ದೆ ಅಂದ್ರೆ? ಅದೆಲ್ಲ ಏನು ಹೇಳ್ಬೇಡ. 5 ವರ್ಷದಿಂದ ನಾನೇನು ಹೇಳಿಲ್ಲ ಅಂದ್ರೆ ನನಗೆ ಇಷ್ಟ ಇಲ್ಲ. ಮೊದ್ಲು ಬಾಯಿ ಮುಚ್ಕೊಂಡು ಕೆಲಸ ಮಾಡ್ಕೋ, ಹೋಗು. ನೀನು ಬಿಟ್ರೆ ನಾನು ಯಾವ ಹುಡುಗಿನೂ? ಓಹೋ, ನಿನಗೆ ಅಷ್ಟು ಕೂಡ ಡೇರ್ ಬಂದಿದ್ಯಾ? ಏನು ಲವ್ ಲೆಟರ್ ಇದನ್ ಕೊಡಕ್ ಇಲ್ಲಿವರೆಗೂ ಬಂದ್ಯಾ? ಅದು ಕಾಫಿ ಬಿಸಿ ಇತ್ತು. ಅಯ್ಯೋ ಮಂಜುಳಾ. ಆಂಟಿ ನಾನು ಹೊರಡ್ತೀನಿ. ಆಂಟಿ ಏನಪ್ಪ ಟಿಫಿನ್ ರೆಡಿ ಮಾಡ್ತಾ ಇದೀನಿ, ಹೋಗ್ತಾ ಇದೀನಿ ಅಂತ ಹೇಳ್ತಾ ಇದೀಯಾ? ವೇಟ್ ಮಾಡ್ತಿದ್ದಾರೆ. ಸರಿ ಅಪ್ಪ, ಮನೇಲಿ ಎಲ್ಲರೂ ಕೇಳಿದಂತ ಹೇಳು. ಬರ್ತೀನಿ ಆಂಟಿ. ಹಾಯ್. ಹಾಯ್ ಸುಧಾ. ಹಾಯ್ ಗೀತಾ. ಹೇ ಫೋನಲ್ಲಿ ಯಾರೋ? ಲತನಾ? ಗೀತಾನಾ? ಒಂದು ನಿಮಿಷ, ಒಂದು ನಿಮಿಷ. ಐ ಬಿಡು ಪ್ರೇಮ್. ಐ ಬಿಡು ಪ್ರೇಮ್. ಹಲೋ ಕೊಡು ಪ್ರೇಮ್, ಯಾವಾಗಲೂ ಈ ತರ ಮಾಡಬೇಡ. ಸಾರಿ 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 ಚಿನ್ನ, ನನ್ನ ಮಾತು ಒಂದ್ಸಲ ಕೇಳು. ನಾ ಒಂದು ವಿಷಯ ಹೇಳ್ಬೇಕೆ. ಏ ಸಾರಿ ಸಾರಿ ಸಾರಿ, ಮಾಡ್ಸ್ಗಾಗಿ ಔಟ್ರೇಷನ್ ಹೋಗಿದ್ದೆ ಅಲ್ಲಿ. ಕರ್ಸ್ಗಾಗಿ ನಾನು ಎಲ್ಲಾದ್ರೂ ಕಾಲ್ ಮಾಡ್ತಿದ್ದೆ, ನನಗೋಸ್ಕರ. ಅದು ಯಾರು ಮಾಡ್ತಿರಲಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ನನಗೆ ನೀವು ಜವಳಿ ಅಂಗಡಿ ಓನರ್ ಅವರು ಪ್ರೇಮನ್ ಫಿಕ್ಸ್ ಮಾಡಿದ್ದಾರೆ. ಹೌದು, ಇವಾಗ್ಲೇ ಫಿಕ್ಸ್ ಮಾಡಿದ್ದಾರೆ. ಅವ್ರ ಜೊತೆ ಡೈರೆಕ್ಟ್ ಫೋನ್ ಅಲ್ಲೇ ಮಾತಾಡಿದೀನಿ. ಚಿಕ್ಕಪ್ಪ ಅವ್ರ ನಂಬರ್ ಒಂದು ಕೊಟ್ಟಿ. ಹ್ಮ್, ಖಂಡಿತ ತಗೊಳಮ್ಮ. ಹೇಳಿ. 9692927375. ಸರಿ, ನನ್ಗೆ ಅಂಗಡಿ ಹತ್ರ ಕೆಲಸ ಇದೆ, ನಾನು ಬರ್ತೀನಮ್ಮ. ಹೋಗ್ ಬರ್ತೀನಮ್ಮ. ಬರ್ತೀನಮ್ಮ. ಚಿಕ್ಕಪ್ಪ ಚಿಕ್ಕಪ್ಪನೇ ಪ್ರೇಮ್, ಪ್ರೇಮ್ ನಂಬರ್ ನನ್ನ ಮೊಬೈಲ್ ನಲ್ಲಿ. ಅಯ್ಯೋ ಐ ಆಮ್ ಸೋ ಹ್ಯಾಪಿ. 9629. ಏನು ನಿನಗಾಗಿ ಒಂದ್ ಗಿಫ್ಟ್ ತಂದೆ. ಮತ್ತೆ ಇನ್ನೊಂದ್ ಗಿಫ್ಟಾ? ತಗಿ ನೋಡೋಣ. ನಿನಗಾಗಿ ಈ ಕನ್ನಡಿ ನೋಡ್ದಾಗ್ಲೆಲ್ಲ ದಯವಿಟ್ಟು ಹೋಗೋ. ನಂಬರ್ ಸಿಕ್ಕಿದ ಸಂತೋಷ ನಾನಿದ್ರೆ ಮಧ್ಯಲ್ಲಿ ಇವನೊಬ್ಬ. ಎಕ್ಸಾಮ್ ಆಗೋಯ್ತಾ? ಹೆಂಗ್ ಬರ್ದೆ? ಪಾಸ್ ಆಗ್ತೀಯಾ? ಕಲ್ಯಾಣಕ್ಕ ಮಂಜುಳಾ ಎಷ್ಟು ಸಂತೋಷವಾಗಿ ಬರ್ತಿದ್ದಲು. ಕಲ್ಯಾಣಿ, ಪ್ರಪಂಚದಲ್ಲಿ ಸಿಗದೆ ಇರೋ ನಂಬರ್ ನಾನ್ ಕಂಡು. ಗಾರ್ಬೇಡ, ಅದೇನ ಹೇಳು. ರೋಸಾ ಟಿವಿ ಪ್ರೇಮ್ ನಂಬರ್ ನನ್ ಕೈಯಲ್ಲಿ, ಅವರ ಪರ್ಸನಲ್ ನಂಬರು.
ಯಾವಾಗಾದ್ರೂ ಮಾತಾಡ್ಬೋದು, ಎಲ್ಲಾದ್ರೂ ಮಾತಾಡ್ಬೋದು. ಒಳಗೆ ಆಲಿಟದಿನಿ, ಗ್ಯಾಸ್ ಆಫ್ ಮಾಡು. ಒಳಗೆ ಅಮ್ಮ ಇದ್ದಾರೆ, ಮೆಲ್ಲಗೆ ಮಾತಾಡು. ಏನು ಪ್ರಪಂಚ ಗೆದ್ದ ಹಾಗೆ ಮಾತಾಡ್ತೀಯ? ನಾಳೆ ಅನ್ನೋದು ಯಾರಿಗ್ ಬೇಕು? ನಾಳೆ ನಾನೇ ಪಾಪ್ಯುಲರ್ ಆಗ್ತೀನಿ. ಓಹೋ, ಹಾಗಂತ ಹೇಳ್ತೀಯ? ಹಾಗಾದ್ರೆ ಪ್ರೇಮ್ಗೆ ಫೋನ್ ಮಾಡು. ಈಗ ಮಾಡ್ತೀನಿ. 9629629736. ಫೋನ್ ತಗ್ದ, ಫೋನ್ ತಗ್ದ. ಹಲೋ, ಹಾವೇರಿ ಇಂದ ಮಂಜುಳ ಮಾತಾಡ್ತಿದ್ದೀನಿ. ಅದು ಡೌಟಾ? ಲೌಡ್ಸ್ಪೀಕರ್ ಕೇಳು. ನಮ್ಮೂರ್ ಬಟ್ಟೆ ಅಂಗಡಿ ಆಡ್ ಮಾಡಕ್ ಬರ್ತಿದ್ದೀರಲ್ವಾ? ಕಣ್ಣು ಹಿಡಿಯರಿ ನೋಡೋಣ. ಹೌದೌದು, ಸುಂದರವಾಗಿದ್ದೀನಿ. ಕಾಗೆ ತರ ಕಪ್ಪಾಗಿ ದಪ್ಪವಾಗಿ ಡುಮ್ಮಿ ತರ ಇದ್ದೀನಿ. ಬಾಯ್ ಪ್ರೇಮ್. ಹೇಗಿದೆ, ನೋಡ್ದ್ಯಾ? ನೋಡ್ದಿಯಾ, ಹಾರಿಶ್ ಪ್ರೆಸ್ಗೆ ಬರ್ಬೇಕಾಯ್ತು. ಹಾರಿಶ್ನ ಬೈತನೇ ಇಡ್ತೀಯ ನೋಡ್ದಿಯಾ? ಹಾರಿಶ್ ಪ್ರೆಸ್ಗೆ ಬರ್ಬೇಕಾಯ್ತು. ಅವನು ನಿನ್ನಿಂದೆ ಸುತ್ತಿ ಸುತ್ತಿ ಬರ್ತಿದ್ದ, ಈಗ ನೀನ್ ಅವನ್ ಪ್ರೆಸ್ಗೆ ಬರ್ಬೇಕಾಯ್ತು. ಕರೆಕ್ಟೇ ಹೇಳಿದೆ ಶ್ರುತಿ. ನೋಡ್ದಿಯಾ, ಹರೀಶ್ ನೋಡದ್ ಬಂದೆ. ಹೇ, ಹಾಗೆಲ್ಲ ಮಾತಾಡ್ಬೇಡ. ನಾನು ಅವನಿಗ್ ನೋಡಕ್ ಬಂದಿಲ್ಲ, ಪೋಸ್ಟರ್ ಅನ್ಸೋಕ್ ಹೇಳಕ್ ಬಂದಿದ್ದೀನಿ. ಸರಿನಾ? ನೀನು ಕೋಪ ಮಾಡ್ಕೋಬೇಡ. ನಗತಾ ನಗತಾ ಬಾ. ಹೋಗೋಣ್ವಾ? ಅರ್ಥ ಆಯ್ತಾ? ಏನ್ ಹರೀಶ್, ಮದ್ವೆ ಸೀಸನ್ ದೊಡ್ಡದೇ ಟೇಕ್ ಆಫ್ ಮಾಡಿ ದಿಢೀರ್ ಬಂದ್ರೇನು? ಏನ್ ವಿಷಯ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಬನ್ನಿ, ಒಳಗೋಗಿ ಮಾತಾಡೋಣ. ಕೆಲ್ಸ ಮಾಡ್ಕೋ. ಬಾ ಮಂಜುಳ. ನೀನು ಚೊಲ್ಲು, ಅವನು ಚೊಲ್ಲು. ಬಾ ಒಳಗೆ ಬಾ. ಬಾ ಬಾ ಕುತ್ಕೊಳ್ಳಿ ಬಾ. ಹಾ ಕುತ್ಕೊಳ್ಳಿ. ಮಲ್ಲಣ್ಣ, ಅಲ್ಲೋಗಿ ಏನಾಗಿದೆ ನೋಡು. ಶ್ರವಣ್, ಟೀ ಅಂಗಡಿಗೆ ಹೋಗ್ಬಿಟ್ಟು ಬಿಸಿ ಬಿಸಿ ಟೀ ಬೋಂಡ ತಗೊಂಬಾ. ನಮ್ ನೋಡಿ ಬಿಲ್ಡಪ್ ಕೊಟ್ಟು. ಏ ಯಾಕೆ, ಯಾರು ನೋಡ್ತೀಯ? ಹೋಗು ಹೇಳು ಮಂಜುಳ. ಮೊದ್ಲು ಒರ್ಸ್ಕೋ, ಚೆನ್ನಾಗಿ ಒರ್ಸ್ಕೋ. ಏನ್ ವಿಷಯ? ಏನೂ ಇಲ್ಲ ಮಂಜುಳಗೆ, ಪೋಸ್ಟರ್ ಪ್ರಿಂಟ್ ಮಾಡ್ಬೇಕು. ಮನೇಲಿ ಏನಾದ್ರೂ ಮದುವೆ ವಿಶೇಷನಾ? ಅದೆಲ್ಲ ಏನಿಲ್ಲ. ರೋಜಾ ಟಿವಿ ಆಂಕರ್ ಪ್ರೇಮ್ ಇದಾನಲ್ಲ, ಅವ್ರ ನಮ್ಮ ಊರಿಗೆ ಬರ್ತಿದ್ದಾರೆ, ಅದಕ್ಕೆ ಪೋಸ್ಟರ್ ಅನ್ಸ್ಬೇಕಾಗಿತ್ತು. ಅವ್ರಿಗೆ ನಿನ್ಗೆ ಏನ್ ಸಂಬಂಧ? ಸಂಬಂಧ ಇಲ್ಲ, ಏನು ಇಲ್ಲ. ಸಂಬಂಧನೂ ಇಲ್ಲ, ಏನೂ ಇಲ್ಲ. ನಾವೆಲ್ಲ ಪ್ರೇಮ್ ಅಭಿಮಾನಿ, ಪೋಸ್ಟರ್ ಪ್ರಿಂಟ್ ಮಾಡಬೇಕು. ನಾನು ಕೂಡ ಪ್ರೇಮ್ಗೆ ದೊಡ್ಡ ಅಭಿಮಾನಿ. ಅದೇ ಪೋಸ್ಟರ್ಗೆ ಎಷ್ಟು ದುಡ್ಡು ಆಗುತ್ತೆ ಅಂತ? ಕಲರ್ ಆದ್ರೆ 10,000 ಆಗುತ್ತೆ, ಬ್ಲ್ಯಾಕ್ ಅಂಡ್ ವೈಟ್ ಆದ್ರೆ 4,000 ಮುಗಿಸ್ಬಿಡೋಣ. ಏನು ನಿಮ್ಮಲ್ಲಿ ಡಿಸ್ಕಷನ್? ನಮ್ಮೆಲ್ಲರತ್ರ ಸೇರಿದ್ರೆ 2,000 ಮಾತ್ರ ಇದೆ. ಅಷ್ಟು ಮಾತ್ರ ಮನಿ ಇದೆ. ಅದು ಕಲರ್ನಲ್ಲಿ ಹಚ್ಚಾಕಿದ್ರೆ ಅದೇ. ನನ್ನ ಹತ್ರ ದುಡ್ಡು ಕಡಿಮೆ ಇದೆ, ಬ್ಯಾಲೆನ್ಸ್ ಆಮೇಲೆ ಕೊಟ್ಬಿಡ್ತೀನಿ. ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಏನ್ ಮಂಜುಳ, ಅಷ್ಟು ದೊಡ್ಡ ಮಾತು ಮಾತಾಡ್ತಾ ಇದೀಯಾ? 2 ದಿವಸದಲ್ಲಿ ಕಲರ್ ಪೋಸ್ಟರ್ ಮಾಡಿ ಊರಲ್ಲಿ ಹಾಕ್ಬಿಡ್ತೀನಿ. ಸಂತೋಷನಾ? ಸಂತೋಷನಾ? ಹರೀಶ್ ತುಂಬಾ ಒಳ್ಳೆ ಹುಡುಗ. ಈ ದುಡ್ಡು ತಗೋ, ಪೋಸ್ಟರ್ ಚೆನ್ನಾಗಿ ಅನ್ಸು. ಚೆನ್ನಾಗಿ ಮಾಡ್ಕೊಡ್ತೀನಿ, ನಡೀರೆ. ಇರು ಮಂಜುಳ, ಹುಡುಗ ಟೀ ತಗೊಂಬರ್ತಾನೆ, ಕುಡಿದ್ಬಿಟ್ಟು ಹೋಗು. ಬೇಡ ಬೇಡ, ಬಿಸಿ ಬಿಸಿ ನೀವೇ ಕುಡಿ. ಸರಿ ಮಂಜುಳ. ಪ್ರೇಮ್, 21 ನೀನ್ ಬರ್ತಿದೀಯಾ? ಆ ದಿನ ಮರೆಯಲಾಗಂತ ದಿನವಾಗುತ್ತೆ. ನಮ್ಮ ಮನಸ್ಸಿನಲ್ಲಿ ಯಾರನ್ನ ಬೇಗ ನೆನೆಸ್ಕೊಂತೀವೋ ಅವರು ನಮ್ಮ ಕಣ್ಮುಂದೆನೆ ಕಾಣಿಸ್ತಾ ಇರ್ತಾರೆ ಅಂತ ಒಂದು ಗಾದೆನೇ ಇದೆ. ಅದು ಈಗ ನಿಜವಾಗ್ತಿದೆ. ಈ ಗೆಟಪ್ನಲ್ಲಿ, ಈ ಡ್ರೆಸ್ನಲ್ಲಿ ಬರಕ್ ಹೋಗ್ತಿದ್ದೀರಾ? ಆಮ್ ಐ ರೈಟ್? ಮಗ ಸರಿಯಾಗಿ ಅಂಟ್ಸೋ, ಅಡ್ವಾಗಲ್ದ್ರು ನೇರವಾಗಿ ಅಂಟ್ಸೋ. ಬೇಗ 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 ಅಂಟ್ಸ್ರೋ. ಮಾಂಡ್ಯ, ಮೈಸೂರು, ಮಗ್ದೂರು, ಇನ್ನೂ ಅಲ್ಲೆಲ್ಲ ಆಗ್ಬೇಕು, ನಿಧಾನ ಆಗ್ತಿದ್ದೀರಾ. ಸ್ವಲ್ಪ ಮೇಲ್ಗೆತ್ತಿ ಅಂಟ್ಸ್ರೋ. ಏನ, ಊರಲ್ಲಿರೋ ಒಂದು ಟಾಯ್ಲೆಟ್ನ ಬಿಡಲ್ವಾ? ಇವೆಲ್ಲ ನಿನ್ ಬೇಕಾಗಿತ್ತ ಮಗ? ಏ ಮಂಜುಳಗಾಗಿ ಮಾಡ್ತಿದ್ದೀನೋ, ಬೇಗ ಅಂಟ್ಸ್ರು. ಪ್ರೇಮ್ ಇಲ್ಲಿಗೆ ಬರೋಕೆ ಹೇಗೆ ಪ್ಲಾನ್ ಮಾಡಿದೆ? ನಿನ್ ತುಂಬಾ ಗ್ರೇಟ್. ಯಾರಿಗ್ ಗೊತ್ತಿಲ್ಲದೆ ಲೋಡ್ ಹಾಕಿ ಕಲ್ಸಿ ಬಿಟ್ಟಿದೀಯ. ಮಾಡು ಮಾಡು. ಏನ್ ಮಗ, ನಿನ್ನ ಗೊತ್ತಾಗೈತಾ? ನಾನ್ ಕೂಡ ಶೂಟಿಂಗ್ ಹೋಗಿ ಪ್ರೇಮ್ಗೆ ಸರ್ಪ್ರೈಸ್ ಕೊಡ್ತೀನಿ. ಹಾಗಾದ್ರೆ ನಿನ್ನ ಕನಸು ನನಸಾಗುತ್ತೆ. ಅದೆಲ್ಲ ಏನಿಲ್ಲ,
ನೋಡ್ತಾ ಇರು ನಾನೇನ್ ಕೊಡ್ತೀನಿ ಅಂತ. ನಾನೇ ಇಷ್ಟೊತ್ತು ವೇಟ್ ಮಾಡಿದ್ದೆ, ಎಲ್ಲೋಗಿದ್ದೆ? ಏನು ಹೋಗೋದು, ಮರ್ಯಾದೆ ಇಲ್ದಿರಾ? ಒಳ್ಳೆ ಕನ್ಸಲ್ಲಿ ಬಂದಿದ್ದೆ, ನಿಮ್ಗೆ ಹೇಳಕ್ ಬಂದಿದ್ದೆ ಮೇಡಮ್. ಈ ತರ ಕನ್ಸು ಕಣ್ಣಿದ್ರೆ ನಿಮ್ ಕಣ್ಣು ಚುಚ್ಚು ಬಿಡ್ತೀನಿ. ಕಣ್ಣು ತೆಗೆದಾಗ್ಬಿಟ್ರೆ ಕನ್ಸು ಕಾಣಕ್ ಆಗಲ್ಲ ಅನ್ಕೊಂತೀಯ? ಇಟ್ಕೊಳ್ಳಿ, ನಾನು ಹೋಗ್ತೀನಿ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ನನಗೆ ಹಾವೇರಿಯಲ್ಲಿ ಹ್ಯಾಡ್ ಮಾಡಕ್ಕೆ 2 ಲ್ಯಾಕ್ಸ್ ಚೆಕ್ ಕೊಟ್ಟಿದ್ದಾರೆ. ವಾವ್. ಅದು ಅಲ್ಲದೆ ದೊಡ್ಡ ಹೀರೋಯಿನ್ ಕೂಡ ಆಕ್ಟ್ ಮಾಡಿ ಒಪ್ಪಿಸಿದ್ದಾರೆ. ಥ್ಯಾಂಕ್ಸ್ ಮೇಡಮ್. ಜಾಲಿಯಾಗಿ ಹಾವೇರಿಯಲ್ಲಿ ಸುತ್ತ ಬೇಡ, ಶೂಟಿಂಗ್ ಒಂದೇ ಮಾಡು. ನಿನ್ನ ರೂಪನ ಹೀರೋನ ಹತ್ರ ಮಾತ್ರ ತೋರಿಸ್ಕೋಬೇಡ. ಸರಿ ಸರಿ ಬಾ, ನಾವು ಟಿಫಿನ್ ಮಾಡೋಣ. ನೀವು ನಿಮ್ಮನ್ನ ನಮ್ಮ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿದ್ದಕ್ಕೆ ತುಂಬಾ ಡೆವಲಪ್ಮೆಂಟ್ ಆಯ್ತು, ಅದಕ್ಕಾಗಿ ಮದರ್ ಬ್ರಾಂಚ್ ಅವ್ರೂರಲ್ಲೇ ಇಡ್ತಾ ಇದ್ದೀನಿ. ಶೂಟ್ ಮಾಡಿದ ಮೇಲೆ ಬಟ್ಟೆ ಅಂಗಡಿ ಇನ್ನಷ್ಟು ಡೆವಲಪ್ಮೆಂಟ್ ಆಗುತ್ತೆ. ಖಂಡಿತ ನಡಿ, ಅದು ಖಂಡಿತ ನಡಿ. ಕೆಲ್ಲ ಕಾರಣ ನಮ್ಮ ಮಂಜುಳಾನೇ, ನಿಮ್ಮ ಆಶೀರ್ವಾದ ಅಣ್ಣ. ಹಾಗೋ ಬಂದ್ಬಿಟ್ರು. ಬನ್ನಿ ಸರ್, ಬನ್ನಿ. ನಮಸ್ಕಾರ ಸರ್. ಸರ್ ಬನ್ನಿ, ಹೊಲಗೆ ಹೋಗೋಣ. ಯಾಕೆ ಈ ಛತ್ರಿ ಮೇಲಿಗೆ ಸನ್ಲೈಟ್ಗೆ ಮುಖ ಕಪ್ಪ? ನಮಸ್ಕಾರ ಮೇಡಮ್. ಹಾ ನಮಸ್ಕಾರ, ಪ್ಲೀಸ್ ಕಮ್. ಹಾಯ್ ಮೇಡಮ್. ಕೌನ್ ಹೇ ಯಾರ್? ಮೇಡಮ್, ಐ ಆಮ್ ಪ್ರೇಮ್. ಮೇ ಇನ್ ಕಮ್ ಇನ್ ಮೇಡಮ್. ಕಮ್ ಇನ್. ನಮಸ್ತೆ ಮೇಡಮ್. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನನ್ನ ಹೆಸರು ಪ್ರೇಮ್ ಅಂತ, ರೋಜಾ ಟಿವಿಯಲ್ಲಿ ಆಂಕರ್. ಎರಡ್ಗೋಸ್ಕರ ಬಂದಿದ್ದೀನಿ. ಐ ಸಿ. ಜೆ ಕೆ ಬಟ್ಟೆ ಅವ್ರದ್ದು ನಾನು ನಿಮ್ಗೆ ಆಕ್ಟ್ ಮಾಡಕ್ಕೆ ನಾನು ಬರ್ತಿದ್ದೀನಿ. ಇದಕ್ಕೆ ಮುಂಚೆ ನಿನ್ನ ಲೈವ್ ಪ್ರೋಗ್ರಾಮ್ ನಾನು ನೋಡಿದ್ದೀನಿ. ನನಗೆ ಫ್ಲೈಟಲ್ಲಿ ಜರ್ನಿ ಮಾಡೋದು ಚೆನ್ನಾಗಿರುತ್ತೆ. ಇಲ್ಲ, ಇಲ್ಲೇ ಏರ್ಪೋರ್ಟ್ ಇಲ್ಲ ಅಂತ ಕಾರಲ್ಲಿ ಬರಬೇಕಾಯ್ತು. ನಾನು ನಿಮಗೆ ದೊಡ್ಡ ಫ್ಯಾನ್ ಮೇಡಮ್. ನೀವು ಮಾಡಿರೋ ಮೂವೀಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ನಾನು ನೋಡಿದ್ದೀನಿ ಮೇಡಮ್. ನೀನ್ ಕೂಡ ಕುಡಿತೀಯಲ್ವಾ? ಬೇಡ ಬೇಡ ಮೇಡಮ್, ಬೇಡ ಮೇಡಮ್. ಕುಡಿತೀಯ ಇಲ್ಲ ತಿಂದಿಯಾ? ಇಟ್ಸ್ ಓಕೆ. ಏಕೆ? ನಿಮ್ಮನ್ನು ನೋಡಿ ಎಷ್ಟು ಜನ ಮರಳಾಗಿರ್ತಾರೋ, ಅದ್ರಲ್ಲಿ ನಾನು ಒಬ್ಬರು. ಹಾಗಂತೀಯಾ? ಸಾಕು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಚೇರ್ಸ್. ಚೇರ್ಸ್. ನನಗೆ ಒಂದು ಕೋಟಿವರೆಗೂ ಫ್ಯಾನ್ಸ್ ಇದೆ. ಗೊತ್ತು. ಆದ್ರೆ ಯಾರ್ಯಾರು ಇರ್ಲಿದ್ದಾರಂತ ನನಗೆ ಗೊತ್ತಿಲ್ಲ ಮೇಡಮ್. ನಿಮ್ಮ ಅಂದ ಇಷ್ಟು, ನಿಮ್ ಚಂದ ಇಷ್ಟು, ನಿಮ್ ಕೈ ಕೊಡಿ ಮೇಡಮ್. ನನಗೊಂದ್ಸಲ ನಿಮ್ ಕೈ ಪಳ ಪಳ ಅಂತ. ಯಾಕೆ?
ಒಳಿತಾ ಇದೆ ಮೇಡಮ್, ಎಷ್ಟು ಚೆನ್ನಾಗಿದೆ. ನಿಮ್ ಕಾಲ್ ಕೂತೀನಿ ಮೇಡಮ್ ಒಂದ್ಸಲ. ಕ್ಯಾಕರೆ ಮೇಲೆ ಕೂತ್ಕೊಳ್ಳು. ಕ್ಯಾಕರೆ ಏನ್ ಮಾಡ್ತಾ ಇದೀಯಾ? ನನ್ನ 10 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದೀನಿ. ಚಿಕ್ಕ ಹೀರೋ ಇಂದ ದೊಡ್ಡ ಹೀರೋ ವರ್ಗೆ ನೋಡಿದೀನಿ. ಯಾಕೆ ಈ ಕಾಮಿಡಿ ಹೀರೋ ಇಂದ ದೊಡ್ಡ ವಿಲನ್ ವರೆಗೆ ನೋಡಿದೀನಿ. ನೀವೆಲ್ಲ ಆಫ್ಟರ್ ಕಂಡ್ಲ ಛೇ, ಇವಾಗ್ಲೇ ಈಗ ಇನ್ನು ಇವಾಗ್ಲೇ ಸ್ಟೇಜ್ ಹತ್ತುತ್ತಾ ಇದ್ದೀರಾ. ಮುಂಚೆ ನಿಮಗೆ ನಿಮಗೆ ಅವಕಾಶ ಸಿಕ್ಕೇ ಸಿಕ್ಕುತ್ತೆ. ನಾಳೆ ಶೂಟಿಂಗ್ ಇದೆ, ಹೋಗಿ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಮಾಡಿ ಪ್ಲೀಸ್. ನಾಳೆ ಶೂಟಿಂಗ್ ಇದೆಯಲ್ವಾ, ಜಾವ್ ಜಾವ್ ನಾಳೆ ನೋಡೋಣ. ಓಕೆ ಮೇಡಮ್. ನೈಟ್ ಶೂಟ್ ನಾಳೆ, ಬಾಪ್ ರೇ ಬಾಪ್. ಹಾಯ್ ಮೇಡಮ್. ನಿನ್ನೆ ನೈಟ್ ಚೆನ್ನಾಗಿ ನಿದ್ರೆ ಮಾಡಿದ್ದೆ ಮೇಡಮ್. ಮೇಡಮ್ ನಿಮ್ಮ ಕಾನ್ಸೆಪ್ಟ್ ಎಲ್ಲ ಓಕೆ ತಾನೆ? ಕಾನ್ಸೆಪ್ಟ್ ಎಲ್ಲ ನೋ ಪ್ರಾಬ್ಲಮ್. ಓಕೆ, ಕಾನ್ಸೆಪ್ಟ್ ಬಗ್ಗೆ ಹೇಳ್ತೇನೆ. ಹೆಂಗ್ ಗೊತ್ತು? ಈಗ ಕಾನ್ಸೆಪ್ಟ್ ಏನಂದ್ರೆ, ಲಕ್ಷ್ಮಿ ಗಣೇಶ ಸ್ಟೋರ್ಸ್, ಹಾವೇರಿಯಲ್ಲಿ ದೊಡ್ಡ ಬಟ್ಟೆ ಅಂಗಡಿ ಲಕ್ಷ್ಮಿ ಗಣೇಶ ಸ್ಟೋರ್ಸ್. ಎಲ್ಲ ವಯಸ್ಸಿನ ಅವರಿಗೂ ಬಟ್ಟೆ ತಗೊಳಕ್ಕೆ ದೊಡ್ಡ ಅಂಗಡಿ ಲಕ್ಷ್ಮಿ ಗಣೇಶ ಸ್ಟೋರ್ಸ್. ಅದು ಅಲ್ಲದೆ ಕ್ರಿಸ್ಮಸ್, ದೀಪಾವಳಿ, ಸಂಕ್ರಾಂತಿ ಅಲ್ಲದೆ ಚಿಕ್ಕ ಮಕ್ಕಳಿಗೂ ಕೂಡ ಒಂದೇ ಒಂದು ಅಂಗಡಿ ಲಕ್ಷ್ಮಿ ಗಣೇಶ ಸ್ಟೋರ್. ಮೇಡಮ್ ನೀವು ಎಲ್ಲರಿಗೂ ಗೊತ್ತಿರುವ ಮುಖ, ಚೆನ್ನಾಗಿ ಮಾಡಬೇಕು. ಪ್ರೇಮ್ ನೀನು ಕೋಪಕ್ಕೆ ಮಾಡು. ಓಕೆ ಓಕೆ, ಚೆನ್ನಾಗಿ ಮಾಡಿ. ಸರಿ ಸರಿ. ಸ್ಟಾರ್ಟ್ ಕ್ಯಾಮರಾ. ಅಭಿಮಾನಿಗಳಿಗೆ ನಿಮಗೊಂದು ಶುಭವಾರ್ತೆ. ನಮ್ಮ ಹಾವೇರಿಯಲ್ಲಿ ಲಕ್ಷ್ಮೀ ಗಣೇಶ ಬಟ್ಟೆ ಅಂಗಡಿ ಬಂದಿದೆ. ನೀವೆಲ್ಲರೂ ದೀಪಾವಳಿ, ಕ್ರಿಸ್ಮಸ್, ಸಂಕ್ರಾಂತಿ ಎಲ್ಲ ಹಬ್ಬಗಳಲ್ಲಿ ಇಲ್ಲೇ ಭೇಟಿ ಕೊಡಿ ಲಕ್ಷ್ಮೀ ಗಣೇಶ ಬಟ್ಟೆ ಅಂಗಡಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಹಾವೇರಿಯಲ್ಲಿ ನಮ್ಮ ಬಟ್ಟೆ ಅಂಗಡಿ ಅಮೋಘವಾಗಿ ಸೇಲ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ನೀವೇ ನಮ್ಮ ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್. ಮಗ ಅಂದವಾಗಿದ್ದಾನೆ. ನನಗಿಂತ ಚೆನ್ನಾಗಿದ್ದಾನಾ? ತುಂಬಾ ಸಂತೋಷ ನಮ್ಮ. ಶೂಟಿಂಗ್ ಚೆನ್ನಾಗಿ ನಡೀತು, ಅದಕ್ಕೆ ಕಾರಣ ನೀನೇ. ತುಂಬಾ ಥ್ಯಾಂಕ್ಸ್ ಮಂಜುಳಾ. ಅಯ್ಯೋ ಅದೆಲ್ಲ ಪರವಾಗಿಲ್ಲ ಸರ್. ಹಾಯ್ ಪ್ರೇಮ್. ನಿನ್ನ ಭೇಟಿ ಆಗೋಕೆ ಕಾರಣ ಈ ಮಂಜುಳಾ. ನಮಸ್ಕಾರ ಪ್ರೇಮ್. ನಿಮ್ಮ ಬೆಸ್ಟ್ ಫ್ಯಾನ್ ಮಂಜುಳಾ. ಪ್ರೇಮ್ ಶೂಟಿಂಗ್ ಆದ್ಮೇಲೆ ತಪ್ಪದೆ ಮನೆಗೆ ಬರ್ಬೇಕು. ಖಂಡಿತ ಬರ್ತೀನಿ. ಪ್ರೇಮ್ ನಮ್ಮ ಮನೆಗೆ ಬರಬೇಕು. ನಾನು ಬಂದಿದ್ದು ಮಂಜುಳಕ್ಕಾಗಿ. ಆ ಸಂತೋಷ ಯಾವತ್ತ ಹೋಗಲ್ಲ ಮಗ. ಸರಿ ಮಗ. ಸರಿ ಮಗ, ಹೋಗೋಣ. ಬಾಪ ಬಾಪ ಸಂಗನಾಗಿ. ಬರ್ತಾ ಇದ್ದೀನಿ. ಬಾರೆ ಹುಡುಗ. ಯಾರೋ ಗೊತ್ತಾ ನಿನ್ಗೆ? ಇವರ ಹೆಸರು ಪ್ರೇಮ್. ರೋಜಾ ಟಿವಿಯಲ್ಲಿ ಆಂಕರ್, ನಮ್ಮ ಬಟ್ಟೆ ಅಂಗಡಿಯಲ್ಲಿ ಆಕ್ಟಿಂಗ್ ಮಾಡಿದರೆ ಹಾಗೆ ನಮ್ಮನ್ನ ನೋಡೋಣ. ಹುಡುಗನ್ಗೆ ನಮ್ಮ ಮೇಲೆ ತುಂಬಾ ಪ್ರೀತಿ. ಮಂಜುಳಾ ಮಗಳೇ ನೋಡಮ್ಮ ಯಾರು ಬಂದಿದ್ದಾರೋ. ಹುಡುಗ ಯಾರೋ ಗೊತ್ತಾ? ಹಾಯ್ ಮಂಜುಳಾ. ನಮಸ್ತೆ. ಅಮ್ಮ ನಿಮ್ಗೊಂದು ಸ್ಮಾಲ್ ಗಿಫ್ಟ್ ಅಂತ ತಂದಿದ್ದೀನಿ, ತಗೊಳ್ಳಿ. ಇದು ಮಂಜುಳಾಗೆ ಕೈಯಾರ ನೀವೇ ಕೊಡಿ. ಅಯ್ಯೋ ಯಾಕಪ್ಪ ಇವೆಲ್ಲ? ನಮ್ಮವರು ದೀಪಾವಳಿ, ಸಂಕ್ರಾಂತಿ, ಕ್ರಿಸ್ಮಸ್ ಅಂತ ವರ್ಷ ವರ್ಷ ತಗೊಂಡ್ ಬರ್ತಾ ಇರ್ತಾರೆ. ಯಾಕಪ್ಪ ತಗೊಂಡ್? ಅಯ್ಯೋ ಅಯ್ಯೋ ಬೇರೆಯವರನ್ನ ತಿಳ್ಕೊಬೇಡಿ, ನಾನು ಮಂಜುಳ ಫ್ಯಾನ್ ಅಂತ ತಿಳ್ಕೊಳ್ಳಿ. ಅದಕ್ಕೋಸ್ಕರ ಏನಾದ್ರು ಮಾಡ್ಬೇಕಲ್ಲ. ಮಾತಾಡ್ತಾ ಇರಿ, ಬಂದ್ರು. ಸರಿ ಆಂಟಿ. ಕೂರಪ್ಪ ಕೂತ್ಕೋ. ಮಂಜುಳಾ ಅಂಕಲ್, ಶೂಟಿಂಗ್ ಅಲ್ಲಿ ನಿಮ್ಮ ಆಳುಗಳು ನಾನು ಚೆನ್ನಾಗಿ ನೋಡ್ಕೊಂಡ್ರು. ಆಗ ಈ ಊರು ನನಗೆ ತುಂಬಾ ಹಿಡಿಸಿದೆ. ಹೌದಪ್ಪ, ನಮ್ಮ ಊರು ತುಂಬಾ ಹಳೆಯದು. ಶಿವ ದೇವಸ್ಥಾನ ತುಂಬಾ ಪ್ರಸಿದ್ಧಿಯಾದದ್ದು. ಆ ದೇವಸ್ಥಾನ ಚೋಳರ ಕಾಲದಲ್ಲಿ ಕಟ್ಟಿದ್ದು. ಆ ಗೋಪುರ ಕಟ್ಟೋಕೆ ಕಾರಣ ಯಾರೋ ಗೊತ್ತಾ? ಹಾಗಂತ ರಾಜರಾಜ ಚೋಳ ಅವರ ದೇವಸ್ಥಾನ ಕಟ್ಟಿ ಪ್ರಸಿದ್ಧಿ ಪಡೆದರು. ಅಯ್ಯೋ ಇಡಮ್ಮ. ತಗೊಳ್ಳಪ್ಪ ತಗೋಪ್ಪ. ಆಹಾ, ಈ ತರ ಸ್ನಾಕ್ಸ್ ನನ್ನ ಲೈಫ್ ಅಲ್ಲಿ ಕೂಡ ಟೇಸ್ಟ್ ಮಾಡಿಲ್ಲ, ಸೂಪರ್ ಆಗಿದೆ. ನಿಮ್ಮ ಕೈಯಿಂದ ಏನಂದ್ರಿ? ಸುಮ್ನೆ ಕೇಳಿದೆ, ಜೋಕ್ ಮಾಡಿದೆ. ನೀವು ಮಾತಾಡ್ದೇ ಇರಿ, ನಾನು ಬಟ್ಟೆ ಅಂಗಡಿ ಹೋಗ್ಬೇಕು, ಹೋಗ್ಬರ್ತೀನಿ. ನೋಡಮ್ಮ ನೀನು ಪ್ರೇಮ್ನ ಕರ್ಕೊಂಡೋಗಿ,
ಅಲ್ಲಿರೋ ದೇವಸ್ಥಾನ ಎಲ್ಲ ಸುತ್ತಿ ತೋರಿಸ್ಕೋಬಾ, ಗೊತ್ತಾಯ್ತಾ? ನೀನ್ ಚೆನ್ನಾಗಿ ನೋಡ್ಕೊಮ್ಮ, ಬರ್ಲಾ? ಸರಿ. ನನ್ನ ಬ್ಯಾಗ್ ನಲ್ಲಿ ಕತ್ತರಿ ಎಲ್ಲ ಇಟ್ಟಿದೀಯಾ? ಸರಿ ಆಂಟಿ, ನಂಗೆ ಲೇಟ್ ಆಗುತ್ತೆ, ಹೊರಡ್ತೀನಿ. ಆಮೇಲೆ ಸುತ್ಕೊಂಡ್ಬಿಟ್ಟು ನಾನು ಆಮೇಲೆ ಭೇಟಿ ಆಗ್ತೀನಿ, ಬರ್ತೀನಿ. ಹೇ, ಎಲ್ಲಿ ಹೋಗ್ತಾ ಇದೀಯಾ? ನೀನ್ ಮಾತ್ರ ಹೊಂಟೆ ಹೋಗ್ಬೇಡ, ಫ್ರೆಂಡ್ಸ್ ಇಲ್ಲೇ ಇದ್ದಾರೆ, ಕರ್ಕೊಂಡೋಗು. ಅವನು ಚಾನೆಲ್ಲಲ್ಲಿ ಕೆಲಸ ಮಾಡ್ತಾನೆ, ಊರಲ್ಲಿ ತಪ್ಪಾಗಿ ತಿಳ್ಕೊಳ್ತಾರೆ. ಸರಿ, ಹಾ, ಕಳಿಸ್ತಾ ಇದ್ದೀನಪ್ಪ. ನಿನಗೆ ಬೇರೆ ಕೆಲಸನೇ ಇಲ್ಲಮ್ಮ. ಏಯ್, ತುಂಬಾ ಚೆನ್ನಾಗಿದೆ ಇದೆಲ್ಲ, ತುಂಬಾ ಕಾಮಿಡಿ ಅಂತಲ್ವಾ? ಹೌದೌದು. ಇದ್ ನೋಡಿದ್ರಾ? ಇದೆಲ್ಲ ತುಂಬಾ ಸುಂದರ ಕೆತ್ತಿದ್ದಾರೆ. ಮೇಲ್ಗಡೆ ಆ ಗೋಪುರ ನೋಡು, 600 ವರ್ಷದ ಹಿಂದ್ಗಡೆ ಚೋಳಮಾನರು ಕಟ್ಟಿದ್ದು. ವಾವ್, ಬ್ಯೂಟಿಫುಲ್. ತಾಯಿ ಬಾಂಬೆ ಮಾಡಿಟ್ಟಿದ್ದಾಳೆ. ಅದ್ರ ಒಳಗೆ ಇನ್ನೂ ಚೆನ್ನಾಗಿದೆ, ನೋಡಿದ್ರೆ ಬರಲ್ಲ. ಹಾಗಂತೀಯಾ? ಲೆಟ್ಸ್ ಗೋ. ಬನ್ನಿ, ಹೋಗೋಣ. ಇವರು ಲಿಂಗೇಶ್ವರ ಸ್ವಾಮಿ, ತುಂಬಾ ಪವರ್ಫುಲ್. ಓ, ಈ ಮರ 500 ವರ್ಷದ. ವಾವ್, ಹಾಗಂತೀಯಾ? 5 ಶತಮಾನಗಳದು. ಆಹಾ, ದೇವ್ರೆ. ಆದ್ರೆ ಈ ಹೂ ಹೆಸರೇನ್ ಗೊತ್ತಿಲ್ಲ? ನಾಗಲಿಂಗ ಹೂ. ಲಿಂಗೇಶ್ವರ ನನಗೂ ಇಷ್ಟ. ನಿನಗೂ ಇಷ್ಟನಾ? ನನಗೂ ಇಷ್ಟ. ಬನ್ರಿ. ನಿನಗೂ ಇಷ್ಟ, ನನಗೂ ಇಷ್ಟಂಗೆ. ನಡಿ ನಡಿ. ಅಷ್ಟೇನಾ ಅವಸರ? ನಡುವಲ್ಲಿ ನಾವ್ ಯಾಕೆ? ನೆನು ಹೋಗ್ ಬಾ, ಮತ್ತೆ ಸಿಗೋಣ. ಬಾಯ್ ಮಂಜುಳ, ಬಾಯ್. ಇವಳು ಹೇಗಿದಳ ನೋಡು, ಅವಳ ಲಿಪ್ಸ್, ಅವಳು ಮೂಗು, ಅದು ಕಳ್ಕತ್ತಿದೆ. ಅಳ್ಕೋದಲು. ಏನ್ ನೋಡ್ತಿದ್ಯಪ್ಪ ಅಲ್ಲಿ? ಏನ ಕನಸ್ ಕಾಣ್ತಾ ಇದ್ದೆ ಸರ್? ಇಲ್ಲೇನಾದ್ರೂ ಹುಡುಗಿಯರ ವ್ಯಾಪಾರ ಮಾಡ್ತಿದ್ದ? ಹೋಗಲ್ಲ ಇವನ ಮುಖನು. ಹೌದು, ಯಾಕಪ್ಪ? ನಾನು ಆಕ್ಟಿಂಗ್ ಮಾಡಕ್ ಬಂದೆ. ಕನ್ನಡ ಚೆನ್ನಾಗಿ ಬರ ಗೊತ್ತ? ನಾನು ಈ ಕನ್ನಡನೇ ಪಂಡಿತ್. ನಾನಿದ್ರು ಕನ್ನಡದಲ್ಲಿ PhD ಮಾಡಿ ಎಲ್ಲ ನಾನೇ MD, ಗೊತ್ತಾಯ್ತಾ? ಕೊಟ್ಟೆ ತಿಳ್ಕೊ. ಚಿಕ್ಕ ಮಕ್ಕಳು ನರ್ಸಿನಲ್ಲಿ ಕಲಿಯೋದು ನೀನು ಇಲ್ಲಿ ಬಂದು ಕಲ್ತಿದ್ಯಾ? TVನಲ್ಲಿ ನ್ಯೂಸ್ ಹೇಳುವಂತ ನೀ ಕನ್ನಡ ಕಲಿಬೇಕು? ಓ, TVಯಲ್ಲಿ ನ್ಯೂಸ್ ಹೇಳದ ಹಾಗೇನಾ? ಈಗ ಹೇಳ್ತೀನಿ ಕೇಳಿ ಸರ್. ನಮಸ್ಕಾರ ಎಲ್ರಿಗೂ. ನಮ್ಮ ಮಲ್ಲಿ ಅವರು, ನಮ್ಗೆ ಅಂಬಾನಿ ಅವರು, ಮೋದಿ ಅವರು, ಹೀರೋ ಅವರು, ಪ್ರೊಡ್ಯೂಸ್ ಅವರು, ಮೇಡಮ್ನವರು ಎಲ್ಲರೂ ಬರ್ತಿದ್ದಾರೆ, ಗೊತ್ತಾಯ್ತಾ? ಏನು ಅಂಬಾಸಿಡರ್ ಕಾರ್ ಇಲ್ಲ? ಕನ್ನಡ ಚಾನಲ್ನಲ್ಲಿ ತೆಲುಗು ಮಾತಾಡಿದ್ರೆ ಹೆಂಗ್ ವರ್ಕೌಟ್ ಆಗುತ್ತೆ ಸರ್? ನಾವು ಕನ್ನಡ ಚಾನಲ್ನಲ್ಲಿ ತೆಲುಗು ಹಾಕೋಣ ಸರ್, ಚೆನ್ನಾಗಿ ನೋಡ್ತಾರೆ ಜನಗಳೆಲ್ಲ. ನೋಡಿ ಹೆಂಗಿದೆ ಅಂತ, ಈಗ ಕನ್ನಡದಲ್ಲೇ ಓದೋಣ. ಈಗ ಜಾಹೀರಾತ್ನ ಅಲ್ಲೆಲ್ಲ ನೋಡ್ಕೊಂಡು ಓದ್ತಾರೆ. ಆಗ ನಮ್ಮ ಹೀರೋ ಇದನ್ನಲ್ಲ, ರಾಜ್ಕುಮಾರ್ ಅವ್ರ ಮಗ ಪುನೀತ ಕುಮಾರ. ಹೀರೋ ಅವರೊಂದು ಚೆನ್ನಾಗಿ ಫೈಟ್ ಮಾಡ್ತಾರೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಅವ್ರು ನಡೆಸ್ತಾರೆ ಸಿನಿಮಾ ಸೂಪರ್. ದೀಪಾವಳಿಗೆ ರಿಲೀಸ್ ಸಿನಿಮಾ, ಹೋಗ್ ನೋಡಿ. ಏನಪ್ಪ, ನಿನಗೆ ಎಂತ ಪಾಪ ಮಾಡಿದೆ? ಯಾವುದೋ ಒಂದು ಪ್ರೋಗ್ರಾಮ್ ನಿನಗೆ ಹಿಡಿಸಿಲ್ಲ ಅಂತ ನನ್ನ ಕೆಲ್ಸನೇ ಬಿಟ್ಟು ಹೋಗ್ಬೇಕಾ? ಎಂತ ಕರ್ಮ? ನಂಗೆ ಕೆಲಸ ಕೊಡ್ತಾ ಇಲ್ಲ. ನಿನಗಿಲ್ಲಿ ಎಂತ ಕೆಲಸ ಇಲ್ಲ, ಮುಚ್ಕೊಂಡು ಹೋಗ್ಬಿಡು. ಏನು ಕತ್ತಿ ತೋರಿಸಿದ್ಯಾ? ಈಗ ಕೊಡ್ತೀಯ ಕೆಲಸ? ನೀನ್ ಏನ್ ತೋರಿಸ ಕೊಡಲ್ಲ, ಕೆಲಸ ಕೊಡಲ್ಲ, ಆದ್ರೆ ಇಟ್ಕೊಂಡು ಸಹಾಯ ಹೋಗು. ನೀನ್ ಕತ್ತಿ ತೋರಿಸಿದ್ರೆ ಭಯ ಬೀಳ್ತೀನಿ ಅನ್ಕೊಂಡಿದ್ಯಾ? ನಾನ್ ಸಿಂಗಂ, ಸಿಂಗಂ ಕನ್ಲ. ಹಾಯ್ ಪ್ರೇಮ್, ಎಲ್ಲಿದ್ಯಾ? ಏನ್ ಮೇಡಮ್ ಈ ಕಾಲ್ ಮಾಡಿದೀರಾ? ಊಟ ಮಾಡ್ತಾ ಇದೀನಿ. ಸಾರಿ ಮೇಡಮ್. ಏನ್ ಮೇಡಮ್ ಈ ಕಾಲ್ ಮಾಡಿದೀರಾ? ಹಾ, ನಿನ್ನ ನೋಡ್ಬೇಕನ್ಸ್ತಾ ಇದೆ ಅದಕ್ಕೆ. ಹೇಳಿ ಮೇಡಮ್, ಬಂದ್ಬಿಡ್ಲಾ? ಎಷ್ಟು ಬರ್ಬೇಕು? ಅನಿತಾ ಟವರ್ಸ್, JP ನಗರ್, ಬ್ಯಾಂಗ್ಳೂರ್. ಓಕೆ ಓಕೆ ಮೇಡಮ್, ನಾನು ಈಗಲೇ ಬರ್ತಾ ಇದೀನಿ, ಬಂದ್ಬಿಡ್ತಾ ಇದೀನಿ. ಇಂಜಿನಿಯರ್ ಸರ್, ಅಲ್ಲೊಂದು ಪಿಲ್ಲೋ, ಇಲ್ಲೊಂದು ಪಿಲ್ಲೋ. 20 ಫೀಟ್ ಹೈಟ್, ಅದ್ರ ಮೇಲೆ ಜಿಮ್ ಸೆಟ್ ಮಾಡಬೇಕು. ಯಾವ ಕಡೆ ನೋಡಿದ್ರೇನು ನಮ್ಮ ಜಿಮ್ ಕಾಣಿಸ್ಬೇಕು. ಓಕೆ ಸರಿ ಮೇಡಮ್. ಮೇಡಮ್, ಆ ಮೆಟೀರಿಯಲ್ ಎಲ್ಲ? ನೋ, ಕಾಂಟ್ರಾಕ್ಟ್. ಯಾವಾಗ ಆಗುತ್ತೆ, ಎಷ್ಟು ಬೇಕು? ನೋ ನೋ ನೋ, 70 lakhs, 1.5 ತಿಂಗಳಲ್ಲಿ ಮುಗಿಸ್ಬೇಕು. ಆಗುತ್ತಾ ಇಲ್ವಾ? ಓಕೆನಾ ಪ್ರೇಮ್? ಓಕೆ ಮೇಡಮ್.
ನೀವು ತುಂಬಾ ದೊಡ್ಡರು. ಅಲ್ಲಿ ಜಿಮ್ ಇಟ್ರೆ ಪಿಕಪ್ ಆಗುತ್ತಾ ಮೇಡಮ್? ಹಾ ಮಾಡ್ತೀನಿ, ಮಾಡಿಸ್ತೀನಿ. ನಿನ್ನ ಕಂಡೆ ಕನ್ಸಲ್ಲ ನೆರವೇರುತ್ತೆ. ಓಕೆ ಪ್ರೇಮ್, ಸಿ ಯು ಈವ್ನಿಂಗ್. ಓಕೆ ಸಾರಿ ಮಗ, ಒಂದು ಇಂಪಾರ್ಟೆಂಟ್ ಕಾಲ್ ಬಂದ್ರೆ ಬಂದಿದ್ದೆ ಅಷ್ಟೇ. ಈಗಾದ್ರೂ ನಿಜ ಹೇಳು, ಯಾರ ಕಾಂಚನ? ಅವಳು ನನಗೆ ಅಕ್ಷಯ್ ಪಾತ್ರ ಇದ್ದಂಗೆ ಕೇಳಿದಾಗ್ಲೆಲ್ಲ ಜನ ಜನ ಅಂತ ಕಾಂಚನ ಸುರಿಯುತ್ತಾಳೆ ಮಗ. ನಿನ್ಗೇನ ಬೇಕಾ? ಪ್ರೇಮ, ದುಡ್ಡಿರೋರು, ಹುಡುಗಿಯರ ಸಹವಾಸ ನಮಗ್ ಬೇಡ. ಆಮೇಲೆ ನಮ್ಗೆ ಯಾಕೋ ಕರ್ಮ ಇದ್ರೆ ಕಾಂಚನ. ಮಗ, ನಿನ್ ಒಳ್ಳೇದಕ್ಕಷ್ಟು ಹೇಳ್ತಾ ಇದ್ದೀನಿ, ಕಷ್ಟ ಬಿದ್ರೇನೆ ಕೂಲಿ ಅಂತಿದೀಯ. ನಾಳೆ ನಿನ್ ಸಾಯಿಸಕ್ಕೂ ಹಿಂಜರಿಯಲ್ಲ, ತುಂಬಾ ಎಚ್ಚರ. ನಾನು ಒಳ್ಳೇದೇ ಹೇಳಿದೆ, ನಮ್ಮಿದ್ರೆ ನಮ್ಮ ಬಿಟ್ರೆ ಬಿಡು. ಏ ಪ್ರೇಮ್, ನನ್ ಬಾ ಅಂತ ಹೇಳ್ಬಿಟ್ಟು ಮೋಸ ಮಾಡ್ತೀಯಾ? ಬಾ, ನಿಂಗೆ ಮಾಡ್ತೀನಿ. ಬಾ ಮಾಡ್ತೀನಿ. ತೆಗಿಯೋ ಫೋನು. ಬ್ಲಡಿ ನಾನ್ಸೆನ್ಸ್, ಇದೆಲ್ಲ ನಿನ್ ಟ್ರಿಕ್ಸ್ ಅಲ್ವಾ? ಏನು ನಿಂಗೆ ಸರ್ಪ್ರೈಸ್ ಮಾಡೋಣ ಅಂತ? ಏನು ಏನು ನಿನ್ ಸರ್ಪ್ರೈಸ್? ಚಾನಲ್ ಅಲ್ಲಿ ಮಾತಾಡಕ್ಕಾಗಲ್ಲವಲ್ಲ, ಅದಕ್ಕೆ ಈ ತರ ಸರ್ಪ್ರೈಸ್ ಮಾಡೋಣ ಅಂತ ನಿನ್ಗೆ ಕನ್ವಿನ್ಸ್ ಮಾಡ್ದೆ ಅಷ್ಟೇ. ಯಾಕ ಕೋಪ ಮಾಡ್ಕೊಂತೀಯ? ನಡೆದಿದ್ದು ಇಲ್ಲಿ ಬಿಟ್ಬಿಡು, ನನ್ ಮನೆಗೆ ಹೋಗ್ತಾ ಇದ್ದೀನಿ. ರಿತು, ರಿತು, ಛೇ, ಎಲ್ಲ ಹುಡುಗಿರು ಬದಲಾಗ್ತಾರೆ, ಈ ಹುಡುಗಿ ಮತ್ತೆ ಬದಲಾಗ್ತಾ ಇಲ್ಲ. ಅಮ್ಮಚ್ಚು, ಅಮ್ಮ, ಹುಟ್ಟಿದ್ರೆ ದೊಡ್ಡ ಮನೆಯಲ್ಲಿ ಅಷ್ಟೆಂಟ್ ತರ ಬರಬಾರ್ದು, ಬಂದ್ರೆ ಈ ಜೂಲಿ ತರ ಬರಬೇಕು. ಹುಟ್ಟೋದು ಇಂಪಾರ್ಟೆಂಟ್ ಅಲ್ಲ, ಹುಟ್ಟಿದ್ರೆ ಈ ಬೊಂಬೆ ತರ ಹುಟ್ಟಬೇಕು. ಅಯ್ಯೋ, ನಂಗೊಂಥರ ಆಗ್ತಿದೆ. ವಾಪಸ್ ಹೊರಟೋಗಣ. ಮೂಗಲ್ಲ, ನನ್ ಬಿಟ್ಬಿಡಿ, ಬಿಟ್ಬಿಡಿ, ನನ್ ಬಿಟ್ಬಿಡಿ, ಬಿಟ್ಬಿಡಿ, ನಂಗೊಂಥರ ಆಗ್ತಿದೆ, ಬಿಡಿ ಬಿಡಿ. ಅಯ್ಯೋ ಅಯ್ಯೋ ಅಯ್ಯೋ, ಏನಯ್ಯ ಹುಚ್ಚಿನ ತರ ಆಡ್ತಾ ಇದೀಯ? ಹಾ ಮೇಡಮ್, ಹುಚ್ಚನೇ ನಿನ್ಕೋಸ್ರಿಗೆ. ಏನದು? ನಾನೇನ್ ಹೇಳ್ತಿದ್ದೆ ಅಂದ್ರೆ, ನಿಮ್ ಮೇಲೆ ಭಯ ಭಕ್ತಿ ಅದು ಇದು ಮರ್ಯಾದೆ ಮನ್ಸಲ್ಲಿ ಇಟ್ಕೊಂಡಿದ್ರೆ ತುಂಬಾ ಡೇಂಜರ್. ಹೋಗ್ತೀನಿ, ಇನ್ನೇನ್ ಮಾಡ್ಲೆ. ಹಲೋ ಪ್ರೇಮ್. ಹೇಳು ರಂಜಿತ್. ನನ್ನ ಪ್ರಿಯನ ಬಾಲ್ ಕೇಳಿಸ್ದೆ, ಅವಳು ಸಾಯಿಸಿದೆ. ಇಲ್ಲ, ಯಾವ ಪ್ರಿಯ? ಆ ಪ್ರಿಯನ? ಈ ರಂಜಿತ್ನ ನೀನೀಗ ಎದುರ್ಕೋಬೇಕು. ನೋಡು, ಕಲಿಸ್ತೀನಿ. ಈ ಸಮಸ್ಯೆ ಹೇಳು, ಏನು ವಿಷಯ ಹೇಳು ಪ್ರೇಮ್. ಏನಿಲ್ಲ ಮೇಡಮ್, ರಂಜಿತ್ ಇದನ್ನಲ್ಲ, ಅವಳ ಲವರ್ನ ಯೂಸ್ ಮಾಡ್ತಿಂತ ಪ್ರಿಯಾನ ನನಗೆ ಟಾರ್ಚರ್ ಮಾಡಿ ಟಾರ್ಚರ್ ಮಾಡಿ ಸಾಯಿಸ್ತಾ. ಇದಕ್ಕೆ ಪರಿಷ್ಕಾರ ನೀವೇ ಹೇಳ್ಬೇಕು ಮೇಡಮ್. ನಿನಗೆ ಪ್ರಿಯಾ ಗೊತ್ತಿಲ್ವಾ? ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್, ನಾನು ಒಳ್ಳೆಯವನು. ನೀನು ಒಳ್ಳೆಯವನ ಕೆಟ್ಟವನ ಅನ್ನೋದು ನೀನು ಮಾತಲ್ಲಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ನೀನು ಎಚ್ಚರವಾಗಿ ಇರಬೇಕು. ಹೋಗು ಪ್ರೇಮ್, ಹೋಗು ಹೋಗು ಪ್ರೇಮ್, ಹೋಗು. ನಿಮ್ಮನ್ನ ನಂಬಿದ್ರೆ ಮೇಡಮ್. ಹೋಗು ಪ್ರೇಮ್, ನಾನು ನೋಡ್ಕೊಂತೀನಿ. ಬರ್ತೀನಿ ಮೇಡಮ್. ತೂಗು ಇಯಾಲೆ ಆಡು. ಆಸೆ ದೋಸೆ ಹಂಸ ಕಳ್ಳ ಪಾರ್ವತಿ ಕಳ್ಳ 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 ಕಳ್ಳಾವತಿ ಬಾರೆ 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 ಬಾರೆ. ಅಲ್ಲಿ ಇಲ್ಲಿ ಎಲ್ಲ ನೀರೇನೆ
ನಿನ್ನ ಪಕ್ಕದಲ್ಲಿ ನಾನೇ ನಿಲ್ತೀನಿ. ಫುಲ್ 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 ನಿನ್ನ ಪಕ್ಕದಲ್ಲಿ ನಾನೇ ನಿಲ್ತೀನಿ. ಪಾರು ಪಾರು ಹೆಸರು ನನ್ನ ಹಿಂದೆ ಬಿಲ್ದರಿ ಯಾರು ನನ್ನ ಮನೆಯ ಒಳಗೆ ಬಂದು ಇಂದಿ ಹೋದಾರರಿದ್ದಾರು. ಒಳಗೆ ಬಂದು ಹಿಂದೆ ಓದೋರಾರಿದ್ದಾರು. ದೇವ್ರೇ, ನಿಮ್ ಸಾಕ್ಷಿಯಾಗಿ, ಈ ಹೊಳೆ ಸಾಕ್ಷಿಯಾಗಿ ನಾನು ಪ್ರೇಮ್ನ ಪ್ರೀತಿಸ್ತಾ ಇದ್ದೀನಿ. ನನ್ನ ಮನಸ್ಸಿನಲ್ಲಿರೋ ಪ್ರೇಮ್ನ ನನ್ನ ಸೇರಿಸು ಸ್ವಾಮಿ. ನಮ್ಮಿಬ್ಬರನ್ನ ನೀವೇ ಒಂದು ಮಾಡಬೇಕು ದೇವ್ರೆ. ಅಮ್ಮ ಓನರ್ ಇದ್ದಾರಮ್ಮ? ಹಾ, ಬರ್ತಿದ್ದಾರೆ ನೋಡಮ್ಮ. ಬಾರಮ್ಮ ಬಾ. ನಮಸ್ಕಾರ ಅಯ್ಯ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನೊಬ್ಬರೇ ಬಂದಿದ್ದೀರಾ? ಮಂಜುಳಾ ಬರಲಿಲ್ಲ ಕಾಲೇಜ್ ರಿಸಲ್ಟ್ ನೋಡಕ್ಕೆ ಹೋಗಿದ್ದಾಳೆ. ನಮ್ಮವರು ನೋಡಣ ಅಂತ. ಅರ್ಜೆಂಟ್ ಆರ್ಡರ್ ಇತ್ತು, ನಾನೇ ಡೆಲ್ಲಿ ಕಳಿಸಿದ್ದೀನಿ. ಸರಿ ಅಯ್ಯ, ಕೊಡಮ್ಮ. ತಗೊಳ್ಳಿ ಸರ್. ಇದು ದೀಪಾವಳಿಗೆ, ಯಾವಾಗೂ ದೀಪಾವಳಿಗೆ ಕೊಡದೆ ನಿಮ್ಮ ಮನೆಯವರ ವಿಶ್ವಾಸ ಮುಂದೆ ಇದೇನು ಇಲ್ಲ. ತುಂಬಾ ಥ್ಯಾಂಕ್ಸ್. ಸರಿ, ಹೋಗ್ಬರ್ತೀನಿ. ಕಲ್ಯಾಣಿ, ಮನ್ಸ್ನಲ್ಲೋ ಅನ್ಕೊಂಡೆ, ಆಗುತ್ತೋ ಇಲ್ವೋ ನೋಡೋಣ. ಹಾಕ್ತೀನಿ ನೋಡು. ನೋಡೋಣ. ಮೊದಲು ನನಗೆ ಮೀನು ಸಿಕ್ಕುತ್ತೆ, ನಿಮ್ಮಿಬ್ಬರಲ್ಲಿ ಯಾರಿಗೆ ಮೀನು ಸಿಕ್ಕಿದ್ರು ಕೂಡ ತಿನ್ನಕ್ಕೆ ನಾನು ರೆಡಿ ಆಗಿರ್ತೀನಿ. ಏ, ನನಗೆ ತುಂಬಾ ಭಾರವಾಯಿತೆ. ಮೀನು ಸಿಕ್ಕುತ್ತೆ, ಮೀನು ಸಿಕ್ತು. ಏ, ಮೀನು ಸಿಕ್ತು, ಮೀನು ಸಿಕ್ತು. ನನಗೆ ಮೊದಲೇ ಮೀನು ಸಿಕ್ತು. ಹೇ, ನನಗೂ ಸಿಕ್ತು, ನನಗೂ ಸಿಕ್ತು. ನೋಡ್ದಿಯಾ, ನೀನು ಹೇಗ್ ಕೊಂಡಿ ಹಾಕಿದ್ರು ಮೀನು ಸಿಕ್ಕಲ್ಲ. ಚೆನ್ನಪ್ಪ. ಹಲೋ. ಹೇಳಿ ಚೆನ್ನಪ್ಪ. ಹೂ ಇಸ್ ದಿಸ್? ಹಲೋ. ಹಲೋ, ಇದು ಚೆನ್ನಪ್ಪ ಅವರ ಫೋನ್ ನಂಬರ್. ಅವರು ಡೆಲ್ಲಿಯಲ್ಲಿ ಇದ್ದಾರೆ. ಅವ್ರ ವಾಯ್ಸ್ ಚೇಂಜ್ ಆಗಿದೆ. ನೀವ್ಯಾರು ಮಾತಾಡೋದು? ಫ್ರೆಂಡ್ಸ್ ಜೊತೆ ಹೋಗಿ ಬಟ್ಟೆ ಹೊಕ್ಕೊಂತೀನಿ ಅಂತ. ನೋಡ್ದ್ಯಾ, ನೀರೆಲ್ಲ ನೀನ್ ಸೇರ್ತಾ ಇದೀಯಾ, ಇದೆಲ್ಲ ಬೇಕಾಗಿತ್ತಾ? ಹೋಗಿ, ನಿನ್ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಬಾದಕಣ್ಣಿ ಹಾಕೊಳ್ತೀಯಾ, ಸಾಯಂಕಾಲ ಬರ್ತೀಯ. ನೀನ್ ಬರೋವರೆಗೂ ನನ್ ಕಾಯ್ತಾ ಇರ್ಬೇಕು ಅಲ್ವಾ? ಈ ವಯಸ್ಸಿನಲ್ಲಿ ಆಟ ಆಡ್ದೆ ಇನ್ ಯಾವಾಗ ಅಲ್ಲಿ?
ನನ್ಗ ಅಡ್ಗೆ ಮಾಡ್ತೀನಿ ಸಪ್ನಿ ಇದೆಯಲ್ಲ ಸಂಪಾದನೆ ಮಾಡಕ್ ಅಪ್ಪ ಇದಾರೆ ನನ್ಗೇನು ಐ ಆಮ್ ಎಸ್ ಎ ಫ್ರಮ್ ರೈಲ್ವೆ ಆಕ್ಸಿಡೆಂಟ್ ಸೈಟ್ ಆಕ್ಸಿಡೆಂಟ್ ಸೈಟ್ ಐ ಆಮ್ ಸ್ಪೀಕಿಂಗ್ ಫ್ರಮ್ ದಿಸ್ ಡೆಡ್ ಮ್ಯಾನ್ಸ್ ಮೊಬೈಲ್ ಯು ಮೀನ್ಸ್ ಟು ಸೇ ಚೆನ್ನಪ್ಪ ಇಸ್ ಡೆಡ್ ಯೆಸ್ ಚೆನ್ನಪ್ಪ ಸತ್ತೋದ್ರಮ್ಮ ಹೋಗ್ತಾ ಹೋಗ್ತಾ ಮಂಜುಳನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿದ್ರು ಅಯ್ಯೋ ಯಾವಾಗ್ಲೂ ಹೇಳೇ ಅಲ್ಲ ಹೋಗೋದು ಇಲ್ಲ ಕಣೆ ಸ್ವಲ್ಪ ದೂರ ಹೋಗಿ ಮತ್ತೆ ಬಂದು ಮಂಜುಳನ್ ಚೆನ್ನಾಗಿ ನೋಡ್ಕೊ ಅಂತ ಹೇಳೋಗಿದ್ರು ಯಾಕೋ ನನ್ ಒಂಥರ ಐತೆ ಅಜ್ಜೋ ಯಾಕೋ ಕಾಕಿ ಹೊಡ್ಕೊಳ್ತಾ ಇದೆ ಏನೋ ಏನಾಯ್ತಣ್ಣ ದಿಲ್ಲಿಯಿಂದ ಬರೋ ಟ್ರೈನ್ ಆಕ್ಸಿಡೆಂಟ್ ಆಯ್ತಲ್ಲ ಹೌದಣ್ಣ ಅದ್ರಲ್ಲ ಚಿನ್ನಪ್ಪ ಸತ್ತು ಅಯ್ಯೋ ಅಣ್ಣ ಏನ್ ಹೇಳ್ತಿದೀರ ನಿಜವಾಗ್ಲೂ ನಮ್ಮ ಅಪ್ಪನ ತರ ಇದ್ರಣ್ಣ ಅಯ್ಯೋ ನೀ ನನ್ ಸೆಂಟಿಮೆಂಟ್ ಅಮ್ಮ ಮಾತಾಡ್ಬೇಡ ಎಷ್ಟ್ ಚೆನ್ನಾಗಿದ್ಯಾ ಗೊತ್ತಾ ಒನ್ ಫೋಟೋ ತೆಗೆದು ಫ್ರೇಮ್ ನಲ್ಲಿ ಹಾಕ್ಬಿಡಣ ಅಮ್ಮ ಚಿಕ್ಕಪ್ಪ ಬಂದಿದ್ದಾರೆ ಏನಪ್ಪ ಬಟ್ಟೆ ಅಂಗಡಿಗೆ ಹೋಗಿಲ್ವಾ ಇಲ್ಲ ಅಮ್ಮ ಮಂಜುಳಾ ಟಿವಿ ನ್ಯೂಸ್ ನೋಡ್ದ ನೋಡಿಲ್ಲ ಚಿಕ್ಕಪ್ಪ ನೆನ್ನೆ ಡೆಲ್ಲಿಯಿಂದ ಬರೋ ಟ್ರೈನ್ ಆಕ್ಸಿಡೆಂಟ್ ಆಯ್ತಮ್ಮ ಯಾಕಪ್ಪ ನೀನ್ ಅಳ್ತಾ ಹೇಳ್ತಾ ಇದೀಯಾ ಬರೋ ಟ್ರೈನ್ ಅಲ್ಲಿ ಅಣ್ಣ ಇದ್ರಮ್ಮ ಹಲೋ ಏನಪ್ಪ ಮಾಡೋದು ಕಟ್ಟೆಯಲ್ಲಿರೋದೆಲ್ಲ ಸುಟ್ಟು ಹೋಗಿದ್ದಾರೆ ಅದನ್ನ ನೋಡಿದ್ರೆ ರೈಲ್ವೆ ಪೊಲೀಸ್ ಅವರು ಯಾರ ಯಾರ ಬಾಡಿ ಅಂತ ತಿಳ್ಕೊಳಕ್ ಆಗ್ತಿಲ್ಲಮ್ಮ ಅಯ್ಯೋ 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 ನಮ್ಮ ಅನಾಥನ್ ಮಾಡ್ಬಿಟ್ಟು ಹೋಗ್ಬಿಟ್ನೆ ಅಯ್ಯೋ 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 ನಾನೇನಪ್ಪ ಈಗ ಮಾಡೋದು ಅಯ್ಯೋ ಮಂಜುಳಾ ನಮ್ಗೆ ಯಾರೇ ಇವಾಗ ದಿಕ್ಕು ಎಲ್ಲಾಗೋಯ್ತಪ್ಪ ಓದವನು ಓದ ಇವಳಿಗೆ ಮದುವೆ ಮಾಡಿಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಎಲ್ಲ ನಾನು ನೋಡ್ಕೊಂತೀನಮ್ಮ ಭಯ ಬೀಳ್ಬೇಡ ಇಲ್ಲಪ್ಪ ಇದೊಂದು ಕೆಟ್ಟ ಕಳಗೆ ನಾನು ಅನ್ಕೊಂಡಿರೋದು ಸಾಧ್ಯ ಮಾಡ್ಬೇಕನ್ಕೊಂಡೆ ಇವಾಗ ಏನ್ ಮಾಡ್ಬೇಕು ಅಮ್ಮ ಚಿಕ್ಕ ಹುಡುಗಿ ತಾನೆ ಹೋಗ್ತಾ ಹೋಗ್ತಾ ನಡೆಯುತ್ತೆ ಯೋಚನೆ ಮಾಡ್ಬೇಡಮ್ಮ ನಾನೇನ್ ಚಿಕ್ಕ ಮಗು ಅಲ್ಲ ಯಾರಿಗೂ ನಾನು ಭಾರವಾಗಿರಲ್ಲ ನನ್ ಬಗ್ಗೆ ಯೋಚಿಸ್ಬೇಡಿ ಹಲೋ ಯಾರು ಮಾತಾಡೋದು ನಾನ್ ಮಂಜುಳಾ ಹಾವೇರಿಯಿಂದ ಮಾತಾಡ್ತಿದ್ದೀನಿ ಏನ್ ವಿಷಯ ಪ್ರೇಮಿದಾರ ನನ್ ಫೋನ್ ಮಾಡಿದ್ರೆ ಇಲ್ಲ ಇಲ್ಲ ಅಂತ ಹೇಳ್ತಿದ್ದಾರೆ ಏನಿಗ್ ಬಂದಿದೀನಿ ನಿಂಗೆ ಗೊತ್ತಿಲ್ವ ಮಂಜುಳಾ ನಿನ್ನ ಹತ್ರ ಪರ್ಸನಲ್ ಮಾತಾಡ್ಬೇಕು ಇಲ್ಲಿ ಯಾರು ಇಲ್ಲ ಹೇಳು ಹೇಳ ಧೈರ್ಯ ನನಗಿಲ್ಲ ಮಂಜುಳಾ ಹಾಗಾದ್ರೆ ಬಿಡು ಮಂಜುಳಾ ಐ ಲವ್ ಯು ಮಂಜುಳಾ ಛೀ ನನಗೆ ಇಷ್ಟ ಇಲ್ಲ ಅಂತ ಎಷ್ಟು ಸಲ ಹೇಳೋದು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ಯಾ ಇದಕ್ಕೇನ್ ಅರ್ಥ ನನ್ ಮನಸ್ ಸರಿ ಇಲ್ಲ ಅಂತ ದೇವಸ್ಥಾನದ ಹತ್ರ ಬಂದೆ ನನ್ ತಲೆ ಮೇಲೆ ಬಂದು ಕಲ್ಲೆತ್ಬಿಟ್ಟೆ ಮಂಜುಳಾ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳು ನಾನು ಇಲ್ಲಿಂದ ಹೊರಟೋಗ್ತೀನಿ ನಿನ್ನ ಮನಸ್ಸು ನೋಯಿಸಲ್ಲ ನಾನು ಬರ್ತೀನಿ ಮಂಜುಳಾ ಗಜಿನಿ 17 ವರ್ಷ ದಂಡಯಾತ್ರೆ ಮಾಡ್ದ ಕೊನೆಗೆ ಅಲ್ಲೆಲ್ಲ ಸುತ್ತು ಬಂದು ಇಂಡಿಯಾದಲ್ಲಿ ಸಿಕ್ಕಿದೆಲ್ಲ ರಾಬರಿ ಮಾಡ್ದ ಆದ್ರೆ ಈ ಹರೀಶು ಹಾವೇರಿಯಲ್ಲಿ ನಿನ್ನ ಮನಸ್ಸು ರಾಬರಿ ಮಾಡೋಕ್ಕಾಗ್ಲಿಲ್ಲ ನಾನ್ ಮತ್ತೆ ಹೇಳ್ತಿದ್ದೀನಿ ನನ್ ಕೈಯಲ್ಲಿ ಬೈಸ್ಕೊಳಕ್ ಮುಂಚೆ ಇಲ್ಲಿಂದ ಮರ್ಯಾದೆಗೆ ಹೊರಟೋಗು ನನ್ ಮುಂದಿರ್ಬೇಡ ಹೊರಟೋಗು ಮಂಜುಳಾ ನಿನ್ನ ಮನಸ್ಸಲ್ಲಿ ಯಾರಿದಾರ ನನ್ ಗೊತ್ತಾಗ್ತಾನೆ ಇಲ್ಲ ಹಲೋ ಹಲೋ ಯಾರು ನಾನು ದುಬೈನ ಶೇಖ್ ಮಾತಾಡ್ತಿದ್ದೀನಿ ದುಬೈನಿಂದ ಶೇಖ್ ಮಾತಾಡ್ತಿದ್ದೀರಾ ಹೌದು ಏನ್ ವಿಷಯ ಸರ್ ಕರ್ನಾಟಕದಲ್ಲಿ ಒಂದು ಚಾನೆಲ್ ಇಡಬೇಕು ಆರಂಭಿಸಿದ್ರೆ ಹೋಯ್ತು ನಾವು ಏನು ಸರ್ ಎಲ್ಲ ಚಾನೆಲ್ ಬಂದಾಯ್ತು ನಾವೊಂದ್ ಮಾಡೋಣ ಆಯಿಲ್ ಚಾನೆಲ್ ಇಡೋಣ ನೀವು ಸರಿ ನೀನು ಸಂಬಳ ಎಷ್ಟು ಬಯಸುತ್ತೀಯ ಏನು ಬೇಕಾಗಿಲ್ಲ ಸರ್ ದುಡ್ಡು ಬೇಡವಾ ಅಯ್ಯೋ ನಾನು ಸಂಬಳದ ಬಗ್ಗೆ ಹೇಳ್ತಾ ಇಲ್ಲ ಸರ್ ನನ್ನ ಹೆಸರು ಮೇಲೆ ಒಂದು 5 ಆಯಿಲ್ ಕಂಪ್ನಿ ಇಟ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಓಕೆ ನಿಮಗೆ 5 ಆಯಿಲ್ ಟ್ಯಾಂಕರ್ ರೆಡಿ ಮಾಡಿ ಇರ್ತೀನಿ ಹಾಗಂತೀರಾ ಅಗ್ರಿಮೆಂಟ್ ಹಾಕ್ಬಿಡೋಣ ಹಾಕೋಣ
ಓಕೆ ಓಕೆ. ಹಲೋ, ಏನು ಸಾಯಿ ಸಾಂಬಶಿವನ ಹೇಳಿ ಸರ್, ಏನ್ ವಿಷಯ? ನೀವು ಬೇಗ ಹಾಂಗ್ಕಾಂಗ್ ಬನ್ನಿ. ಹಾಗಂತೀರಾ? ಒಂದ್ ನಿಮಿಷ ಸರ್, ಲೇ ಮೇಲಿರೋ ಮೊಟ್ಟ ಸರ್ ಕರೆದು ಆಕ್ಟಿಂಗ್ ಮಾಡಂತ ಹೇಳ. ಮಾತಾಡಿ ಸರ್, ಮಾತಾಡಿ. ನನ್ ಬಗ್ಗೆ ನಿಮ್ಗೆ ಗೊತ್ತಾ? ನಾವು ಪಾರ್ಟ್ನರ್ಶಿಪ್ ಬಗ್ಗೆ ಕೆಲಸ ಮಾಡ್ಬೇಕು. ಪಾರ್ಟ್ನರ್ಶಿಪ್ ವಿಷಯನಾ ಸರ್? ಯಾವಾಗ್ಲೂ ನಾವು ಸೋಲೋ ಪಾರ್ಟ್ನರ್ ಸರ್. 8 ಕೋಟಿ ನನಗೆ ಕೊಟ್ರೆ ಓಕೆ, ಇಲ್ಲಾಂದ್ರೆ ಬರೋದು ಬೇಕಾಗಿಲ್ಲ. ಸರಿ, ತಂದ್ಬಿಡ್ತೀನಿ, ಬೇಗ ಬನ್ನಿ. ಓಕೆ ಓಕೆ ಸರ್. ಲೋ, ಪರ್ಸನಲ್ ವಿಷಯದಲ್ಲಿ ನಿನಗೆ ಎಂತ ಕೆಲಸ? ಒಂದು ವಾರದ ಶೂಟಿಂಗ್ ನಿಂತೋಗ್ಬಿಡ್ದೆ, ನೀನು ಎಮ್ಡಿ ಸೀಟ್ಲಿ ಕುತ್ಕೊಂಡ್ಬಿಟ್ಟು ಕೋಟ್ ಹಾಕೊಂಡು ಕೂತಿದ್ಯಾ? ಕೋಟ್ ಕೂಡ ವಾಪಸ್ ಕೊಡ್ಬೇಕು. ಒಂದಿನ ಆದ್ರೂ ಕೋಟ್ ಹಾಕೊಂಡು ಮ್ಯಾನೇಜರ್ ಕೂಡ ಕೊಡ್ತಿರಲ್ವೋ? ಇವ್ರಿಗೆ ಹೆಂಗ್ ಕಾಣಿಸ್ತಿದ್ದೀನೋ ಏನೋ. ಅಯ್ಯೋ ದೇವ್ರೇ, ಸರಿ ನೀನು ಹೋಗು, ನಾನು ನೋಡ್ಕೊಂತೀನಿ. ಹೇ ಪ್ರೇಮ್, ಎಲ್ಲಿದ್ದೀಯಾ? ಆಫೀಸ್ ಅಲ್ಲಿ ಸರ್. ಕಮ್ ಟು ಮೈ ರೂಮ್ ಇಮಿಡಿಯೇಟ್ಲಿ. ಸರ್ ಸರ್, ಗುಡ್ ಮಾರ್ನಿಂಗ್ ಸರ್. ಇಲ್ಲೇನ್ ನಡ್ತಾ ಇದೆ? ಏನ್ ಅನ್ಕೊಂಡಿದ್ಯಾ ನಿನ್ ಮನಸಲ್ಲೇ? ಸರ್, ನಿನ್ ನಾಟಕಗಳೆಲ್ಲ ನನಗ್ ಗೊತ್ತು. ಸರ್ ಸರ್, ನಾನು ಏನ್ ಮಾಡ್ದೆ ಸರ್? ಎಲ್ಲ ನನಗ್ ಗೊತ್ತು, ಏನ್ ಮಾಡ್ತಿದ್ದೀಯೋ. Get lost from sir, here. Sir, get sir, out. Please, you sir. Want this sir, sir, Nivi Andra, inge, inge, sir. Out. Sir, please, sir. Get out. Hello, yaru? Prem idara? Ee roja TV nalli avaru kelsa bit bitidare. Inmele phone maadbedi. Avratra maatadoke bere daari ilva? Enamma nindu? Anna, bere daari ilva? Anna? Anna, helana please. Hello? Anna? 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 ಪ್ರೇಮ್, ಈ ತರ ಪಾಪ ಈ ತರ ಹೌದಾ? ಸರಿ ಸರಿ. ನಮಸ್ಕಾರ ಅಣ್ಣ, ಬಾ ಅಂತ ಕರೆಸ್ತೀರಿ? ಹೌದಮ್ಮ. ದುಃಖ ಪಡಬೇಡಮ್ಮ, ಅವರು ಇಲ್ಲದೆ ಇರುವ ಬಾಧೆ ನಮಗೂ ಇದೆ. ಎಲ್ಲ ನಮ್ಮ ಅಣೆ ಬರಹ. ಕಾರ್ಯ ಆಗ್ಬೇಕನ್ಕೊಂಡೆ, ಅದು ನೆರವೇರಲಿಲ್ಲ. 20 ವರ್ಷದಿಂದ ಈ ತರ ಕಷ್ಟ ಅನುಭವಿಸಿಲ್ಲ. ಅಣ್ಣ, ಹೆಂಗಿದ್ದ ಅವ್ರು ಹೆಂಗಾಗಿದ ನೋಡೋಣ. ನೀನೇ ಸಮಾಧಾನ ಹೇಳ್ಬೇಕು. ನೀನೇ ಆದ್ರೆ ಹೇಗಪ್ಪ, ಎಲ್ರೂ ಒಂದಿನ ಹೋಗ್ಬೇಕಾದವ್ರೆ. ಇದ್ರೆಲ್ಲ 5 ಲಕ್ಷ ಇದಮ್ಮ. ಅಯ್ಯೋ, ಇದೆಲ್ಲ ಬೇಡಪ್ಪ, ನಾವು ದುಡ್ಡೆಲ್ಲ ತಗೊಳ್ಳಲ್ಲ. ಅಮ್ಮ, ಇದು ನಿಮ್ ಮಗಳು ಓದ್ಗಾಗಮ್ಮ. ಇಷ್ಟು ಕಷ್ಟದಲ್ಲಿದೆಯಾ, ಏನು ಮಾಡ್ತೀರಿ? ಪ್ಲೀಸ್ ತಗೋಲಮ್ಮ, ತಗೋಲಮ್ಮ, ಪ್ಲೀಸ್ ಇಟ್ಕೋಲಮ್ಮ. ನಿಮಗೆ ಕೃತಜ್ಞತೆ, ಅದೆಲ್ಲ ಏನು ಬೇಡ. ಬರ್ತೀವಿ ನಿಮಗೆ ಯಾವಾಗ ಏನ್ ಸಹಾಯ ಬೇಕಾದ್ರು. ರಂಗ್ಸ ಮಾತ್ರ ಹೇಳಿ ಕಲಿಸಿ, ನಾನು ಮಾಡ್ತೀನಿ. ಡೋಂಟ್ ವರಿ, ಬರ್ತೀವಿ. ಬರ್ತೀನಿ ಅಣ್ಣ. ಸರಿ ಅಮ್ಮ, ಬಾರಮ್ಮ. ಏನ್ ಕಲ್ಯಾಣಿ, ಒಂದು ಮುಖ್ಯವಾದ ವಿಷಯ ಮಾತಾಡಕ್ಕೆ ಮಂಜುಳಾ ಬಗ್ಗೆ ಇಲ್ಲಿ ಕರೆಸಿದ್ಯಾ? ಏನ್ ಸಮಾಚಾರ ಕಲ್ಯಾಣಿ? ನಮ್ಮ ಮಂಜುಳಾ ರೋಜಾ ಟಿವಿ ಕ್ಯಾಂಪರ್ ಪ್ರೇಮ್ನ ಲವ್ ಮಾಡಿದಾರೆ. ನೀವೇನ್ ಹೇಳ್ತಿದ್ರು ನನಗೆ ಗೊತ್ತಾಗ್ತಾ ಇಲ್ಲ. ಲವ್ ಮಾಡ್ತೀನಿ ಅಂತ ಹೇಳಿ ಹಸಿ ಮನಸ್ಸಿನ ಮಂಜುಳ ಮೇಲೆ ಗಾಯ ಮಾಡಿದಾನೆ. ಅವಳ ಲವ್ ಮಾಡಿ ಅನಾಥ ಮಾಡಿದಾನೆ. ಮಂಜುಳಾ ಪ್ರೇಮ್ ಫೋನ್ ಮಾಡಿದ್ದ? ಮಾಡಿದ್ಲು, ಫೋನ್ ಸಿಗ್ಲಿಲ್ಲ. ಅಲ್ಲ ಮ್ಯಾನೇಜರ್ಗೆ ಫೋನ್ ಮಾಡಿದ್ರು, ಕೆಲ್ಸ ಬಿಟ್ಬಿಟ್ಟ ಅಂದ್ರು. ಪ್ರೇಮ್ ಅಲ್ಲಿ ಯಾಕೆ ಕೆಲ್ಸ ಬಿಟ್ಟ? ಪ್ರೇಮ್ ಹುಡುಗರ ವಿಷಯದಲ್ಲಿ ಕಿಡ್ದಾಗ ನಡ್ಕೊಂಡು ನಮ್ಮ ಮಂಜುಳಾ ಹಾಗೆ ತುಂಬಾ ಹುಡುಗರು ಮೋಸ ಹೋದರು. ಅಷ್ಟು ಹುಡುಗರಲ್ಲಿ ನಮ್ಮ ಮಂಜುಳಾ ಒಬ್ಳು. ನಾನೇನ್ ಮಾಡ್ಬೇಕು ಕಲ್ಯಾಣಿ? ಅನೇ ಬರಹ, ನೀನು ದೇವರನ್ನ ಸುತ್ತಿ ಬಂದೆ. ಸಾಧಾರಣ ಭಕ್ತನಾಗಿ ನಿನ್ನ ನಂಬಿಲ್ಲ, ವಾಚ್ಮನ್ ಆಗಿ ನೋಡ್ತಾರೆ. ಕಟುಕನ ಕಸಕನ ನಂಬೋ ಪರಿಸ್ಥಿತಿ.
ನಾವು ನಮ್ಮ ಫ್ರೆಂಡ್ಸ್ ಸೇರಿ ಅವಳಿಗೆ ಆಧಾರವಾಗಿರೋಣ. ನಮಸ್ಕಾರ ಅಣ್ಣವರೇ. ಯಾಕಪ್ಪ ಇಷ್ಟು ಲೇಟ್? ಪೇಪರ್ ಗೋಸ್ಕರ ಪೇಪರ್ ನೋಡಿ ಸರ್, ಹೆಡ್ ಲೈನ್ ನಿಮ್ ಮುಂದಿನ ಮಗಂದೇ ಐತೆ. ಹೆಡ್ ನ್ಯೂಸ್ ಮಗನ್ ನ್ಯೂಸ್. ಕಮಲ, ನಾನು ಹೇಳಿದ್ರೆ ನೀನ್ ಕೇಳಿದ್ಯಾ? ಬ್ಯಾಡ್ ಅಂದ್ರೆ ಬಡಕುದ್ರು ನೀನ್ ಕೇಳಿದ್ಯಾ? ಕಮಲ ನೋಡ್, ನಿನ್ ಮಗ ಎಂತ ಘನಕಾರ್ಯ ಮಾಡಿದಾನೆ. ನನ್ ಮಗ ಯಾರ್ ಮಾಡಿದಿರೋ ಕೆಲಸ ನಾ ಮಾಡಿದ್ದು. ಬುದ್ಧಿ ನಿನ್ಗೆ ಏನ್ ಮಾತಾಡ್ತಿದ್ಯಾ ಅಂತ ಕೆಟ್ಟೋಗಿದ್ರೆ ನಿನ್ನಿಂದಲೇ. ಏ ಪ್ರೇಮ್, ಪ್ರೇಮ್ ಯಾಕಪ್ಪ ಟೆನ್ಷನ್ ಹಾಕಿದೀರಾ? ಎಲ್ಲ ನಿನ್ನಿಂದ ಕಣ್ಣ. ನಾನೇನ್ ಮಾಡ್ದಪ್ಪ? ಏನ್ ಮಾಡಿದ್ಯಾ ನೋಡ್ಲ ರಾಸ್ಕಲ್. ಓದು ಈ ಕೆಲಸ ಮಾಡಿದಲ್ಲ ನೀನ್ ತಾನೇ? ಹೌದು, ನಾನೇ ಹಾಕಿದೀನಿ. ನನ್ನ ಪ್ರಿಯನ್ ಕೇಳಿದ್ರೆ ಹಾಗೆ ಎಲ್ಲಾರನ್ನ ಕೇಳಿಸ ಆಗುತ್ತಾ? ಹೇ ಮಾಡಿದ್ಯಾ ನಿನ್ನ ಕೊಲರ್ ನಾನು ಬಿಡ ಕಣ. ಹೇ ಹೇ, ಯಾರ ಮೇಲೆ ಕೈ ಹಾಕಿದೀಯಾ? ಕಾಂಚನ ಮೇಡಮ್ ಹತ್ರ ಬೇಟೆ ಬರ್ತೀನಿ, ಆಮೇಲೆ ನೋಡ್ದೆ ಅವನ್ನ. ನೀವ್ ಕಾಲ್ ಮಾಡಿದ್ರೆ ಅವ್ನು ಸಾಯಿಸ್ಬಿಡ್ತಾ ಇದ್ದೆ, ನಂಗೆ ಅಷ್ಟೊಂದು ಟೆನ್ಷನ್ ಆಗಿತ್ತು. ನೀವು ಪೇಪರ್ ನೋಡಿದ್ರಾ? ನೋಡಿದೆ. ನೀನ್ ಎಲ್ಲಿಗೆ ಬರ್ತೀಯ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಸುಮಾ ಮ್ಯಾನೇಜರ್ ನನ್ಗೆ ಫೋನ್ ಮಾಡಿ ರಂಜಿತ್ ಪ್ರೇಮನ್ ಒಡೆಯೋಕೆ ಬರ್ತಾ ಇದ್ದೇನೆ ಅಂತ ಹೇಳಿದ. ನನಗೆ ತುಂಬಾ ಕಷ್ಟವಾಗಿದೆ ಮೇಡಮ್, ಜಾಲಿಯಾಗಿ ಸುತ್ತಾಡ್ತಾ ಎಂಜಾಯ್ ಮಾಡ್ತಾ ಇದ್ದೆ, ಪೇಪರ್ ಹಾಕ್ಬಿಟ್ಟು ನನ್ನ ಮಾನ ಕಳೆದ್ಬಿಟ್ಟ. ಮೇಡಮ್, ನಮ್ಮ ಅಪ್ಪ ಕೂಡ ನನ್ನ ದೂರ ಇಟ್ಬಿಟ್ಟ, ನಾನು ಕೆಲ್ಸಬಾರ್ದು ಅಂತ ಕೂಡ ನಾನು ಪಟ್ಟ ಕಟ್ಬಿಟ್ಟ. ಮೇಡಮ್, ಎಲ್ಲಿಗೆ ಹೋಗ್ಬೇಕು ಅನ್ಕೊಳ್ತಾ ಇದೀಯಾ? ಇದಕ್ಕೆ ನೀವೇನಾದ್ರೂ ಹೇಳ್ಬೇಕು ಮೇಡಮ್. ಇದು ಕೈಯೆಲ್ಲ ಕಾಲ ಅಂತ ತಿಳ್ಕೊತೀನಿ ಮೇಡಮ್, ನನ್ನ ಕೈ ಬಿಡ್ಬೇಡಿ ಮೇಡಮ್, ನಾನು ನಿಮ್ಮ ಹತ್ರ ಇರ್ತೀನಿ ಮೇಡಮ್. ಯೋಚನೆ ಮಾಡಬೇಡ ಪ್ರೇಮ್, ಈ ಕಾಂಚನ ಇರುವಾಗ ಯಾವುದೇ ಕೆಲಸನ ಪೂರ್ತಿಯಾಗ ಮುಗಿಸ್ತಾಳೆ. ಎಲ್ಲದಕ್ಕೂ ಒಂದು ದಾರಿ ಏನದು ಇರುತ್ತೆ. ಪೇಪರ್ ನ ನಂಬಿತೀಯ? ಪೇಪರ್ ನಲ್ಲಿ ಬಂದಿದೆ ಇನ್ನೇನೆ, ಅದರಲ್ಲಿ ಏನಾದ್ರೂ ಆಗ್ತಾರೆ, ನೀನು ನಂಬ್ತೀಯ? ಅದೊಂದು ಸುಳಿವಾ? ಏಯ್ ಧೈರ್ಯವಾಗಿರ್ಬೇಕು, ಅಮ್ಮ ಬರ್ತಿದ್ದಾರೆ, ಅಲಬೇಡ, ನೀರು ಒರ್ಸ್ಕೋ. ನೇನು ಬೇಗ ಬಾ, ಹರೀಶು ಬಾ ಅಂತ ಕರ್ದವನೆ, ಅವನ್ನ ಹಿಡ್ಕೊಲ್ಲನ. ಸಾರಿ ಕಲ್ಯಾಣಿ, ನಿಮ್ಮನ್ನ ತುಂಬಾ ಹೊತ್ತಿಂದ ಕಾಯಿಸ್ಬಿಟ್ಟೆ, ಕರೆಸಿದ್ರಲ್ಲ, ಸಮಾಚಾರ ಏನು? ಪಾಪ್ಯುಲರ್ ಪಾಪ್ಯುಲರ್ ಅಂತ ಹೇಳಿ ಈಗ ನೋಡಿದೆ ಹೋಗ್ಬಿಟ್ಟ. ನಮ್ಮೋರು ಹುಡುಗನ್ನ ಮದುವೆ ಮಾಡ್ಕೋ ಅಂದೆ, ಕೇಳದ್ಲ ಇವಳು, ಕಾಳುಗಳು ತಲೆ ಏರಿದವು, ಅಂಗಡಿಯಲ್ಲಿ ಬೆನ್ನೈ ಬಿಟ್ಟು ಊರೆಲ್ಲ ಹುಡುಕಿದ್ರು. ಮಂಜುಳಾ, ಮೋಸದಿಂದ ಈ ತರ ಮಾತಾಡ್ಬಾರ್ದು. ಪ್ರೇಮ್ ಕೆಲಸ ಮಾಡು, ಹುಡುಗಿ ಜೊತೆ ಮದುವೆ ಮಾಡ್ಕೊಳ್ಳೋಕೆ ಹೋಗ್ತಿದ್ದಾನೆ. ಇವಾಗ್ಲೇ ಮಂಜುಳಾ ಒಂದು ಮಾತು ಹೇಳಿದ್ರೆ ನಾನು ಮದುವೆ ಮಾಡ್ಕೊಂತೀನಿ. ಪ್ರೇಮಕ್ಕಿರುವ ಬೇಡಿಕೆ ನನಗೆ ಇಲ್ಲದೇ ಇರಬಹುದು, ನಾನು ನಿಜ ಹೇಳ್ತಾ ಇದ್ದೀನಿ. ಹರೀಶ್ನು ಬಲ್ಲೆ ಹುಡುಗ, ಮನಸ್ಸು ಬದಲಾಯಿಸ್ಕೋ, ಪ್ರೇಮ್ನ ಮರೆತು ಮನಸ್ಸನ್ನ ಬದಲಾಯಿಸ್ಕೋ.
ಆಗಲ್ವೇ? ಯಾಕೆ? ನನ್ನ ಪ್ರೇಮ್ ಜೊತೆ ಪ್ರೀತಿ ಒಂದೇ ಮೋಸ ಹೋಗಿಲ್ಲ. ವಾವ್, ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್ ದಿಸ್ ಇಸ್. ಜೀವನದಲ್ಲಿ ಈ ತರ ಪ್ಲೇಸ್ ನಾನು ನೋಡ್ಲೇ ಇಲ್ಲ. ನಿಜವಾಗ್ಲು? ಏನ್ ನಿಜ ಅಂತೀಯಾ? ಒಂದ್ ವಿಷಯ ಗೊತ್ತ ನಿಂಗೆ, ಶೂಟಿಂಗ್ ಗೋಸ್ಕರ ಬಂದಿಲ್ಲ, ನಿನ್ ನೋಡ್ಲಿಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಏನ್ ಹೇಳ್ತಿದ್ಯಾ? ನಂಬೋಕೆ ಆಗ್ತಿಲ್ಲ. ನಾನು ನಿಜವನ್ನ ಹೇಳ್ತಾ ಇದ್ದೀನಿ, ಬಟ್ ನನಗೆ ಈಜ್ ಬರೋದಿಲ್ಲ. ನಾನು ಈಗ ಬೇಕಾದ್ರೆ ದೂಕ್ಲಾ? ನೀನ್ ನಮ್ಮಲ್ಲಲ್ವಾ ನನ್ ಮೇಲೆ ಅಷ್ಟೊಂದು ಪ್ರೀತಿ? ನಾನು ಬೆಂಗಳೂರು ಕೆಲಸ ಮಾಡ್ತಿದ್ರು ಕೂಡ ನಿನ್ನೆ ಹಾಗೆ ಒಂದು ಹಳ್ಳಿ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ನನಗೆ ತುಂಬಾ ಆಸೆ ಇತ್ತು. ನಂಬು ಮಂಜುಳು, ನಾನು ನಾವಿಬ್ರು ಶಾಂತವಾದ ಪ್ಲೇಸಿಗೆ ಬಂದು ಈ ತರ ಎಂಜಾಯ್ ಮಾಡ್ತೀವಿ ಅಂದ್ರೆ ನಂಗೆ ತುಂಬಾ ಸಂತೋಷವಾಗಿದೆ ಗೊತ್ತಾ? ಆಗಲೇ ನಿಂಗೆ ಒಂದು ವಿಷಯ ಹೇಳ್ಬೇಕಂತ ಬಂದೆ. ನೇರವಾಗಿ ವಿಷಯಕ್ಕೆ ಬರ್ತೀನಿ. 1000 ಜನನ ಕರೆಸಿ ದೇವರಿಗೆ ಆರಾಧಿಸಕ್ಕೆ ಬರಬೇಕಾಗಿಲ್ಲ, ಫಸ್ಟ್ ನೈಟ್ಗೆ ಅವರು ಕೂಡ ಇರಬೇಕಾಗಿಲ್ಲ. ಕೊನೆಗೆ ನಾವು ಉಳಿತೀವಿ, ಮದುವೆ ಮಾಡ್ಕೊಳ್ಳೋರು ನಾವು, ಅನುಭವಿಸೋದು ನಾವು, ಆ ದೇವರಿಗೆ ಬಿಟ್ಟು ಬಿಡೋಣ. ನಾನು ಹೇಳ್ತಾರೆ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಅಂದ್ರೆ ನೀನ್ ಹೇಳಿದಕ್ ಅರ್ಥ ಏನು ಪ್ರೇಮ್? ನಿಂಗೆ ಅರ್ಥ ಆಗ್ತಿಲ್ಲಮ್ಮ. ಅದ್ ಗೊತ್ತಿದ್ರೆ ಪ್ರಪಂಚನೇ ಜಯಿಸಬಹುದು, ಆ ತಿಳ್ಕೊಳ್ಬೇಕಂದ್ರೆ ತುಂಬಾ ಕಷ್ಟ. ಏ ಮಂಜುಳ, ಯಾಕೆ ಡಲ್ ಆಗಿದ್ಯಾ? ನನ್ನ ಜೀವನ ಎಲ್ಲ ನಿನಗೆ ಕೊಟ್ಬಿಟ್ಟೆ, ಇನ್ನು ನನ್ನ ಹತ್ರ ಕೊಡೋಕೆ ಇನ್ನೇನು ಉಳಿದಿಲ್ಲ. ನಾನು ಅರ್ಪಿಸಿದ್ದಕ್ಕೆ ಸಾಕ್ಷಿ ಈ ಕಾವೇರಿ ತಾಯಿನೇ. ನನ್ನ ಕೈ ಬಿಡ್ಬೇಡ ಪ್ರೇಮ್. ಕಾವೇರಿ ತಾಯಿ ನಾಳೆ ಕಡೆ ನಿನ್ ಕೈ ಬಿಡೋದಿಲ್ಲ. ನಾನು ಇಲ್ಲಿಗೆ ಬಂದಿದ್ದು ನಿನ್ ಮದುವೆ ಮಾಡ್ಕೊಳಕ್ಕೆ. ಪ್ರಾಮಿಸ್ ಕಣೆ, ನಾನು ಬರ್ತೀನಿ ಮಂಜುಳ. ಯಾಕೊಂಥರ ಇದೆಯಾ? ನಾನು ಸೋತ್ಬಿಟ್ಟೆ, ನೀನ್ ಗೆದ್ಬಿಟ್ಟೆ. ಹೆಣ್ಣುಡ್ಗಿರಿ ಅವತ್ತು ಕಾಲ್ ಜಾರ್ಬಾರ್ದು, ನಾನ್ ಜಾರ್ಬಿಟ್ಟೆ. ಪ್ರೇಮ್, ನಾನ್ ಮತ್ತೆ ಕೇಳ್ತಿದ್ದೀನಿ, ನನ್ ಕೈ ಬಿಡ್ಬೇಡ. ಭಯ ಪಡಬೇಡ ಮಂಜುಳ, ಈ ತಿಂಗಳ ಅಪ್ಪ ಅಮ್ಮನ ಕರ್ಕೊ ಬಂದ್ಬಿಟ್ಟು ನಿಶ್ಚಿತ ಮಾಡ್ಕೊಂಡ್ಬಿಡ್ತೀನಿ. ಈ ಡೋಂಟ್ ವರಿ, ನಿನ್ಗೋಸ್ಕರ ಕಾಯ್ತಿರ್ತೀನಿ. ಅಫ್ ಕೋರ್ಸ್, ಅಳಬೇಡ, ಐ ವಿಲ್ ಬ್ಯಾಕ್. ಬಾಯ್. ಬಾಯ್ ಬಿಡ್ಬೇಡ, ಬರ್ತೀನಿ. ಬಾಯ್, ಟಾಟಾ, ಬಾಯ್ ಬಾಯ್. ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ, ಸತ್ಯವಾಗ್ಲೂ ಇದೇ ನಡೆದಿದ್ದು. ನಂಬು ಕಲ್ಯಾಣಿ, ಈಗ ಏನ್ ಮಾಡಕ್ ಹೋಗ್ತಿದ್ಯಾ? ನನ್ ಮೋಸ ಮಾಡ್ದವನ್ಗೆ ನ್ಯಾಯ ಕೇಳಕ್ ಹೋಗ್ತಿದ್ದೀನಿ. ನ್ಯಾಯ ಸಿಗುತ್ತೆ ಅಂತೀಯ? ದೇವ್ರನ್ನು ನಿದ್ರೆ ನನಗ್ ನ್ಯಾಯ ಸಿಗುತ್ತೆ. ನಾವೆಲ್ಲ ಬೆಂಗ್ಳೂರ್ಗ್ ಹೋಗಿ ಮದ್ವೆ ನಿಲ್ಲಿಸ್ಬೇಕು, ಅದಕ್ಕೆ ನೀವೆಲ್ಲ ಹೆಲ್ಪ್ ಮಾಡ್ಬೇಕು. ಮಂಜುಳಾ, ನೀನು ಸಿಟಿಗೆ ಹೋಗಿದ್ರೆ ಚಿಕ್ಕಪ್ಪನ್ನ ಕರ್ಕೊಂಡು ಹೋಗು. ಈ ವಿಷಯ ನಮ್ಮನ್ ಗೊತ್ತಿಲ್ಲ, ಚಿಕ್ಕಪ್ಪನೇ ಬೆಟರ್. ಅವ್ರನ್ನೇ ಕರ್ಕೊಂಡು ಹೋಗು, ಅವ್ರು ಬಂದ್ರೆ ನಿನ್ನೆಯ ಸಹಾಯವಾಗಿರ್ತಾರೆ. ನಿನ್ ಜೊತೆ ಬಂದಿಲ್ಲ ಅಂತ ಕೋಪ ಬೇಡ. ಈವ್ನಿಂಗ್ ಚಾನಲ್ ಅಲ್ಲಿ ಬರ್ಬೇಕು, ಬೇಗ ಮುಗಿಸೋ. ಅಪ್ಪ ಸರಿ, ಕಳಿಸ್ತೀನಿ.
ಲೆಫ್ಟ್ ಏನೋ ಇನ್ನೂ ಓಪನ್ ಆಗ್ತಾ ಇಲ್ಲ. ಎರಡು ಮೂರು ವರ್ಷ ಆಯ್ತು ಸತ್ತೋಗಿ ಅಂತ ಹೇಳಿ ಜೀವಂತ ಹೆಂಗ್ ಬಂದ್ಯೋ? ರವಿಚಂದ್ರನ್ ಶ್ರೀರಾಮಚಂದ್ರ ಮೂವಿಯಲ್ಲಿ ಸತ್ತೋದನಲ್ಲ, ಮತ್ತೆ ಹೇಗೆ ಬಂದ? ನೀವು ಯಾವಾಗ ಬರ್ತೀಯೋ, ಯಾವ ಏನ್ ಮಾಡ್ತೀಯೋ ಯಾರಿಗೆ ಗೊತ್ತಾಗಲ್ಲ. ಬರೀ ಅವಾಗ ಕರೆಕ್ಟ್ ಬರ್ತೀಯ. ಹೌದು, ನೀವೆಲ್ಲ ಯಾರು? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನೀನು ಯಾರು? ಇಲ್ಲಿ ಕೆಲಸ ಮಾಡೋ ಸ್ಟಾಫ್? ಎಷ್ಟು ವರ್ಷ ಇಲ್ಲಿ ಇದ್ದೀಯಾ? 1 ಲಕ್ಷ ರೂಪಾಯಿ ಕೊಟ್ಟು ಜಾಯಿನ್ ಆಗಿದ್ದೀನಿ. ಎಷ್ಟು ಸಂಬಳ? ತಿಂಗಳಿಗೆ 35,000. ಇಲ್ಲಿ ಎಷ್ಟು ವರ್ಷದಿಂದ ತಗೊಂಡಿದ್ದೀಯಾ? 6 ತಿಂಗಳಿಂದ ತಗೊಂಡಾ ಇದ್ದೀನಿ. ನಾನು ಎಷ್ಟು ಗೊಂತೀಯ? ಜಸ್ಟ್ 10,000 ಓನ್ಲಿ. ಬೆಂಗಳೂರು ನಿನ್ನೆ ಎಷ್ಟು ಗೊಂತಿ? ನೀವೆಷ್ಟು ತಗೊಂತೀರಾ? ಹೌದು, ನೀವು ಓಡಿದ್ ಕೇಳ್ತಿದ್ಯಾ? ನಿನ್ನೆ ಎಷ್ಟು ಕೇಳ್ದೆ? 1,500. ಹೌದು, ಇವನು ಯಾರು? ಲೇ, ಇವರೇ ಕಣ್ಣ ಚಾನೆಲ್ಗೆ ಓನರ್. ಇವ್ರು ಮೂರು ಜನ 3 ವರ್ಷದಿಂದ ಕೆಲ್ಸ ಬೇಕು ಕೆಲ್ಸ ಬೇಕು ಅಂತ ನನ್ನ ಸಾಯಿಸ್ತಿದಾರ್ ಸರ್. ನಮ್ಮ ಕಂಪನಿದಲ್ಲಿ ಕೆಲ್ಸ ಏನಿಲ್ಲ ನನಗೆ ಹೇಳಿದ್ದೆ, ಅದಕ್ಕೋಸ್ಕರ ಜಗಳ ಮಾಡ್ತಾ ಇದ್ದೀರಾ? ನಮಗೆ ಕೆಲ್ಸ ಬೇಡ. ಯಾಕೆ? ಈ ಚಾನೆಲ್ ಅಟ್ಟಿ ಎಷ್ಟು ವರ್ಷ ಆಯ್ತು? 15 ವರ್ಷ. 15 ವರ್ಷ ಇಲ್ಲಿ ಕೆಲ್ಸ ಮಾಡ್ತಾ ಇದ್ದೀನಿ, ಕಂಪನಿ ಇಲ್ಲಿ ಕೆಲ್ಸ ಮಾಡ್ತಿದ್ದೆ. ಅದು ಅಲ್ದೆ 15 ವರ್ಷ ಬೋನಸ್ಸು ಸಂಬಳ ಎಲ್ಲ ಸೇರಿ ಕೊಟ್ರೆ ಇಲ್ಲಿ ನಾವು ಎಲ್ಲ ಕೆಲ್ಸ ಮಾಡ್ತೀವಿ. ಬಡ್ಡಿ ಸೇರಿಸ್ಕೊಡ್ತೀನಿ. ರೋಬೋ ಇಲ್ಲಿ ಬಂದು ಇವ್ರನ್ನೆಲ್ಲ ಚೆನ್ನಾಗಿ ಬಾರ್ಸ್ಕೋ. ಹಾಗಾದ್ರೆ ಕೊಟ್ಬಿಡಿ. ಅಯ್ಯಯ್ಯೋ, ಹೊಡಿಬೇಡಿ ಹೊಡಿಬೇಡಿ, ಅಯ್ಯೋ ಹೊಡಿಬೇಡಿ. ಲೇ ಬೇಟೆಗಳ ಎದ್ದಳ್ರ, ನೀವು ಮೂರು ಜನ ಎದ್ದು ಉತ್ತರ ದಕ್ಷಿಣ ಪೂರ್ವ ಅಂತ ಓಡ್ಗು ಪೂರ್ವಕ್ಕೆ ದಂಡ ಇಟ್ಕೊಳ್ಳ ಬರ್ಲ. ಮತ್ತೆ ಕಡೆ ಬಂದ್ರೆ ಮೂರ್ ಜನ ಕೈ ಕಾಲು ಮುರುಕ. ಸ್ಲಾಪ್ ಹೊಡಿ, ನೀ ಕಿಕ್ ಮಾಡು. ಹಾ, ಹಾಗೆ ಮಾಡು. ಹಾ, ಏನಮ್ಮ ಮಂಜುಳ ಕಣ್ಣೆಲ್ಲ ಕಪ್ಪಗಾಗಿದೆ? ಚಿಕ್ಕಪ್ಪ, ನನ್ ಮೋಸ ಹೋಗ್ಬಿಟ್ಟೆ ಚಿಕ್ಕಪ್ಪ. ಆ ರೋಜ ಟಿವಿ ಅಂಕಲ್ ಪ್ರೇಮ್ ಅಮ್ಮ, ನೀನ್ ಯೋಚನೆ ಮಾಡ್ಬೇಡ, ಅಳ್ಬೇಡ, ನಿನ್ ಜೊತೆ ನಾನಿದ್ದೀನಿ. ಕಾಫಿ ತಗೊಳ್ರಮ್ಮ. ಬಿಟ್ಟು ಭವಾನಿ ಅಮ್ಮ ಅವರೇ, ಆಮೇಲೆ ಕುಡಿತೀನಿ. ಅಲ್ಲಮ್ಮ, ಅನಿತಾ ಸ್ಕೂಲ್ಗೆ ಹೋಗೋದು ನಾನ್ ನೋಡ್ಕೊಳ್ತೀನಲ್ವಾ? ಹೇಳಿ ಭವಾನಿ ಅಮ್ಮ. ಅಕ್ಕ, ಇದೆಲ್ಲ ನಿನ್ ಬೇಕಾಗಿತ್ತಾ? ಹೇ, ನಿನಗೆಲ್ಲ ನಾನೇನೆ. ನಿಮ್ಮ ಅಮ್ಮ ಅಪ್ಪ ಧರ್ಮಸ್ಥಳಕ್ಕೆ ಹೋಗೋ ದಾರಿಯಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿ ಹೋದ್ರು. ಅನಿತಾ ಒಂದು ತಾಯಾಗಿ ನಿನ್ನ ನೋಡ್ಕೊಳ್ತಾ ಇದ್ದಾಳೆ, ನೀನ್ ಯಾಕಮ್ಮ ನೋಡ್ಕೊಳ್ತಾ ಇದೀಯಾ? ಬೇಗನೆ ಮದುವೆ ಮಾಡ್ಕೊಮ್ಮ. ಅಕ್ಕನ ಹೀಗೆ ಬಿಟ್ಟ ಹುಚ್ಚಾಗ್ತಾಳೆ, ಬೇಗ ಅಕ್ಕನಿಗೆ ಗಳಿಸ್ಬೇಕು. ಹಾಗೆ ಪರಗಣನೆ ನಾನೇ ಸರಿ. ನೀನ್ ಚೆನ್ನಾಗಿ ಓದಿ IPS ಆಫೀಸರ್ ಆಗ್ಬೇಕು, ಅದೇ ನನ್ನ ಆಸೆ. ನನ್ನ ಬಿಸ್ನೆಸ್ ಲೈಸೆನ್ಸ್ ನ ಗ್ರಾಂಡ್ ಮಾಡ್ಕೋಬೇಕಂದ್ರೆ ನಿನ್ನ ಹತ್ರನೇ ಬರ್ಬೇಕು. ನನ್ನ ಮದುವೆ, ಮಕ್ಕಳು, ನನಗೆ ಯಾವುದೂ ಇಷ್ಟ ಇಲ್ಲ. ನನ್ನ ಬಿಸ್ನೆಸ್, ಫ್ಯಾಕ್ಟ್ರಿ ಎಲ್ಲ ರನ್ನಿಂಗ್ ಇರಬೇಕು. ನನ್ನ ಮೇಲೆ ಇಷ್ಟೊಂದು ಆಸೆ ಅಕ್ಕ. ಸ್ಕೂಲ್ಗೆ ಟೈಮ್ ಆಯಿತು, ಹೋಗೋಣ. ತಗೊಮ್ಮ, ಲಂಚ್ ಬಾಕ್ಸ್ ತಗೋ, ಹೋಗೋಣ. ಬಾಯ್ ಭವಾನಿ ಅಮ್ಮ. ತಮ್ಮ, ಇದು ರೋಜಾ ಟಿವಿ ತಾನೆ? ಬಾ, ಒಳಗಡೆ ಹೋಗೋಣ. ರಾಮಣ್ಣನ ಭೇಟಿ ಆಗ್ಬೋದು? ಅವರು ಲೀವ್ ಅಲ್ಲಿ ಇದ್ದಾರಮ್ಮ. ರಾಮಣ್ಣನ ನಂಬರ್ ಕೊಡ್ತೀರಾ? ರಾಮಣ್ಣನ ನಂಬರ್ ನನಗೆ ಗೊತ್ತಿಲ್ಲ, ಸ್ಟಾಫ್ ಹತ್ರ ಕೇಳಿ ಹೇಳ್ತೀನಿ. ಹಲೋ ಕಮಲಾನ, ರಿಸೆಪ್ಷನ್ ಬಂದೋಗಿ. ನಮಸ್ಕಾರ ಮೇಡಮ್,
ಎಲ್ಲ ಪ್ರೇಮ್ದೆ ತಪ್ಪಂತ ಹೇಳಕ್ ಬಂದೆಮ್ಮ. ನಾನು ಅವ್ನ್ ಎಷ್ಟೋ ಸಲ ನಮ್ ದಾರಿ ತಗೋಬರಕ್ ನೋಡ್ದೆ, ಕೆಟ್ಟ ಪ್ರೇಸ ಬೇಡ ಕೆಟ್ಟ ಪ್ರೇಸ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ, ಕೆಟ್ಟ ಕೆರೆ ಹಿಡಿದೋದ. ಗಂಟು ನಿಮ್ ಕೈಯಲ್ಲಿ ಇದೆ, ಗಂಟು ಬಿಚ್ಚತಿರೋ ಹಿಡ್ಕೊಂತಿರೋ ಎಲ್ಲ ನಿಮ್ ಮೇಲೆ ಇದೆ ಅಮ್ಮ. ಹೇಳಮ್ಮ ಬಾನು. ಸರ್ ಇವ್ರು ಪ್ರೇಮ್ಗೋಸ್ಕರ ಬಂದ್ರು. ಹೇಳಮ್ಮ ರಾಮಣ್ಣ ಅವ್ರು ಎಲ್ಲಿದ್ದಾರೆ ಗೊತ್ತಾ? ಲೀವಮ್ಮ ಹಾಗೆಲ್ಲ ಹೇಳ್ಬೇಡಣ್ಣ, ಅವ್ರ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅವ್ರ ನಂಬರ್ ಗೊತ್ತಾ? 9840778 ಅಣ್ಣ, ನಾನು ಹಾವೇರಿನ ಮಂಜುಳಾ ಮಾತಾಡ್ತಿದ್ದೀನಿ. ನನಗ್ ಪ್ರೇಮ್ ಹತ್ರ ಮಾತಾಡ್ಬೇಕು. ಬಿಟ್ಟು ಹೋಗಿ ಎರಡ್ ದಿವಸ ಆಯ್ತಮ್ಮ, ಎಲ್ಲರೂ ಫೋನ್ ಮಾಡ್ತಿದ್ದಾರೆ. ಕಿಲೋಮೀಟರ್ ದಿಂದ ಬಂದಿದ್ದೀನಿ, ಹೇಗಾದ್ರೂ ಅವ್ರಿಗೆ ಭೇಟಿಯಾಗ್ಬೇಕು. ನಾನ್ 3 ತಿಂಗಳು ಗರ್ಭಿಣಿ, ನನ್ನನ್ನ ಮದ್ವೆ ಮಾಡ್ಕೊಳ್ತಾನೆ ಅಂತ ಹೇಳಿ ಬೇರೆಯವ್ರನ್ನ ಮದ್ವೆ ಮಾಡ್ಕೊಂತಾನೆ ಅಂತ ಪೇಪರ್ ಅಲ್ಲಿ ನೋಡಿದೆ. ಕೈ ಮುಗಿತೇನೆ, ಪ್ರೇಮ್ ನಂಬರ್ ಕೊಡೋಣ ಪ್ಲೀಸ್ ಅಣ್ಣ ಪ್ಲೀಸ್. ನೋಡಿದ್ರೆ ತುಂಬಾ ಬಾಧೆ ಆಗುತ್ತಮ್ಮ, ನಾನು ಅವನ್ನ ಹುಡುಕಿ ಕರ್ಕೊಂಡ್ಬರ್ತೀನಿ. ನೀನ್ ಅಲ್ಲೇ ಇರಮ್ಮ, ನಾನ್ ಖಂಡಿತ ಬರ್ತೀನಿ. ಚಿಕ್ಕಪ್ಪ ನಿಮಗ್ ಜೆಬಿ ನಗರ್ ಗೊತ್ತಾ? ಗೊತ್ತು, ನೀನ್ ಬೇಗ ಬಾರಮ್ಮ. ಸರಿ ಅಣ್ಣ ಬರ್ತಿದ್ದೀನಿ, ಹೋಗೋಣ ಚಿಕ್ಕಪ್ಪ. ಹೋಗೋಣ. ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ಹೇಳಿ ಮೇಡಮ್. ನೀನು ಪ್ರೀತಿಸಿರೋ ಪ್ರಿಯನ ಆ ಪ್ರೇಮ್ ಟ್ರಾಪ್ ಮಾಡಿದ, ನನ್ನ ತಂಗಿ ಜೀವಿತನ ಕೂಡ ನಾಶ ಮಾಡಿಬಿಟ್ಟ. ನಾವೇ ಅಲ್ಲದೆ ನಮ್ಮ ಕುಟುಂಬಗಳು ಅಲ್ಲದೆ ಬೇರೆ ಕುಟುಂಬಗಳು ಕೂಡ ನಾಶ ಆಗೋದು. ಇದಿಗೂ ಒಂದು ಸ್ಕೆಚ್ ಆಗದೆ ಹೋದ್ರೆ ಚೆನ್ನಾಗಿರಲ್ಲ. ಅವನು ಎಲ್ಲೇ ಇದ್ರೂ ಎಳ್ಕೊಂಡು ಬಾ, ಹೋಗು. ಮೇಡಮ್ ಈಗ ಓಕೆ ಅಂದ್ರಿ, ಅವನು ಎಲ್ಲಿದ್ರು ಕರ್ಕೊ ಬರ್ತೀನಿ. ಇಲ್ಲೇನ್ ನಡೀತಿದೆ? ಅವ್ರ ಮಾವನ ಜೊತೆ ಮಹಿಳೆ ಕೂಡ ಬಂದವಳೆ, ಇಲ್ಲಿ ರಾಮಿ ಕೂಡ ಬಂದವಳೆ, ಇಲ್ಲಿ ಏನ್ ನಡೀತಿರ್ಬೇಕು? ಅವನು ಎಲ್ಕೊ ಬಂದ್ರು. ಎಷ್ಟು ಕುಣಿದೆ ಬಿಡ, ತಾಕತ್ ನೋಡಿದ್ದೀನಿ. ಹೇಳಿ
ಸಂದ ನಮಸ್ಕಾರ. ಈಗ ಕಂದಸ್ವಾಮಿ ಕಂದಾರ ಕಾಲೇಜ್ ಅದರ ಆನ್ಯುವಲ್ ಸ್ಪೋರ್ಟ್ಸ್ ಮೆಟ್ರಿಕ್ಯುಲೇಷನ್ ಸ್ಕೂಲ್ನಲ್ಲಿ ನಮ್ಮೊಂದಿಗೆ ರೋಜಾ ಟಿ ವಿ ಆಂಕರ್ ಪ್ರೇಮ್. ನಮ್ಮೊಡೆದೇ ಇದ್ದಿದ್ದಕ್ಕೆ ಉತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಶಾರ್ಟ್ ಪುಟ್ ಆಟದಲ್ಲಿ ಮೊದಲ ಸ್ಥಾನ ಪಡೆದಂತಹ ಎಸ್ ಅನಿತಾ ಅವರು ಸ್ಟೇಜ್ ಮೇಲೆ ಬರಬೇಕಾಗಿ ವಿನಯಂತಿ. ಅನಿತಾ, ಅನಿತಾ ಪರ್ಸನ್ ನಂಬರ್ ಇದೆ, ಕಾಲ್ ಮಾಡು. ಪ್ರೇಮ್ ಅವರು ಮಾತಾಡಬೇಕಾಗಿ ನನ್ನ ವಿನಂತಿ. ಹಾಯ್, ಥ್ಯಾಂಕ್ ಯು. ನಾನು ಇಲ್ಲಿನವರೆಗೆ ಎಷ್ಟೋ ಸ್ಕೂಲ್ ಫಂಕ್ಷನ್ಸ್ ಹೋಗಿದ್ದೀನಿ, ಆದ್ರೆ ಎಂತಹ ಒಳ್ಳೆ ಹುಡುಗಿನ, ಸ್ಪೋರ್ಟ್ಸ್ ಹುಡುಗಿನ ನಾನು ಇದುವರೆಗೆ ನೋಡ್ಲೇ ಇಲ್ಲ. ಇನ್ವೇ ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಅನಿತಾ, ಎಸ್ಪೆಷಲಿ ಥ್ಯಾಂಕ್ಸ್ ಫಾರ್ ಅನಿತಾ. ನಾ ಅನಿತಾ ಮಾತಾಡ್ತೀನಿ. ಫೋನ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಪರ್ಸನಲ್ ನಂಬರ್ ಕೊಟ್ರಿ, ಏನು ವಿಷಯ? ಅದೇನಿಲ್ಲ, ನಿನ್ನ ಸ್ಕೂಲ್ ನೋಡಿದಾಗಿಂದ ನನ್ನ ಮನಸ್ಸಕ್ಕೂ ನಿನ್ನ ನೋಡದೆ ನಿಲ್ತಾನೇ ಇಲ್ಲ. ಏನು ಮನಸ್ಸ? ನನ್ನ ಬಗ್ಗೆ ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಆಲೋಚನೆ ಎಲ್ಲ ನಿನ್ನದೇ, ನಿನ್ನ ಯೋಚನೆ ಎಲ್ಲ ಕೂಡ ನನ್ನದೇ. ಏನ್ ಮಾತಾಡ್ತಾ ಇದ್ರು? ಈಗ ಗೊತ್ತಾಗಲ್ಲ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಹೋಗ್ತಾ ಹೋಗ್ತಾ ಅಂದ್ರೆ ನನ್ ಮೇಲೆ ನಂಬಿಕೆ ಇದ್ರೆ ನೀ ಸ್ಕೂಲ್ ಆದ ತಕ್ಷಣ ಜೆಪಿ ಸರ್ಕಲ್ ಹತ್ರ ವೇಟ್ ಮಾಡ್ತಾರು, ನಾನು ನಿನ್ನ ಪಿಕಪ್ ಮಾಡ್ಕೋತೀನಿ, ಸರಿನಾ? ನನಗೆ ಯಾಕೋ ಭಯ ಆಗ್ತಾ ಇದೆ ಪ್ರೇಮ್. ಇರುವಾಗ ಭಯ ಯಾಕೆ ನಿಂಗೆ? ಓಕೆ ಪ್ರೇಮ್, ಐ ವಿಲ್ ವೇಟ್ ಫಾರ್ ಯು.
ಎಸ್ ಒಳ್ಳೆ ಅರಗಿಣಿ ಸಿಕ್ಕೈತೆ ಅದು ಸ್ಕೂಲ್ ಹುಡುಗಿ. ಇವತ್ತು ಎಂಜಾಯ್ ಮಾಡ್ಬಿಡೋಣ ಬಾನಿತ. ಗೆಟ್ ಡೌನ್ ಬಾಬಾ. ಏ ಹಾಲಡು ಕುತ್ಕೋ ಮೇಲೆ. ಅನಿತಾ ಒಂದು ಹೇಳ, ನೀನು ಇಂಡಸ್ಟ್ರಿಗೆ ಬಂದ್ಬಿಟ್ಟೆ ಅಂತ ತಿಳ್ಕೊ, ಸಿನಿಮಾವರೆಲ್ಲ ನಿನ್ನಿಂದನೇ ಬಿಡ್ತಾರೆ. ಖಂಡಿತ. ಇಲ್ಲಿಯಾಗಿ ಕರ್ಕೊಂಡು ಬಂದಿದ್ರ? ತುಂಬಾ ಲೋನ್ಲಿ ಆಗಿದೆ. ಶಾಂತವಾದ ಪ್ರದೇಶದಲ್ಲೇ ನಿನಗೆ ಹೊಸದೊಂದು ತೋರಿಸ್ತೀನಿ. ಅರ್ಥ ಆಗ್ತಾ ಇಲ್ಲ. ಈಗ ಟಿವಿ ಮೀಡಿಯಾದಲ್ಲಿ ನಟಿಸ್ಬೇಕು ಅನ್ಕೊಂಡ್ರೆ ನಾಚಿಕೆ ಎಲ್ಲ ಬಿಟ್ಬಿಡ್ಬೇಕು. ಅದಕ್ಕೆ ನಿನಗೆ ಕಲ್ಸೋಕೆ ಕರ್ಕೊಂಡ್ ಬಂದಿದ್ದೀನಿ. ಅದಕ್ಕಾಗಿ ಒಳ್ಳೆ ಎಕ್ಸಸೈಸ್ ಇದೆ, ಅದ್ ನಾನು ಕಲಿಸ್ತೀನಿ. ಕೇಳು, ವೆರಿ ಗುಡ್. ಇದು ಸ್ಕೂಲ್ನಲ್ಲಿ ಪಿಟಿ ಮಾಸ್ಟರ್ ಕಲಿಸೋ ಪಾಠ ಅಲ್ಲ, ಪ್ರೇಮ್ ಕಲಿಸೋ ಪಾಠನೇ ಬೇರೆ. ಯೆಸ್, ಈಗ ನಾವಿಬ್ರು ಮಾಡೋದು ಎ ಬಿ ಸಿ ಅಂತ ಮೂರು ಪಾಠ ಇದೆ, ಅದು ಪ್ರಾಕ್ಟಿಕಲ್ ಮಾಡಿದ್ರೆ ಗೊತ್ತಾಗುತ್ತೆ. ಲೇ, ನಮ್ಮನು ಸ್ಕೂಲ್ ಹುಡುಗಿದ ತಂದೋನು. ಲೇ, ಒಳ್ಳೆ ಅರಗಿರಿ. ಏ ಬಾರೆ ತಮ್ಮ ಬಾರೆ. ಇನ್ನು ಒಳ್ಳೆ ವಯಸ್ಸ. ಬಾರೆ. ಏ ಬಿಡ್ರೋ. ಏ ಪೊಲೀಸ್ ಅಲ್ಲ, ನಮ್ಮ ಮಾವಂದ್ರು. ಅಣ್ಣಕ್ಕೆ ಆವಾಜ್ ಹಾಕ್ತೀಯ ಅಣ್ಣ? ಇವ್ರ ಫೇಸ್ ಯಾರ ಟಿವಿ ಅಲ್ಲಿ ನೋಡ್ದಂಗ ಆಯ್ತಣ್ಣ. ಏ ಅವ್ನ ಅಲ್ಲಿಂದ ಅಲ್ಲೇ ಕಳ್ಸ್ಬಿಡು. ಏ ಅರಗಿಣಿ, ಏ ಎಲ್ಲಿ ನಿಲ್ಲೆ ನಿಲ್ಲೆ, ಎಲ್ಲೋಗ್ತೀಯ? ಅಲ್ಲಿ ಬಿಟ್ಟು ಬಂದ್ರೆ ಏನಾಯ್ತು ಗೊತ್ತಾ? ಬಿಡಬಾರ್ದು. ಅಣ್ಣನ ಮೊದಲು ಆಪಲ್ ತಿನ್ಬೇಕು, ಅಣ್ಣನ್ಗೆ ಬೇಕು ಫಸ್ಟ್. ಅಕ್ಕ, ನಾನು ಮೋಸ ಹೋದೆ ಅಕ್ಕ. ಮೇಡಮ್ ಸಾರಿ ಮೇಡಮ್, ನಿಮ್ಮ ಮನೆಯಲ್ಲಿ ಇಂಥ ದುಃಖ ನಡೆದಿರೋದು ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ಮೇಡಮ್. ಮೇಡಮ್, ನೀವು ಪರ್ಮಿಷನ್ ಕೊಟ್ರೆ ಕೇಸ್ ಪುಟ್ ಅಪ್ ಮಾಡಿ ಅವ್ರ ಮೇಲೆ ಎಫ್ ಐ ಆರ್ ಹಾಕ್ತೀನಿ. ನೋ, ಫೈಲ್ ಮುಚ್ಚಬೇಡಿ. ಎಷ್ಟೇ ದುಡ್ಡಾಗಿದ್ರೇನು ನಾನು ಕೊಡ್ತೀನಿ, ಏನಾದ್ರೇನು ನಾನು ನೋಡ್ಕೊಳ್ತೀನಿ. ಇವತ್ತಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಈ ಒಂದಕ್ಕೋಸ್ಕರನೇ ಬಿಟ್ಟು ಬಿಟ್ಟಿದ್ದೀನಿ. ಈಗ ನನ್ನ ತಂಗಿ ಆತ್ಮ ಶಾಂತಿ ಸಿಕ್ಕುತ್ತೆ. ಅಯ್ಯೋ, ಅವನಿಗೆ ಏನ್ ಮಾಡ್ಬೇಡಮ್ಮ, ಕೈ ಮುಗಿತೀನಮ್ಮ. ನೀನ್ ಯಾರೇ? ನಾನು ಹಾವೇರಿಯಿಂದ. ಬಂದ ವಿಷಯ ನನಗ್ ಪ್ರೇಮ್ ಕಡೆಯಿಂದ ನ್ಯಾಯ ಬೇಕು. ಏನು ನ್ಯಾಯ? ನನ್ನ ಹೊಟ್ಟೆಯಲ್ಲಿ ಬೆಳೆದಿರೋ ಮಗುವಿಗೆ ಅವನೇ ತಂದೆ. ಈ ತರ ಲುಚ್ಚನ್ನ ಮಕ್ಕಳು ಹೆಣ್ಮಕ್ಳು ಮಾನ್ ಭಂಗ ಮಾಡೋರ್ನ ನಡ್ಡಿ ರೋಡ್ ಅಲ್ಲಿ ನಿಲ್ಸ್ಬಿಟ್ಟು ಶೂಟ್ ಮಾಡ್ಬೇಕು. ಇವ್ನಿನ್ನೊಬ್ಬಳಿಗೆ ಗರ್ಭಿಣಿ ಮಾಡಿಲ್ಲ, ಈ ತರ ನೂರಾರು ಜನಕ್ಕೆ ಮಾಡಿದಾನೆ. ಈ ತರ ಬಾಧಿತರು ಕರ್ನಾಟಕದಲ್ಲಿ ಬೀದಿ ಬೀದಿಗೂನು ಇದ್ದಾರ. ಅವನಿಗೆ ಎಷ್ಟು ಜನ ಇದ್ರು? ನ್ಯಾಯ ಕೇಳಕ್ ಬಂದಿದ್ ನಾನು ಒಬ್ಳೆ ತಾನೆ. ಮೋಸ ಹೋಗಿದ್ ನಾನು. ಅವನನ್ನ ಕ್ಷಮಿಸ್ಬಿಟ್ಬಿಡಿ. ನಿನ್ನೊಬ್ಬಳಕ್ಕೋಸ್ಕರ ಬಿಡಕ್ಕಾಗಲ್ಲ. ಇವನೇ ನಿನ್ನ ಒಬ್ಬಳಿಗೆ ಗಂಡ ಅನ್ಕೊಳ್ತಾ ಇದೀಯ. ಆದ್ರೆ ನನ್ ತಂಗಿ ಮೈನರ್ ವಯಸ್ಸು, ಆದ್ರೆ ಏನು ಗೊತ್ತಿಲ್ಲದ ಪುಟ್ಟುಡುಗಿ. ಅವಳು ಪ್ರೀತಿಸ್ತೀನಿ ಅಂತ ಹೇಳಿ ಅವಳು ಕರ್ಕೊಂಡೋಗಿ ರೌಡಿಗಿಲ್ಲ ಅವಳನ್ನ. ಛೇ, ಅವಳನ್ನ ಒಸಕಿ ಒಸಕಿ ಕೊಂದಾಕಿದ್ರು. ಲೋಫ ನನ್ ಮಗ. ಮೇಡಮ್ ಒಂದು ನಿಮಿಷ, ಜೀವದಲ್ಲಿ ಇರ್ತೀನೋ ಹೋಗ್ತೀನೋ ನನಗೆ ಗೊತ್ತಿಲ್ಲ. ಮಂಜುಳ, ನನಗೆ ಕ್ಷಮಿಸ್ಬಿಡು. ಮೇಡಮ್, ನೀವು ಕೂಡ ನನಗೆ ಕ್ಷಮಿಸಿ. ಮೇಡಮ್, ಕ್ಷಮಿಸೋದ? ನಿನ್ನಂತ ಮಕ್ಕಳನ್ನ ಶೂಟ್ ಮಾಡ್ಬಿಡ್ಬೇಕು. ಜೀವದ ಬೆಲೆ ಅಂತ ಏನಂತ ನಿನ್ಗೆ ಗೊತ್ತಾಯ್ತಾ? ನೀನ್ ಹಾಕೋ ಕೆಂಡ ನಿನ್ನೆ ಸುಡುತ್ತೆ. ಅವನಿಗೆ ಸುಡ ಬದಲು ನನಗ್ ಸುಡಿ. ಇವ್ರು ಮನುಷ್ಯಲ್ಲ, ಪಶು, ಕಾಡಲ್ಲಿ ಮೃಗ. ರಂಜಿತ್, ಇವಳು ಹಳೆ ಕಾಲದಲ್ಲಿ ಸಾವಿತ್ರಿ. ನನ್ ಹಳೆ ಕಾಲದ ಸಾವಿತ್ರಿನೂ ಅಲ್ಲ, ನನ್ ಯಮಧರ್ಮ ರಾಜನೂ ಅಲ್ಲ. ಒಂದ್ ಹೆಣ್ಣ ಕೇಳ್ತಿದ್ದೀನಿ, ಅವ್ನ್ ನನ್ ಕೊಟ್ಬಿಡಿ. ಇವ್ ನಿನ್ ಕೊಟ್ಟಿಲ್ಲ ಅಂದ್ರೆ
ನನ್ನ ನಾನೇ ಸಾಯಿಸ್ಕೊಂತೀನಿ. ಅದು ನನಗೆ ತೊಂದರೆ ಇಲ್ಲ. ನನ್ನ ನಿನ್ ತಂಗಿ ಅನ್ಕೋ, ನನ್ನ ಹೊಟ್ಟೆಲ್ ಬಿಡತಿರೋ ಮಗುಗೆ ಅನಾಥ ಮಾಡಬೇಡಿ. ನನ್ನ ಮೆಟ್ಟಿ ಬೆಳೆದ ಕಾವೇರಿ ತಾಯಿ ಮೇಲಾಣಿ. ಈ ಚಿಕ್ಕ ವಯಸ್ಸಿನಲ್ಲಿ ನನ್ನ ಮಗುವಿಗೆ ಬೇರೆಯವ್ರ ಕಡೆ ಅಪ್ಪ ಅಂತ ಕರೆಸ್ಬೇಡಿ. ಹೇಗಾದ್ರೂ ನೀವೇ ನಮಗ್ ದಾರಿ ತೋರಿಸ್ಬೇಕಕ್ಕ, ಕಾಪಾಡಕ್ಕ, ಪ್ರೇಮ್ನ ನಂಗೆ ಭಿಕ್ಷೆ ಕೊಡಕ್ಕ. ಪ್ರೇಮ್ ನಿನ್ಗೇನು ಆಗಲ್ಲ ಪ್ರೇಮ್, ಪ್ರೇಮ್ ನಿನ್ಗೇನು ಆಗಲ್ಲ. ನಿನ್ನ ಭಯಬಿಡ್ಬೇಡ, ಇದನ್ನು ಮಾಡೋದಕ್ಕೆ ಸರಿಯಾದ ದಂಡನೆ. ನೀನು ಹೊಟ್ಟೆಲ್ ಬೀಳ್ತೀರ ಆ ಮಗುಗೆ. ನೀನು ಚೆನ್ನಾಗಿ ಅವ್ನು ನೋಡ್ಕೊ, ನಾನು ಬರ್ತೀನೋ ಸತ್ತೋಗ್ತೀನಿ ನನಗೆ ಗೊತ್ತಿಲ್ಲ. ಪ್ರೇಮ್ ನಿನ್ಗೇನಾಗಲ್ಲ. ಅಯ್ಯೋ ಪ್ರೇಮ್, ಪ್ರೇಮ್ ಅಮ್ಮ ಅಮ್ಮ ನನ್ಗೆ ಐಸ್ ಕ್ರೀಮ್ ಕೊಡ್ಸಮ್ಮ, ತುಂಬ ಐಸ್ ಕ್ರೀಮ್ ಕೊಡ್ಸಮ್ಮ ಪ್ಲೀಸ್ ಅಮ್ಮ 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 ಪ್ಲೀಸ್ ಅಮ್ಮ. ಹೇಳಿದ್ರೆ ಕೇಳಲ್ವಾ? ಕೊಡಿಸಿನ ಅಂತ ಹೇಳಿದ್ನಲ್ಲ, ಕೊಡಿಸಿನ ಅಂತ ಹೇಳಿದ್ನಲ್ಲ. ಹರೀಶ್ ಚೆನ್ನಾಗಿದೀಯಾ? ನಾನ್ ಚೆನ್ನಾಗಿದ್ದೀನಿ. ಮಕ್ಕಳು ಯಾಕೆ ಹೇಳ್ತಿದ್ದಾರೆ? ಅಂಕಲ್ ಅಂಕಲ್ ಅಮ್ಮನ ಹತ್ರ ಬಿಸ್ಕೆಟ್ ಕೇಳಿದೆ ಅಂಕಲ್, ಅವ್ರ ಹತ್ರ 30 ರೂಪಾಯಿ ಅಷ್ಟೇ ಇತ್ತು, ಅದನ್ನ ಮಂಜಣ್ಣ ತಗೊಂಡ್ ಬಿಟ್ರು ಅಂಕಲ್. ಬಿಸ್ಕೆಟ್ ಕೇಳಿದ್ರೆ ಒಟ್ಬಿಟ್ರು ಅಂಕಲ್. ಅಮ್ಮನ ಹತ್ರ ಐಸ್ ಕ್ರೀಮ್ ಕೇಳ್ತಿದ್ರೆ ಕೊಡಿಸ್ತಾ ಇಲ್ಲ. ನಿಮ್ ಕೇಳಿದ್ದೆಲ್ಲ ತಂದ್ಕೊಡ್ತೀನಿ, ಹಳ್ಬೇಡ್ರಪ್ಪ. ಕಮಲಿ ಏನ್ರಿ ಅವನ ತಿನ್ನಕ್ ಕೂಡ ಬಿಡ್ತಾ ಇಲ್ಲ. ಅವ್ರಿಗೆ ಅವನ ಮಕ್ಕಳಿಗೆ ಏನಾದ್ರೂ ಹೆಲ್ಪ್ ಮಾಡ್ಬೇಕಾ? ಹೇಳಿದ್ದು ಮಾಡು, ಅದು ಕೊಡು. ಇಲ್ಲ ಮಗ, ಎಲ್ಲಾ ದೇವರೇ ಕಾಪಾಡ್ತಾರೆ. ಇದು ನಿನ್ಗೆ, ಹಳ್ಬೇಡ್ರಪ್ಪ. ಇಬ್ರು ಜಗಳ ಮಾಡಬಾರ್ದು, ಸಮಾನ ಹಚ್ಕೊಳ್ಳಿ. ಇಷ್ಟೊಂದು ಬಿಸ್ಕೆಟ್ ನನ್ಗೇನಾ ಅಂಕಲ್? ಥ್ಯಾಂಕ್ಸ್ ಅಂಕಲ್, ತುಂಬಾ ಥ್ಯಾಂಕ್ಸ್. ಮಂಜುಳ, ಈ ಸ್ಥಿತಿಯಲ್ಲಿ ನಿನ್ನ ಹೀಗೆ ನೋಡ್ಲಾರೆ ಮಂಜುಳ, ನೀನು ಯಾವಾಗ್ಲೂ ಏನ್ ಬೇಕಾದ್ರೂ ನನ್ ಮೇಲಾಣೆ ಮಂಜುಳ. ನೀನೇನ್ ಸಹಾಯದ್ರು ಮಾಡ್ತೀನಿ. ಹಸಿ ಮಕ್ಕಳಿಗೆ ಏನ್ ಗೊತ್ತು, ಯಾಕೆ ಕೊಡ್ತೀಯ? ಮಕ್ಳೇ ಅಮ್ಮೋಡಿದ್ರೆ ನನ್ಗೆ ಹೇಳಿ. ಸರಿ ಮಕ್ಳೇ. ಇವರು ನಿಮ್ ವೈಫಾ? ಹೌದು ಮಂಜುಳ, ಹೆಸರು ಕಮಲಿ. ನಮಸ್ಕಾರ. ಯಾರೇ ಇವರು? ಇವಳು ನನ್ನ ಫ್ರೆಂಡು. ಮಕ್ಕಳನ್ನ ಎಲ್ಲರನ್ನೂ ಮನೆಗೆ ಕರ್ಕೊಂಡು ಬನ್ನಿ. ಹೌದು ಮಂಜುಳ, ಖಂಡಿತ ಕರ್ಕೊ ಬರ್ಬೇಕು. ಖಂಡಿತವಾಗಿ ಬರ್ತೀನಿ. ಬರ್ತೀವಿ ಮಂಜುಳ. ಡೋಲ್ ತಪ್ಪಿದ್ರೆ ಸರಿ ಮಾಡ್ಬೋದು, ಸಂಸಾರೇ ತಪ್ಪಿದ್ರೆ ಒಂದು ಮಗನ ಸಾಕೋದೇ ಕಷ್ಟ. ಅನುಭವಿಸಲೇಬೇಕು. ನಡಿ ನಡಿ. ಆಸೆಗೆ ಅದ್ದಿರ್ಬೇಕೇ ವಿನಃ ಅದೇ ಜೀವನ ಅನ್ಕೋಬಾರ್ದು. ಹೆಣ್ಣಿನ ಜೀವನ ನಮ್ ಕೈಲಿರ್ಬೇಕೇ ವಿನಃ ಸ್ವಲ್ಪ ಕೈಜಾರಿದ್ರೆ ಜೀವನ ಪೂರ್ತಿ ಕಣ್ಣೀರಿಡ್ಬೇಕಾಗುತ್ತೆ.